ನಮಸ್ಕಾರ ಎಲ್ರಿಗೂ ಅವರೆಲ್ಲ ತುಂಬ ಶಾಂತ ರೀತಿಯಲ್ಲಿ ಕೂತು ಕಾರ್ಯಕ್ರಮ ಶುರು ಆಗ್ಲಿ ಅಂತ ಕಾಯ್ತಾ ಇದ್ದಾರೆ ನಾನು ಇದನ್ನ ಹೇಳ್ಬೇಕು ಇಲ್ಲಿ ಸ್ಟೇಜ್ ಮೇಲೆ ಬರೋ ಮೊದಲು ರಿಲ್ಯಾಕ್ಸ್ ಆಗಿದ್ದೆ ಇಲ್ಲಿ ಮೇಲೆ ಹೃದಯ ಜೋರಾಗಿ ಹೊಡ್ಕೊಳ್ತಿದೆ ಸೊ ಸದ್ಗುರುಗಳು ಪ್ರಾರ್ಥನೆ ಮಾಡಿದಾಗ ನಾನು ಹೇಳ್ಕೊಳ್ತಿದ್ದೆ ರಿಲ್ಯಾಕ್ಸ್ ಆಗಿರ್ಬೇಕು ಇದೇ ಸಮಯ ನನ್ನ ಗುರುವಿನ ಜೊತೆ ಇದ್ದಾಗ ರಿಲ್ಯಾಕ್ಸ್ ಆಗಿರಬೇಕು ಅಂತ ನಾನೀಗ ಕಾರ್ಯಕ್ರಮನ ಆರಂಭಿಸ್ತಿದ್ದೀನಿ ಸದ್ಗುರುಗಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ ನನಗೆ ನಿಮ್ಮೊಂದಿಗೆ ಈ ಸಂವಾದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಈಶಾ ಸಂಸ್ಥೆಗೂ ಧನ್ಯವಾದಗಳು ನಾವು ಪ್ರೀತಿ ಮತ್ತು ಜೀವನದ ಬಗ್ಗೆ ಮಾತಾಡ್ತಿರೋದರಿಂದ ಹೃದಯ ಬಡಿತ ಒಳ್ಳೆಯ ವಿಷಯನೇ ನಿಜ ಹೌದು ಒಳ್ಳೆ ವಿಷಯ ಅದು ನಾನು ಜೀವಂತವಾಗಿದ್ದೀನಿ ಪ್ರೀತಿಲಿದ್ದೀನಿ ಸಂವಾದನ ಆರಂಭಿಸ್ತಿದ್ದೀನಿ ಅನ್ನೋದನ್ನ ತೋರಿಸುತ್ತೆ ಸದ್ಗುರು ನಾನು ನಿಮ್ಮ ಇನ್ನರ್ ಇಂಜಿನಿಯರಿಂಗ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೆ ನಿಮ್ಮ ಡಿ ವಿ ಡಿಗಳನ್ನ ನೋಡಿದ್ದೀನಿ ನಿಮ್ಮ ಪುಸ್ತಕಗಳನ್ನ ಓದಿದ್ದೀನಿ ಹಲವಾರು ಸಂಗತಿಗಳ ಬಗ್ಗೆ ನಿಮ್ಮ ಅದ್ಭುತ ಒಳನೋಟಗಳನ್ನು ಕೊಟ್ಟಿದ್ದೀರಿ ಅಂದರೆ ದೇಶನ ಕಟ್ಟೋದ್ರಿಂದ ಹಿಡಿದು ಆಟದ ಕಾರನ್ನು ಮಾಡೋವರೆಗೂ ಮನೇನ ನಡೆಸೋದ್ರಿಂದ ಸಂಸತ್ತನ್ನು ನಡೆಸೋವರೆಗೂ ಪ್ರಶ್ನೆ ಹೇಳಬಹುದಾದ ಎಲ್ಲ ವಿಷಯಗಳ ಬಗ್ಗೆನೂ ನಿಮ್ಮ ಹತ್ರ ಉತ್ತರ ಇರುತ್ತೆ ಆದರೂ ನಿಮ್ಮ ಬಗ್ಗೆ ತಿಳಿದಿರೋದು ತುಂಬ ಕಮ್ಮಿ ಮತ್ತೆ ನೀವೊಬ್ಬ ಅದ್ಭುತ ಮೇಧಾವಿ ನನಗೆ ಪದಗಳು ಸಿಗ್ತಿಲ್ಲ ವಿಭಿನ್ನ ವಿಚಾರಧಾರೆಯ ಬಹಳ ಭಿನ್ನವಾದ ಹೊಸತನವಿರೋ ತಿಳಿ ಹೇಳೋ ಅಂತಹ ವ್ಯಕ್ತಿ ನನಗಿದು ಅದ್ಭುತ ಅನಿಸ್ತಿದೆ ನಿಮ್ಮ ಜೀವನದ ಬಗ್ಗೆ ತಿಳ್ಕೋಬೇಕು ನನಗೆ ಈ ವಿಷಯ ತಿಳ್ಕೋಬೇಕು ಅಂದ್ರೆ ನೀವು ಹುಟ್ಟತಾನೆ ಬುದ್ಧಿವಂತ್ರ ಅಥವಾ ಆ ಒಂದು ಕ್ಷಣದಿಂದ ಶುರು ಆಯ್ತಾ ಹಾಗಲ್ಲ ನಾನು ಸಿನಿಮಾ ರಂಗದವಳು ನನಗೆ ಇಂತ ಯೋಚನೆಗಳು ಬರ್ತಿರತ್ವೆ ಕಥೆ ಪುಸ್ತಕಗಳಲ್ಲಿ ಇರತ್ತಲ್ವಾ ಅದೇ ತರ ಯಾರೋ ಮಹಾನ್ ಸಾಧು ನಿಮ್ಮನೆಗೆ ಬಂದು ನಿಮ್ಮ ತಾಯಿನ ನೋಡಿ ಒಬ್ಬ ಗುರು ಜನ್ಮ ತಾಳ್ತಾನೆ ಸಂತೋಷ ಪಡು ಆತ ಎಲ್ಲರ ಹಾದಿಗೆ ಬೆಳಕಾಗ್ತಾನೆ ಅಂತ ಹೇಳಿದ್ರ ನೀವು ಹೀಗೆ ಹೋಗೋದಾ ಅಲ್ಲ ಅಂದ್ರೆ ಅದು ಹಾಗಿತ್ತ ಅಥವಾ ಅದು ಹೇಗೆ ಹೇಗಿತ್ತದು ನಿಮ್ಮ ಬಾಲ್ಯ ಹೇಗಿತ್ತು ಇವರೆಲ್ಲ ನನ್ನಮ್ಮನ ಹೆರಿಗೆ ನೋವಿನ ಬಗ್ಗೆ ಕೇಳೋಕೆ ಬಂದಿಲ್ಲ ಅಂದ್ಕೊಳ್ತೀನಿ ನನಗೆ ನಿಜಕ್ಕೂ ಅಚ್ಚರಿ ಇದೆ ಕುತೂಹಲವಿದೆ ನಾವೆಲ್ಲ ಇಲ್ಲಿದ್ದೀವಿ ಆದರೆ ನೀವು ಯೋಚಿಸೋ ರೀತಿ ನೀವು ಹೇಳೋದನ್ನ ಕೇಳೋಕೆ ನಾವೆಲ್ಲ ಕಾಯ್ತಿದ್ದೀವಿ ನಾವೆಲ್ಲ ಮೊದಲು ಚಿಕ್ಕ ಮಕ್ಕಳಾಗಿದ್ವಿ ಆಮೇಲೆ ಬೆಳೀತಾ ಹೋದ್ವಿ ಶಾಲೆಗೆ ಹೋಗಿ ಶಿಕ್ಷಿತರಾದ್ವಿ ಆದರೆ ನಾವು ಯೋಚಿಸೋ ರೀತಿ ನಾವು ಇರೋ ರೀತಿ ಕೂಡ ಒಂದು ರೂಢಿಗೆ ಒಳಪಟ್ಟಿದೆ ನಿರ್ದಿಷ್ಟ ಕ್ರಮಕ್ಕೆ ಒಳಪಟ್ಟಿದೆ ಆದರೆ ನಿಮಗೆ ಎಲ್ಲಿಂದ ಇದು ಶುರುವಾಯಿತು ಅಲ್ಲೇನೋ ಅಸಹಜ ಸಂಗತಿ ನಡೀತಾ ಅಂತ ಕೇಳ್ತಿದ್ದೀರಿ ಅಸಹಜ ಅಂತ ಹೇಳಬಹುದಾದ ಒಂದು ಸಂಗತಿ ಅಂದರೆ ನಾನು ಬಹಳ ತಡವಾಗಿ ಹುಟ್ಟಿದೆ ನನ್ನಮ್ಮ ಆಸ್ಪತ್ರೆಗೆ ಮೂರು ಸಲ ಹೋಗಿ ವಾಪಸ್ ಬಂದರು ಇವನು ಬರಲ್ಲ ಅಂತ ಕೈಬಿಟ್ಟಿದ್ರು ಹೆರಿಗೆ ಆದಾಗ ಅದು ಮನೆಯಲ್ಲೇ ಆಯಿತು ತಂದೆ ಡಾಕ್ಟರ್ ಆಗಿದ್ದರಿಂದ ಅದು ಸಾಧ್ಯ ಇರಲಿಲ್ಲ ಅಮ್ಮ ಆಸ್ಪತ್ರೆಯಲ್ಲೇ ಇರಬೇಕಿತ್ತು ಮೂರು ಸಲ ಹೋದರು ಮೂರು ಸಲವೂ ಆಗಲಿಲ್ಲ ಎಲ್ಲನೂ ಪ್ರಯತ್ನಿಸಿದರು ಆಮೇಲೆ ಅಮ್ಮ ಕೈ ಬಿಟ್ಟರು ಹಾಗಾಗಿ ಮನೇಲಿ ಆಯಿತು ನಡೆದ ಅಸಹಜ ಸಂಗತಿ ಅದೊಂದೇ ಬಾಕಿ ನನ್ನದು ಸಹಜವಾದ ಹುಟ್ಟೆ ನಾನು ಬಾಕ್ಸ್ನಲ್ಲಿ ಬರಲಿಲ್ಲ ನಾನು ಎಜುಕೇಟೆಡ್ ಆಗೋಕೆ ಒಪ್ಪಲಿಲ್ಲ ನೀವು ಕೇಳ್ತಿರೋ ಪ್ರಶ್ನೆ ಏನಂದರೆ ಜನರು ದೊಡ್ಡವರಾಗುತ್ತಾ ಅರಳ್ತಾರ ಅಥವಾ ಯಾರೋ ನಿಮ್ಮನ್ನು ಹಾಗೆ ಬೆಳೆಸ್ತಾರ ನೀವು ನೋಡಿ ಸಾಮಾನ್ಯವಾಗಿ ಹೇಳೋದು ನನ್ನನ್ನು ಇಂಥ ಊರಲ್ಲಿ ಬೆಳೆಸಿದರು ಆ ರೀತಿ ಬೆಳೆಸಿದರು ಮುಖ್ಯವಾಗಿ ಪಾಶ್ಚಿಮಾತ್ಯದಲ್ಲಿ ಕ್ರಿಶ್ಚಿಯನ್ನಾಗಿ ಬೆಳೆಸಿದರು ಯಹೂದಿಯಾಗಿ ಬೆಳೆಸಿದರು ಅಂತಾರೆ ಇವೆಲ್ಲ ಸಾಮಾನ್ಯ ಪದಗಳು ಇದು ತುಂಬಾ ಹಾಸ್ಯಾಸ್ಪದ ಮತ್ತು ಅವಮಾನಕರ ಒಬ್ಬ ಮನುಷ್ಯನನ್ನು ಬೆಳೆಸಬೇಕು ಅನ್ನೋದು ಜಾನುವಾರುಗಳನ್ನು ಬೆಳೆಸ್ತೀರಿ ಸರಿನಾ ನೀವು ಮನುಷ್ಯನನ್ನು ಬೆಳೆಸಲ್ಲ ಒಬ್ಬ ಮನುಷ್ಯ ತನ್ನದೇ ಸಹಜ ಗುಣದಿಂದಾಗಿ ಅರಳಬೇಕು ಅದಕ್ಕಾಗಿ ಅವನು ಎಲ್ಲಕ್ಕಿಂತ ಮೇಲಿರೋದು ಕೊನೆ ಪಕ್ಷ ಈ ಭೂಮಿ ಮೇಲಿನ ವಿಕಾಸದ ಶ್ರೇಣಿಯಲ್ಲಿ ಬಹುತೇಕ ಮನುಷ್ಯರು ಇದನ್ನು ಅರ್ಥ ಮಾಡಿಕೊಂಡ ಹಾಗೆ ಕಾಣ್ತಿಲ್ಲ ಅಥವಾ ಸಾಕಷ್ಟು ಜನ ಇವರಿಗೆ ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ಬಿಡ್ತಿಲ್ಲ ಆದ್ದರಿಂದ ಅವರನ್ನು ಬೆಳೆಸಬೇಕಾಗಿದೆ ಬೆಳೆಸೋದು ಅಂದರೆ ಅಚ್ಚನಿಂದ ರೂಪ ಕೊಟ್ಟ ಹಾಗೆ ರೂಪ ಕೊಡೋದು ಅಂದರೆ ಈಗಾಗಲೇ ಇರುವಂತಹ ಆಕಾರ ಅರಳುವ ಯಾವ ಹೂವು ಕೂಡ ನಿನ್ನೆ ಅರಳಿದ ಇನ್ನೊಂದು ಹೂವಿನ ರೀತಿ ಇರಲ್ಲ ಆದರೆ ಅಚ್ಚು ಅಂದರೆ ಯಾವಾಗಲೂ ಒಂದೇ ರೀತಿ ಒಂದು ಅಚ್ಚನ್ನು ಮಾಡಿದರೆ ಅಚ್ಚನ್ನು ಮಾಡೋದು ಯಾಕಂದರೆ ಅದೇ ರೂಪವನ್ನು ಮತ್ತೆ ಮತ್ತೆ ಹೊಂದೋಕೆ ಬಯಸ್ತೀವಿ ಈಗ ಸದ್ಯ ಸಾಮಾನ್ಯವಾಗಿ ಅದೇ ಆಗ್ತಿರೋದು ದುರದೃಷ್ಟವಶಾತ್ ಇಂದಿನ ಶಿಕ್ಷಣ ವ್ಯವಸ್ಥೆ ಜಗತ್ತಿನಲ್ಲಿ ಸದ್ಯ ಇರೋ ಧರ್ಮಗಳು ಹಾಗೆ ಕುಟುಂಬ ಕೂಡ ನಿಮ್ಮನ್ನು ನಿರ್ದಿಷ್ಟ ರೂಪದಲ್ಲಿ ಇಡೋಕೆ ನೋಡ್ತಾರೆ ಹೂವಿನ ಹಾಗೆ ಅರಳಲಿ ಅಂತ ಬಯಸಲ್ಲ ಯಾಕಂದರೆ ಭಯ ತಮ್ಮ ನಡುವೆ ಏನೋ ಹೊಸತು ಆಗೋದ್ರ ಬಗ್ಗೆ ಪರಿಚಿತವಿರೋದನ್ನು ಬಯಸ್ತಾರೆ ತಮ್ಮ ಮಧ್ಯೆ ಅಪರಿಚಿತವಾದದ್ದೇನೋ ಹುಟ್ಟೋದನ್ನು ಅವರು ಬಯಸೋದಿಲ್ಲ ನೀವು ಅಂಥ ವ್ಯವಸ್ಥೆಗೆ ಶರಣಾಗಿದ್ದರೆ ಹೌದು ನಿಮ್ಮನ್ನು ನಿರ್ದಿಷ್ಟ ರೀತಿಯಲ್ಲಿ ರೂಪುಗೊಳಿಸಿದ್ದಾರೆ ನಿಮ್ಮ ಮಾನವತೆಯನ್ನು ಅರಳೋದಿಕ್ಕೆ ಬಿಟ್ಟರೆ ಮೊದಲೇ ನಿರ್ಧರಿಸಿದ ರೂಪಕ್ಕೆ ಸೇರಲ್ಲ ಮನುಷ್ಯನಾಗಿರೋದರ ಸೊಬಗು ಇದು ಮನುಷ್ಯನಾಗಿರೋಕೆ ಯಾವುದೇ ನಿರ್ದಿಷ್ಟ ರೀತಿ ಇಲ್ಲ ನೀವು ನಾಯಿಯಾಗಿದ್ರೆ ಒಂದು ರೀತಿ ಇರ್ತೀರಿ ದನವಾದರೆ ಒಂದು ರೀತಿ ಆದರೆ ಒಂದು ರೀತಿ ಹಕ್ಕಿ ಆದರೆ ಒಂದು ರೀತಿ ಮಿಡತೆಯಾದರೆ ಒಂದು ರೀತಿ ಆದರೆ ಮನುಷ್ಯನಾಗಿರೋಕೆ ಯಾವುದೇ ನಿರ್ದಿಷ್ಟ ರೀತಿ ಇಲ್ಲ ಮನುಷ್ಯ ಏನು ಅನ್ನೋದಕ್ಕೆ ಮಿತಿಗಳಿಲ್ಲ ಚೌಕಟ್ಟಿಲ್ಲ ಅದು ಹೇಗಂದ್ರೆ ಭೂಮಿ ಮೇಲಿರೋ ಎಲ್ಲ ಜೀವಿಗಳಿಗೆ ಪ್ರಕೃತಿ ಎರಡು ಗೆರೆ ಎಳೆದಿದೆ ಅದರೊಳಗೆ ಅವು ಬಾಳೆ ಹೋಗಬೇಕು ಮನುಷ್ಯನಿಗೆ ಕೇವಲ ಕೆಳಗಿನ ಗೆರೆಯನ್ನು ಎಳೆಯಲಾಗಿದೆ ಮೇಲಿನ ಗೆರೆ ಇಲ್ಲ ಆದರೆ ಸಾಮಾಜಿಕವಾಗಿ ಜನರು ತಮಗೋಸ್ಕರ ಮೇಲಿನ ಗೆರೆ ಎಳೆಯೋಕೆ ನೋಡುತ್ತಿದ್ದಾರೆ ಅದರ ಪ್ರಕೃತಿ ಮೇಲಿನ ಗೆರೆ ಎಳೆದಿಲ್ಲ ಅದು ಅಸೀಮ ಸಾಧ್ಯತೆ ಆದರೆ ಅದೇ ಮನುಷ್ಯನಿಗೆ ಭಯ ಹುಟ್ಟಿಸ್ತಿದೆ ಯಾಕಂದರೆ ತಾವೇನಾಗಬೇಕು ಅಂತ ನಿರ್ಧರಿಸೋಕೆ ಆಗ್ತಿಲ್ಲ ಬೇರೆ ಯಾರದ್ದೋ ರೀತಿ ಇರೋಕೆ ನೋಡ್ತಿದ್ದಾರೆ ಕೆಳಗಿನ ಗೆರೆ ಮಾತ್ರ ಇದೆ ಗೆರೆ ಇಲ್ಲ ಇದು ವಿಕಸನ ಆದ್ರೆ ನಮ್ಗಿನ್ನೂ ಅರ್ಥ ಆಗ್ಲಿಲ್ಲ ನೀವು ಚಿಕ್ಕವರಿದ್ದಾಗ ಹೇಗಿತ್ತು ನಿಮ್ಮನ್ನ ಶಾಲೆಗೆ ಕಳಿಸಿ ನಿರ್ದಿಷ್ಟ ರೀತಿಯಲ್ಲಿ ಬೆಳೆಸೋದಕ್ಕೆ ನೋಡಿದ್ರ ಅದಕ್ಕೆ ಪ್ರಯತ್ನಿಸಿದ್ರಾ ನಾನು ಎಜುಕೇಟೆಡ್ ತರ ಕಾಣ್ತೀನ ಹಾಗೆ ಅವಮಾನ ಮಾಡಬೇಡಿ ನಿಮಗೆ ಗೊತ್ತಾ ನಾನು ಇಮಿಗ್ರೇಷನ್ ಸಾಲಲ್ಲಿ ನಿಂತರೆ ಮುಖ್ಯವಾಗಿ ಅಮೆರಿಕಾದಲ್ಲಿ ಅವರು ನನ್ನನ್ನು ನೋಡಿ ಕೇಳ್ತಾರೆ ಇಂಗ್ಲಿಷ್ ಬರುತ್ತಾ ನಾನು ಯಾಕಂದ್ರೆ ನನ್ನ ಮುಖ ಅನ್ಎಜುಕೇಟೆಡ್ ಕಾಣುತ್ತೆ ಸುಲಭ ಅಲ್ಲ ನಿಮಗ್ ಗೊತ್ತಾ ಅನ್ಎಜುಕೇಟೆಡ್ ಆಗಿ ಉಳಿಯೋಕೆ ಏನೆಲ್ಲ ಮಾಡಬೇಕು ಅಂತ ಶಿಕ್ಷಣ ಅಂದ್ರೆ ಇಪ್ಪತ್ತು ವರ್ಷ ಎಲ್ಲೋ ಹೋಗಿ ಒಂದು ಪ್ರಮಾಣ ಪತ್ರ ಪಡೆಯೋದು ಆದರೆ ಅನ್ಎಜುಕೇಟೆಡ್ ಆಗಿ ಉಳಿಯೋದು ತುಂಬಾ ಕಷ್ಟ ಯಾಕಂದ್ರೆ ನೀವು ಹುಟ್ಟಿದ ದಿನದಿಂದ ನಿಮ್ಮ ತಂದೆ ತಾಯಿ ದೊಡ್ಡವರು ಶಾಲೆ ಹಾಳಾದ ಎಲ್ಲರೂ ನಿಮಗೆ ಕಲಿಸೋಕೆ ನೋಡ್ತಿರ್ತಾರೆ ತಮ್ಮ ಜೀವನದಲ್ಲಿ ಕೆಲಸ ಮಾಡದೇ ನಮ್ಮ ಹಾಗೆ ಟೀನೇಜ್ ಅಲ್ಲಿ ಕನ್ಫ್ಯೂಸ್ ಆಗಿದ್ರ ಎಲ್ಲಿ ಸಾಕ್ತಿದ್ದೀವಿ ಅಂತಾನೆ ಗೊತ್ತಿಲ್ಲದೆ ಅಥವಾ ನಿಮ್ಗೆ ದಾರಿ ಸ್ಪಷ್ಟವಾಗಿ ಗೊತ್ತಿತ್ತ ಖಂಡಿತ ಇಲ್ಲ ಮೂರು ನಾಲ್ಕು ವರ್ಷದವನಿದ್ದಾಗಿಂದಲೂ ತಲೆಯಲ್ಲಿ ಲಕ್ಷ ಲಕ್ಷ ಪ್ರಶ್ನೆಗಳು ಓಡ್ತಿದ್ವು ಎಲ್ಲದರ ಬಗ್ಗೆ ಪ್ರಶ್ನೆ ಇತ್ತು ಎಲ್ಲ ಅಂದರೆ ಎಲ್ಲ ಅಸ್ತಿತ್ವದ ಬಗ್ಗೆನೇ ಮೂಲಭೂತ ಪ್ರಶ್ನೆಗಳು ನನ್ನದೇ ಅಸ್ತಿತ್ವದ ಬಗ್ಗೆ ಮೂರ್ನಾಲ್ಕು ವರ್ಷದವನಿದ್ದಾಗ ದಿಢೀರನೆ ನನಗೇನು ಗೊತ್ತಿಲ್ಲ ಅನ್ನೋದು ಅರಿವಾಯಿತು ಗೊತ್ತಿಲ್ಲ ಅಂದರೆ ಯಾರೋ ಒಂದು ಲೋಟ ನೀರು ಕೊಟ್ಟರೆ ನೀರು ಏನು ಅಂತ ಗೊತ್ತಿಲ್ಲ ಹೇಗೆ ಬಳಸಬೇಕು ಅಂತ ಗೊತ್ತು ಕುಡಿದ್ರೆ ಬಾಯಕಿನ ನೀಗಿಸತ್ತೆ ಅಂತ ಗೊತ್ತು ಬೇರೆ ಬೇರೆ ರೀತಿಯಲ್ಲಿ ಬಳಸೋದು ಗೊತ್ತು ಆದರೆ ನೀರು ಏನು ಅಂತ ಗೊತ್ತಿಲ್ಲ ನಾನು ಹೇಳ್ತಿದ್ದೀನಿ ಈಗಲೂ ನಿಮಗೆ ನೀರು ಏನು ಅಂತ ಗೊತ್ತಿಲ್ಲ ಅದು ಭೂಮಿ ಮೇಲೆ ಮೂರು ಸ್ಥಿತಿಗಳಲ್ಲಿ ಲಭ್ಯವಿದೆ ಭೂಮಿಯ ನಾಲ್ಕನೇ ಮೂರು ಭಾಗ ನೀರು ಜೀವನ ಅಂದರೆ ನೀರು ನೆನಪಾಗುತ್ತೆ ಆದರೆ ಅದೇನು ಅಂತ ಗೊತ್ತಾ ಇಷ್ಟೆಲ್ಲ ವೈಜ್ಞಾನಿಕ ಅನ್ವೇಷಣೆಗಳಾದರೂ ಒಂದು ಅಣುವನ್ನು ಕೂಡ ಅದರ ಸಮಗ್ರತೆಯಲ್ಲಿ ತಿಳಿದುಕೊಂಡಿಲ್ಲ ಇವತ್ತು ವಿಜ್ಞಾನದ ರೀತಿ ಅಂದ್ರೆ ಎಲ್ಲವನ್ನು ಬಳಸೋದು ಹೇಗೆ ಅಂತ ಕಲಿಯೋದು ಹೌದು ನಮಗೆ ಅಣುವನ್ನು ಬಳಸೋದು ಗೊತ್ತು ಅದನ್ನು ಬೇಧಿಸೋದು ಬೆಸೆಯೋದು ಗೊತ್ತು ಆದರೆ ಅದು ಏನು ಅಂತ ನಿಜವಾಗಿಯೂ ಗೊತ್ತಿಲ್ಲ ಯಾವುದೇ ಒಂದು ಸಂಗತಿ ಸೃಷ್ಟಿಯ ಸಣ್ಣ ಸಂಗತಿಯನ್ನು ಅದರ ಸಮಗ್ರತೆಯಲ್ಲಿ ತಿಳಿದುಕೊಂಡಿಲ್ಲ ಇದು ಜೀವನದ ಸತ್ಯ ನೀವೀಗ ನೀರನ್ನ ನೋಡುವಂತಹ ಸರಳ ವಿಷಯದಿಂದ ಶುರು ಮಾಡಿದ್ರಿ ನಿಮ್ಗೆ ನೀರು ಅಂದ್ರೆ ಕಲಿಸಿದ್ದು ಎಚ್ ಟು ಓ ಅದೇನ್ ಮಾಡುತ್ತೆ ಬಣ್ಣಗಳನ್ನ ಸೇರ್ಸಿದ್ರೆ ಏನಾಗತ್ತೆ ಕುಡಿದ್ರೆ ಬಾಯಾರ್ಕೆ ಹೋಗತ್ತೆ ಅನ್ನೋದೆಲ್ಲ ಗೊತ್ತು ಆದ್ರೆ ನಾನು ಯಾವತ್ತೂ ನೀರನ್ನ ನೋಡಿ ಇದೇನು ಅಂತ ನಿಜಕ್ಕೂ ಗೊತ್ತಿಲ್ಲ ಅಂತ ಯೋಚಿಸಿಲ್ಲ ಯಾಕಂದ್ರೆ ಯಾರು ನೋಡೋದೇ ಇಲ್ಲ ಎಲ್ಲರೂ ಹೀಗೆ ನೋಡ್ತಿದ್ದಾರೆ ಇಲ್ಲಿಯ ಜೀವನದ ಒಂದು ತುಣುಕಿಗೂ ಗಮನ ಕೊಟ್ಟಿಲ್ಲ ಅವರು ಹೀಗಿದ್ದಾರೆ ಒಂದು ಜೀವಕ್ಕೆ ಗಮನ ನೀಡಿದರೆ ಒಂದು ಹುಲ್ಕಡ್ಡಿ ಒಂದು ಮಿಡತೆ ಒಬ್ಬ ಮನುಷ್ಯ ಬೇರೆ ಏನು ಆಗತ್ತೆ ಅದಕ್ಕೆ ಜೀವನ ಪ್ರೀತಿ ಅಂದಿದ್ದು ಯಾಕಂದ್ರೆ ಒಬ್ಬ ಮನುಷ್ಯನಿಗೆ ಗಮನ ಕೊಟ್ಟರೆ ನಿಮ್ಮೊಳಗೆ ಪ್ರೀತಿ ಆಗತ್ತೆ ಸರಿನಾ ಜೀವನನ ಮಿಸ್ ಮಾಡಿದ್ರೆ ಆ ದಿಕ್ಕಿನಲ್ಲಿ ಕೊನೆ ಪಕ್ಷ ಸ್ವಲ್ಪ ಭಾವನೆನಾದರೂ ಉಂಟಾಗಬೇಕು ಅದಾಗೋದು ಒಂದಕ್ಕೆ ಗಮನ ಕೊಟ್ಟಾಗ ಮಾತ್ರ ಹೀಗೆ ನೋಡ್ತಿದ್ರೆ ಈಗದು ಫ್ಯಾಷನ್ ಯಾಕಂದ್ರೆ ಫೇಸ್ಬುಕ್ನಲ್ಲಿ ಪ್ರೀತಿಲಿದ್ದೀರಿ ಇಡೀ ಮಾನವತೆಯೇ ಪ್ರೀತಿಸ್ತೀರಿ ಒಬ್ಬನನ್ನ ಪ್ರೀತಿಸೋಕೆ ಒಬ್ಬ ಮನುಷ್ಯನನ್ನು ಪ್ರೀತಿಸೋಕೆ ಜೀವನಾನೇ ತೆರಬೇಕು ಇಡೀ ಮಾನವತೆಯನ್ನು ಪ್ರೀತಿಸೋಕೆ ಏನನ್ನೂ ತೆರಬೇಕಾಗಿಲ್ಲ ದೇವರನ್ನ ಪ್ರೀತಿಸೋದು ಇನ್ನೂ ಉತ್ತಮ ಯಾಕಂದ್ರೆ ಇಲ್ಲಿ ಇಲ್ಲದೆ ಇರೋರನ್ನು ಪ್ರೀತಿಸೋದು ಸುಲಭ ತುಂಬಾ ಸುಲಭ ಆದರೆ ಸದ್ಯ ಪಕ್ಕದಲ್ಲಿ ಕೂತಿರೋರನ್ನ ಪ್ರೀತಿಸೋಕೆ ಜೀವನಾನೇ ತೆರಬೇಕು ನಿಮ್ಮ ಪಕ್ಕದಲ್ಲಿರೋರನ್ನ ಪ್ರೀತಿಸೋದು ಎಷ್ಟು ಕಷ್ಟ ಗೊತ್ತಾ ಸತ್ತಿರೋರನ್ನ ಸ್ವರ್ಗದಲ್ಲಿರೋರನ್ನ ಪ್ರೀತಿಸೋದು ಎಷ್ಟು ಸುಲಭ ಅಲ್ವಾ ಅದನ್ನು ಒಪ್ಪಿಕೊಳ್ಳೋಣ ಒಪ್ಕೊಳ್ಳೋಣ ಯಾಕಂದ್ರೆ ಒಬ್ಬರನ್ನು ಪ್ರೀತಿಸಬೇಕಂದ್ರೆ ನೀವು ಗಮನ ಕೊಡಬೇಕು ಗಮನ ಕೊಡದೆ ಅದಾಗಲ್ಲ ಎಲ್ಲಕ್ಕಿಂತ ಹೆಚ್ಚಾಗಿ ನೀವು ಅನ್ನೋದೇನೋ ಬಿಡಬೇಕು ಅವರಿಗೆ ಜಾಗ ಕೊಡೋಕೆ ಇಲ್ಲಾಂದರೆ ಆಗಲ್ಲ ಫಾಲಿನ್ ಲವ್ ಅನ್ನೋದು ಚೆನ್ನಾಗಿದೆ ನೀವು ಪ್ರೀತಿಯಲ್ಲಿ ಬೀಳ್ಬೇಕು ಪ್ರೀತಿಯಲ್ಲಿ ಮೇಲೆ ಇರೋಕ್ಕಾಗಲ್ಲ ಪ್ರೀತಿಯಲ್ಲಿ ನಿಲ್ಲೋಕ್ಕಾಗಲ್ಲ ಪ್ರೀತಿಯಲ್ಲಿ ಹಾರೋಕ್ಕಾಗಲ್ಲ ನೀವು ಬೀಳಬೇಕು ನಿಮ್ಮದು ಅನ್ನೋದೇನು ಬೀಳಬೇಕು ಇಲ್ಲಾಂದರೆ ಕೆಲಸ ಮಾಡಲ್ಲ ಅದು ಗೊತ್ತಾಗಲ್ಲ ನಿಮಗೆ ತೋರಿಕೆಯ ಜೀವನ ಬೇಕಂದರೆ ಯಾವುದಕ್ಕೂ ಗಮನ ಕೊಡಬೇಡಿ ಎಲ್ಲನೂ ಮಾಹಿತಿ ಯಾವುದೂ ಜೀವಂತ ಅನುಭವ ಅಲ್ಲ ಎಲ್ಲನೂ ಪಠ್ಯಪುಸ್ತಕ ಸಿನಿಮಾ ಅಥವಾ ಇಂಟರ್ನೆಟ್ನಿಂದ ಜೀವನದ ಅನುಭವದಿಂದ ಯಾವುದೂ ಇಲ್ಲ ಇತ್ತೀಚೆಗೆ ನೀವು ಅದನ್ನೇ ಹೆಚ್ಚು ಹೆಚ್ಚು ಮಾಡ್ತಿದ್ದೀರಿ ಸದ್ಗುರು ನೀವು ಪ್ರೀತಿ ಬಗ್ಗೆ ಹೇಳಿದ್ರಿ ಇವತ್ತಿನ ವಿಷಯ ಜೀವನ ಮತ್ತು ಪ್ರೀತಿ ಆಗಿರೋದ್ರಿಂದ ಕೇಳ್ತಿದೀನಿ ನಾವೀಗ ನಮ್ಮ ಮನೆಯವ್ರನ್ನ ಅಥವಾ ಯಾರೇ ಆಗಿರ್ಲಿ ಯಾಕೆ ಯಾಕೆ ಕೇಳ್ತಿದ್ದೀನಿ ಅಂದ್ರೆ ಇದಕ್ಕೆ ಹಲವಾರು ಗಳಿವೆ ಮತ್ತು ನನಗೆ ನಿಜಕ್ಕೂ ತಿಳ್ಕೊಬೇಕು ಕೆಲವು ಗುರು ಬೋಧಕರು ಮಾರ್ಗದರ್ಶಕರು ನೀವು ಪ್ರೀತಿಸಿ ಆದ್ರೆ ಅಂಟಿಕೊಳ್ಬೇಡಿ ಅಂತಾರೆ ಪ್ರೀತಿಸಿ ಆದ್ರೆ ಷರತ್ತುಗಳಿರಬಾರ್ದು ಬೇಷರತ್ತಾಗಿರ್ಬೇಕು ಅಂತ ಇನ್ನು ಏನೇನೋ ಇದೆ ಇದ್ರ ಬಗ್ಗೆ ಹೇಳಿ ನೋಡಿ ನೀವು ನನ್ನ ಬಳಿಗೆ ಮತ್ತೆ ಮತ್ತೆ ಬರಬೇಕಂದ್ರೆ ನಿಮಗೆ ಮಾಡೋಕೆ ಆಗದೆ ಇರುವುದನ್ನು ಕೊಡಬೇಕು ಯಾವತ್ತೂ ಪಾಲಿಸೋಕೆ ಆಗದ ಬೋಧನೆ ಪ್ರೀತಿಸಬೇಕು ಆದರೆ ಅಂಟಿಕೊಳ್ಳಬಾರದು ನೀವೀಗ ಸಲಹೆಗಾಗಿ ನನ್ನ ಹತ್ರ ಬರ್ತಾನೆ ಇರಬೇಕು ನಿರಂತರ ನಾನು ಹೇಳ್ತೀನಿ ಪ್ರೇಮದಲ್ಲಿ ಪರವಶರಾಗಿ ಅದರಲ್ಲೇ ಸಾಯಿರಿ ಏನಾದರೂ ಒಂದು ಆಗತ್ತೆ ಯೋಗ್ಯವಾದದ್ದೇನೂ ಆಗತ್ತೆ ನೀವು ಅದರಲ್ಲಿ ಸಾಯೋಕೆ ಸಿದ್ಧರಿದ್ದರೆ ಏನೇ ಆಗಿರಲಿ ನಿಮ್ಮ ಕೆಲಸ ಜೀವನ ಪ್ರೀತಿ ಏನೇ ಆಗಿರಲಿ ನಿಮ್ಮನ್ನು ಪೂರ್ತಿಯಾಗಿ ಅದರಲ್ಲಿ ತೊಡಗಿಸಿಕೊಳ್ಳೋದು ಗೊತ್ತಿಲ್ಲ ಅಂದರೆ ಅದೇನು ಅನ್ನೋದರ ಸವಿ ಯಾವತ್ತೂ ಗೊತ್ತಾಗಲ್ಲ ಪ್ರೀತಿಸಿ ಆದರೆ ಅಂಟಿದಿರಿ ಹಾಗಿದ್ರೆ ಯಾಕೆ ಪ್ರೀತಿಸ್ತೀರಿ ನೀವು ಪ್ರಯತ್ನಿಸೋದು ಯಾರನ್ನು ಜೀವನದ ಭಾಗವಾಗಿಸಿಕೊಳ್ಳೋಕೆ ನಿಮ್ಮ ಭಾಗವಾಗಿಸಿಕೊಳ್ಳೋಕೆ ಅದಕ್ಕೆ ನೀವು ಪ್ರೀತಿಸೋದು ಪ್ರೀತಿಸ್ತೀನಿ ಆದರೆ ಅಂಟಿಕೊಳ್ಳಲ್ಲ ಅದರ ನೀವು ಸಲಹೆಗೆ ಬರ್ತಾನೆ ಇರಬೇಕು ಮನೋವೈದ್ಯರ ಕೆಲಸ ಪ್ರತಿದಿನ ಬಂದು ಕೂರಬೇಕು ನಿಮಗೆ ಚಿಕಿತ್ಸೆ ಬೇಕು ಅದಕ್ಕೆ ಬೆಲೆ ಕಟ್ಟಬೇಕು ಪ್ರೀತಿಯಲ್ಲಿ ಅಂಟಿಕೊಳ್ಳಬಹುದು ನಾನು ಹಾಗೆ ಹೇಳಲಿಲ್ಲ ಸರಿ ನಾನು ಸಲಹೆಗೆ ಮತ್ತೆ ಹೇಳಿಲ್ಲ ಬರ್ತೀನಿ ನೀವು ಏನು ಹೇಳಿದ್ರಿ ನಾನು ಹೇಳಿದ್ದು ಇಷ್ಟೇ ಮನುಷ್ಯನಲ್ಲಿ ಈ ಪ್ರೀತಿಯ ಅಗತ್ಯ ಯಾಕಿದೆ ನೀವು ಅರ್ಥ ಮಾಡ್ಕೊಳ್ಳಿ ಒಬ್ಬ ಮನುಷ್ಯ ನಿರಂತರವಾಗಿ ನಿರಂತರವಾಗಿ ಮನುಷ್ಯ ಈಗೇನಾಗಿದ್ದಾನೋ ಅದಕ್ಕಿಂತ ಹೆಚ್ಚಿಗೆ ಆಗೋದಕ್ಕೆ ಹಾತೊರಿತಿದ್ದಾನೆ ಇದು ಸರಳವಾಗಿ ಪ್ರಾಥಮಿಕವಾದ ದೈಹಿಕ ಅಭಿವ್ಯಕ್ತಿ ಕಂಡುಕೊಂಡ್ರೆ ಅದನ್ನು ಲೈಂಗಿಕತೆ ಅಂತೀವಿ ಲೈಂಗಿಕತೆ ಅಂದರೆ ಇಷ್ಟೇ ಯಾವುದು ನೀವಲ್ಲವೋ ಅದನ್ನು ದೈಹಿಕವಾಗಿ ನಿಮ್ಮ ಭಾಗವನ್ನಾಗಿ ಮಾಡಿಕೊಳ್ಳೋದು ಕೆಲವು ಕ್ಷಣಕ್ಕೆ ಸಾಧ್ಯವಾಗಬಹುದು ಇದನ್ನು ಮಾನಸಿಕವಾಗಿ ಪ್ರಯತ್ನಿಸಿದರೆ ಅದನ್ನು ಅತಿ ಆಸೆ ಗೆಲ್ಲೋ ಹಂಬಲ ಅಂತಾರೆ ಅಥವಾ ಶಾಪಿಂಗ್ ಅಂತಾರೆ ಶಾಪಿಂಗ್ ಶಾಪಿಂಗ್ ಕೆಲವರು ಕತ್ತಿ ಗನ್ನು ಹಿಡಿದು ಆಕ್ರಮಣಕ್ಕೆ ಹೋಗ್ತಾರೆ ಕೆಲವರು ಚೆಕ್ ಬುಕ್ ಕ್ಯಾಶ್ ಕ್ರೆಡಿಟ್ ಕಾರ್ಡ್ ಜೊತೆ ಯಾವುದು ನೀವಲ್ಲವೋ ಅದನ್ನು ನಿಮ್ಮ ಭಾಗವನ್ನಾಗಿ ಸೇರಿಸಿಕೊಳ್ಳೋಕೆ ಬಯಸ್ತೀರಿ ಇಡೀ ಪ್ರಯತ್ನ ಅಷ್ಟೇ ನಿಮಗೆ ಹಣ ಬೇಕಾಗಿರಲಿ ಸಂಪತ್ತು ಅಥವಾ ದೇಶನ ವಶಪಡಿಸಿಕೊಳ್ಳೋದಾಗಲಿ ಏನಿದೆಲ್ಲ ಯಾವುದು ನೀವಲ್ಲವೋ ಅದನ್ನು ನಿಮ್ಮದಾಗಿಸಿಕೊಳ್ಳೋದು ನಿಮ್ಮ ಪ್ರಯತ್ನ ಅದನ್ನು ನಿಮ್ಮ ಭಾಗವಾಗಿಸಿಕೊಳ್ಳೋದು ಅದು ಭಾವನಾತ್ಮಕವಾಗಿ ಆದರೆ ಭಾವನೆಗಳ ಹಂತದಲ್ಲಿ ಇದನ್ನು ಪ್ರಯತ್ನಿಸಿದರೆ ಪ್ರೀತಿ ಅಂತೀವಿ ನಿಮ್ಮ ಭಾಗವಾಗಿಲ್ಲದ ಯಾರನ್ನೂ ಭಾವನಾತ್ಮಕವಾಗಿ ನಿಮ್ಮ ಭಾಗವನ್ನಾಗಿ ಮಾಡಿಕೊಳ್ತಿದ್ದೀರಿ ಇದು ಪ್ರೀತಿ ಪ್ರಜ್ಞಾಪೂರ್ವಕವಾಗಿ ಮಾಡಿದರೆ ಯೋಗ ಅಂತೀವಿ ಯೋಗ ಅಂದರೆ ಒಂದಾಗೋದು ಇವೆಲ್ಲ ಪ್ರಯತ್ನ ಸರಿ ಎಲ್ಲದಕ್ಕೂ ಅದರದ್ದೇ ಆದ ಸೌಂದರ್ಯ ಇದೆ ಜೊತೆಗೆ ಮಿತಿಗಳು ಇವೆ ಉಳಿದೆಲ್ಲ ವಿಧಾನಗಳ ಮಿತಿಗಳನ್ನು ಅರ್ಥ ಮಾಡಿಕೊಂಡಾಗ ಅದರಲ್ಲಿ ಸರಿ ತಪ್ಪು ಏನಿಲ್ಲ ಏನಂದರೆ ಅದು ಕೆಲಕಾಲ ಕೆಲಸ ಮಾಡುತ್ತೆ ಯಾವಾಗಲೂ ಮಾಡಲ್ಲ ಇದು ಅರ್ಥ ಆದರೆ ಪ್ರಜ್ಞಾಪೂರ್ವಕವಾಗಿ ಒಳಗೂಡಿಸಿಕೊಳ್ಳೋಕೆ ನೋಡ್ತೀರಿ ಪ್ರಜ್ಞಾಪೂರ್ವಕವಾಗಿ ಒಳಗೂಡಿಸಿಕೊಂಡ್ರೆ ಇಲ್ಲಿ ಕೂತು ಎಲ್ಲವನ್ನೂ ನೀವಾಗಿ ಅನುಭವಿಸಿದರೆ ಯೋಗಿ ಅಂತೀವಿ ಸರಿನಾ ಇದು ಯಶಸ್ವಿ ಪ್ರೀತಿ ನೀವು ಕೊನೆಯಲ್ಲಿ ಹೇಳಿದ್ರ ಬಗ್ಗೆ ಮತ್ತೆ ಕೇಳ್ತಿದ್ದೀನಿ ಪ್ರೀತಿ ಒಳಗೂಡಿಸಿಕೊಳ್ಳುವಿಕೆ ಅಂದ್ರಿ ನಾನು ಈ ರೂಮಲ್ಲಿರೋ ಎಲ್ಲರನ್ನೂ ಹೇಗೆ ಪ್ರೀತಿಸಬಹುದು ಅಂತ ಗೊತ್ತಾಗ್ತಿಲ್ಲ ಅದಾಗಲ್ಲ ಅಲ್ಲಿ ಕೆಲವರನ್ನು ಪ್ರೀತಿಸೋಕೆ ಕಾಣಿಸೋದು ಇಲ್ಲ ಓ ಅಲ್ಲಿ ಸೊ ಎಲ್ಲರನ್ನು ನಿಮ್ಮ ಪ್ರೀತಿಯಲ್ಲಿ ಸೇರಿಸ್ಕೊಳ್ಳೋದು ಹೇಗೆ ನೋಡಿ ನೀವು ಪ್ರೀತಿ ಅಂದರೆ ಎಲ್ಲಿಂದಲೋ ಬರೋದು ಅಥವಾ ನೀವು ಪ್ರೀತಿಯ ಈ ಪ್ರಕ್ರಿಯೆಗೆ ಸೋಲೋದು ಅಂದ್ಕೋತೀರಿ ಯಾಕಂದರೆ ನೀವು ಕೇವಲ ಒಂದು ಗುಣವನ್ನು ಇಷ್ಟಪಡ್ತಿದ್ದೀರಿ ಅವರ ಮೂಗಿನ ಆಕಾರ ಅಥವಾ ಅವರ ಮನಸ್ಸು ಹೇಗಿದೆ ಯೋಚನೆ ಅಥವಾ ಭಾವನೆ ಹೇಗಿದೆ ಹೇಗೆ ಮಾತಾಡ್ತಾರೆ ಹೇಗೆ ಕೆಲಸ ಮಾಡ್ತಾರೆ ನಿಮಗೆ ಹೇಗೆ ರಿಲೇಟ್ ಆಗ್ತಾರೆ ಇನ್ನು ಏನೇನೋ ಇನ್ನು ಬೇರೆ ಬೇರೆ ಇವೆ ನಿಮಗೆ ಸ್ವೀಕೃತವಾಗುವುದರ ಮೇಲೆ ಅದು ನಿಂತಿದೆ ನಿಮಗೆ ಇಷ್ಟವಾಗಿಲ್ಲದ ಅವರು ಮಾಡಿದ್ರೆ ಪ್ರೀತಿ ಕುಸಿದು ಹೋಗುತ್ತೆ ನಾನೇನು ಹೇಳ್ತಿದೀನಂದ್ರೆ ನೀವು ಇದನ್ನು ನೋಡಿ ನಿಮಗೆ ಪ್ರೀತಿ ಉಂಟಾಗುತ್ತೋ ದ್ವೇಷ ಉಂಟಾಗುತ್ತೋ ಕೋಪ ಉಂಟಾಗುತ್ತೋ ತೊಳಲಾಟ ಉಂಟಾಗುತ್ತೋ ಸಂತೋಷ ಆಗುತ್ತೋ ಅದು ನಿಮ್ಮೊಳಗೆ ಮಾತ್ರ ಆಗುತ್ತೆ ಅಲ್ವಾ ಹೌದು ಪ್ರೀತಿ ಎಲ್ಲೆಡೆ ಇದೆ ಅಂತಾರೆ ಇಲ್ಲ ನಿಮ್ಮ ಭಾವನೆಗಳು ಮಧುರವಾಗಿದ್ದರಿಂದ ದಿಢೀರನೆ ಎಲ್ಲಾನು ಉಲ್ಲಾಸಭರಿತವಾಗಿ ಕಾಣ್ತು ಯಾವಾಗಲೂ ಹಾಗೆ ಇತ್ತು ನೀವು ಮಿಸ್ ಮಾಡಿದ್ರೆ ಈಗ ಅನುಭವಕ್ಕೆ ಬರ್ತಿದೆ ಸರಿನಾ ಹಾಗಾಗಿ ಮನುಷ್ಯನ ಅನುಭವ ಯಾವುದೇ ಇರಲಿ ಪ್ರೀತಿ ಅಥವಾ ದ್ವೇಷ ಇನ್ನೇನು ಅದು ಕೇವಲ ನಿಮ್ಮೊಳಗೆ ಆಗುತ್ತೆ ನಾನು ಹೇಳ್ತಿರೋದು ಕೊನೆ ಪಕ್ಷ ನಿಮ್ಮೊಳಗೆ ಆಗೋದು ನಿಮ್ಮ ಆಯ್ಕೆಯಿಂದ ಆಗ್ಬೇಕು ಪ್ರಜ್ಞಾಪೂರ್ವಕವಾಗಿ ಮಾಡೋ ಹಾಗೆ ಆಗಬೇಕು ಅದು ಸಾಧ್ಯವಾದರೆ ನಿಮ್ಮೊಳಗೆ ಆಗ್ತಿರೋ ಅನುಭವ ನಿಮ್ಮ ಆಯ್ಕೆಯಿಂದ ಆಗ್ತಿದೆ ಅಂದರೆ ಏನು ಸಮಸ್ಯೆ ಅದು ನಿಮ್ಮೊಳಗೆ ಮಾತ್ರ ಆಗುತ್ತೆ ಪ್ರೀತಿ ಒಂದು ಸಂಬಂಧ ಅಲ್ಲ ಸಂಬಂಧ ಬೇರೆ ಸಂಗತಿ ಪ್ರೀತಿ ನಿಮ್ಮ ಭಾವನೆಗಳು ಸಿಹಿಯಾಗೋದು ಮರವನ್ನು ನೋಡ್ತಿರೋ ನಾಯಿ ಮಹಿಳೆ ಅಥವಾ ಮಗುವನ್ನು ನೋಡ್ತಿರೋ ಅಥವಾ ಬರೀ ಆಕಾಶ ಆಗಲಿ ಪ್ರೀತಿಯಿಂದ ಯಾಕೆ ನೋಡಬಾರ್ದು ಯಾಕಂದರೆ ಅದು ಆಕಾಶನ ಪ್ರೀತಿಸೋ ಬಗ್ಗೆ ಅಲ್ಲ ಅದು ನಿಮ್ಮ ಭಾವನೆಗಳು ಸಿಹಿ ಆಗೋದ್ರ ಬಗ್ಗೆ ಭಾವನೆಗಳು ಸಿಹಿಯಾದರೆ ಏನನ್ನೇ ನೋಡಿದರೂ ನಿರ್ದಿಷ್ಟ ರೀತಿಯಲ್ಲಿ ನೋಡ್ತೀರಿ ಭಾವನೆಗಳು ಅಸಹ್ಯವಾದರೆ ಏನನ್ನೇ ನೋಡಿದರೂ ನಿರ್ದಿಷ್ಟ ರೀತಿಯಲ್ಲಿ ನೋಡ್ತೀರಿ ನೀವು ಪ್ರೀತಿನ ಯಾರೊಂದಿಗೂ ಜೋಡಿಸಿ ನೋಡಿದ್ರಿ ಇಲ್ಲ ಇದು ಬೇರೆ ಯಾರದ್ದೋ ಬಗ್ಗೆ ಅಲ್ಲ ಪ್ರೀತಿ ನೀವು ಮಾಡೋ ಸಂಗತಿ ಅಲ್ಲ ಇದು ನೀವು ಆಗೋ ಸಂಗತಿ ನೀವು ಸಿದ್ಧರಿದ್ದರೆ ನೀವೇ ಪ್ರೀತಿಯಾಗಬಹುದು ಭಾವನೆಗಳನ್ನು ಸಿಹಿಯಾದ ಜಾಗವಾಗಿಸಬಹುದು ನೀವು ನಿಮ್ಮ ದೇಹವನ್ನು ಮಧುರವಾಗಿಸಿದ್ರೆ ಅದು ಹಿತಕರವಾಗುತ್ತೆ ನೀವಿಲ್ಲಿ ಕೂತ್ರೆ ಅತ್ಯಂತ ಹಿತಕರ ಸುಮ್ಮನೆ ಉಸಿರಾಡುವುದು ಸಹ ಮನಸ್ಸು ಮಧುರವಾದರೆ ಅದನ್ನು ಸಂತೋಷ ಅಂದ್ವಿ ಭಾವನೆಗಳು ಮಧುರವಾದರೆ ಪ್ರೀತಿ ಅಂದ್ವಿ ನಿಮ್ಮ ಜೀವಶಕ್ತಿಗಳು ಮಧುರವಾದರೆ ಆನಂದ ಭಾವೋತ್ಕರ್ಷ ಅಂದ್ವಿ ನಿಮ್ಮ ಸುತ್ತಮುತ್ತ ಹಿತವಾದ್ರೆ ಯಶಸ್ಸು ಅಂತೀವಿ ನೀವೀಗ ಯಾರದ್ದೋ ಜೊತೆಗಿನ ಯಶಸ್ಸನ್ನ ಪ್ರೀತಿ ಅಂದ್ರಿ ಅದು ತಪ್ಪು ಯಾರ ಜೊತೆನೋ ಯಶಸ್ವಿ ಆದ್ರಿ ಅಂದ್ರೆ ವಾತಾವರಣದಲ್ಲಿ ಒಂದು ರೀತಿ ಹಿತವನ್ನುಂಟು ಮಾಡಿದ್ರಿ ನಿಮ್ಮ ಮತ್ತು ಸುತ್ತಲಿನ ಹತ್ತು ಜನರ ನಡಬೇಕು ಅದನ್ನ ಪ್ರೀತಿ ಅಂತಿದ್ದೀರಿ ಇಲ್ಲ ಅದು ಯಶಸ್ಸು ಯಾಕಂದ್ರೆ ಅದಕ್ಕೆ ಸಾಕಷ್ಟು ನಿರ್ವಹಣೆ ಬೇಕು ಹೌದಾ ಅಲ್ವಾ ಹೌದು ನಿಜ ಆದರೆ ನೀವು ಪ್ರೀತಿಯಲ್ಲಿರೋಕೆ ನಿರ್ವಹಣೆ ಬೇಡ ಭಾವನೆಗಳನ್ನು ಮಧುರವಾಗಿಸಿಕೊಂಡ್ರೆ ಅದು ಮಧುರವಾದರೆ ಸುಂದರವಾಗಿರುತ್ತೆ ಹಾಗೇ ಇರಿ ಅದು ಬೇರೆಯವರ ಬಗ್ಗೆ ಅಲ್ಲ ಯಾರೋ ಬಂದರೆ ಹಂಚಿಕೊಳ್ಳೋಣ ಯಾರು ಬರೆದಿದ್ರೆ ನೀವಿಲ್ಲಿ ಕಣ್ಣು ಮುಚ್ಚಿ ಪ್ರೀತಿಯಲ್ಲಿರ್ಬೋದು ಏನು ಸಮಸ್ಯೆ ಇಟ್ ಇಸ್ ನಾಟ್ ಸಂಬಡಿ ಇಟ್ಸ್ ನಾಟ್ ಇಟ್ ಇಸ್ ನಾಟ್ ಈಸ್ ಸಮಿಂಗ್ ದಟ್ ಯು ಕ್ಯಾನ್ ಬಿಕಮ್ ಇದು ಯಾರದ್ದೋ ಬಗ್ಗೆ ಅಲ್ಲ ಇದು ಕಾರ್ಯ ಅಲ್ಲ ಇದು ನೀವು ಮಾಡೋದಲ್ಲ ಇದು ನೀವು ಆಗುವಂಥದ್ದು ಇದು ಇದು ಒಂದು ಆದರ್ಶಪೂರ್ಣ ಅನ್ಸುತ್ತೆ ಆದರ್ಶ ಅಲ್ಲ ಅದು ಹಾಗೆ ಅಭ್ಯಾಸ ಮಾಡಬೇಕು ಯಾಕೆ ಯಾಕಂದ್ರೆ ಇದನ್ನೇ ನಾನು ಹೇಳ್ತಿರೋದು ಇದೊಂದು ಕಾರ್ಯವಾದ್ರೆ ಅದು ಅಭ್ಯಾಸದ ಜೊತೆ ಪರ್ಫೆಕ್ಟ್ ಆಗುತ್ತೆ ಕಾರ್ಯವಾಗಿದ್ದರೆ ಮಾತ್ರ ಪ್ರೀತಿ ಒಂದು ಕಾರ್ಯ ಅಲ್ಲ ಆರೋಗ್ಯ ಕಾರ್ಯನ ಆರೋಗ್ಯನ ಮಾಡ್ತಿದ್ದೀರಾ ನೀವು ನಟನೆ ಮಾಡಬಹುದು ಆರೋಗ್ಯನ ಮಾಡಕ್ಕಾಗತ್ತ ನೀವು ನಿರ್ದಿಷ್ಟ ಸಂಗತಿಗಳನ್ನ ಮಾಡಿದ್ರಿಂದ ಆರೋಗ್ಯ ಇದೆ ಅಲ್ವಾ ಇಲ್ಲ ನಾವೇನು ಮಾಡಿಲ್ಲ ಅದು ನಮಗೆ ಕೊಟ್ಟಿರೋದು ಇಲ್ಲ ಇಲ್ಲ ತಪ್ಪಾಗಿ ತಿಂದ್ರೆ ಜೀವನ ಶೈಲಿ ತಪ್ಪಾದ್ರೆ ಆರೋಗ್ಯವಾಗಿರಲ್ಲ ಆರೋಗ್ಯನ ನಿರ್ವಹಿಸೋಕೆ ಏನೋ ಒಂದಿಷ್ಟು ಮಾಡಿದ್ದೀವಿ ಅದೇ ರೀತಿ ಕೆಲವು ಸಂಗತಿಗಳನ್ನ ಮಾಡಿದ್ರೆ ಮನಸ್ಸಿನ ಮಧುರತೆಯನ್ನ ನಿರ್ವಹಿಸಬಹುದು ಇನ್ನು ಕೆಲವು ಸಂಗತಿ ಮಾಡಿದ್ರೆ ಭಾವನೆಗಳ ಮಧುರತೆ ನಿರ್ವಹಿಸಬಹುದು ಇನ್ನೇನೋ ಮಾಡಿದರೆ ಜೀವಶಕ್ತಿಗಳ ಮಧುರತೆ ನಿರ್ವಹಿಸಬಹುದು ಇವು ಮಾಡೋ ಸಂಗತಿಗಳು ನಿಮ್ಮೊಳಗೆ ಏನು ಮಾಡಬಹುದು ಅದನ್ನು ಹೊರಗೆ ನಿರ್ವಹಿಸೋಕೆ ನೋಡ್ತೀರಿ ಯಾವುದನ್ನು ನಿಮ್ಮೊಳಗೆ ಮಾಡಬಹುದು ಅದನ್ನು ಸುತ್ತ ಒಂದು ವಾತಾವರಣ ನಿರ್ಮಿಸಿ ಮಾಡೋಕೆ ನೋಡ್ತೀರಿ ಅದು ತುಂಬ ಕಷ್ಟದ ಸಂಗತಿ ಯಾಕಂದರೆ ಹೊರಗೆ ಪೂರ್ತಿಯಾಗಿ ನೀವು ಅಂದುಕೊಂಡ ಹಾಗೆ ಆಗಲ್ಲ ಸ್ವಲ್ಪ ಮಟ್ಟಿಗೆ ನಿಭಾಯಿಸಬಹುದು ಎಲ್ಲನೂ ನಾವೇ ಮಾಡೋಕ್ಕಾಗೋಲ್ಲ ಬೇರೆ ಬೇರೆ ಶಕ್ತಿಗಳು ಇರುತ್ತವೆ ಸದ್ಗುರು ನೀವು ಆರೋಗ್ಯದ ಬಗ್ಗೆ ಹೇಳಿದ್ರಿ ನಾವು ಕೆಲವೊಂದು ಸಂಕ್ತಿಗಳನ್ನ ಮಾಡಿದ್ವಿ ಕೆಲವೊಂದು ಸಂಕ್ತಿ ನಮ್ಗೆ ಆರೋಗ್ಯನ ಕೊಡ್ಲಾಗಿದೆ ನಾವು ಅದನ್ನ ಕಾಪಾಡ್ಕೋಬೇಕು ಸರಿಯಾದ ಆಹಾರ ವ್ಯಾಯಾಮದಿಂದ ಆರೋಗ್ಯವಾಗಿರ್ಬೇಕು ಈಗ ಪ್ರೀತಿಯಲ್ಲಿರೋಕೆ ಮನೇಲಿ ಅಥವಾ ಎಲ್ಲೇ ಇರ್ಲಿ ನೀವು ಹೇಳಿದ ಹಾಗೆ ಹೊರಗಿನ ಸನ್ನಿವೇಶಗಳು ಹಿತಕರ ಇರಬಹುದು ಪ್ರೀತಿಲಿ ಇರೋದು ಅಷ್ಟು ಸುಲಭವಾಗಿ ಆಗಲ್ಲ ಆ ರೀತಿ ಆಗೋಕೆ ಅಥವಾ ತರಬೇತುಗೊಳಿಸೋಕೆ ಯಾವ ಅಭ್ಯಾಸ ಮಾಡಬೇಕು ನಿಮ್ಮ ಮನಸ್ಸಿಂದ ಈ ಕಲ್ಪನೆನ ತೆಗಿಬೇಕು ಅಭ್ಯಾಸ ಮಾಡಬೇಕು ಅಂತ ನಂಬಿದ್ದೀರಿ ಅಭ್ಯಾಸ ಆದರೆ ಒಂದು ಕಾರ್ಯನ ಪರ್ಫೆಕ್ಟ್ ಆಗಿಸೋದು ಅಲ್ವಾ ಯಾವಾಗ್ಲೂ ಪ್ರೀತಿಯಲ್ಲಿರೋಕೆ ಹೌದು ಅದು ಕಾರ್ಯ ಅಲ್ಲ ಸರಿ ಕಾರ್ಯ ಅಲ್ಲ ಆದ್ರೆ ನಾನು ಮತ್ತೆ ಸಿನಿಮಾಗಳಿಗೆ ಹೋಗೋಕೆ ಇಷ್ಟಪಡಲ್ಲ ಸರಿನಾ ಸ್ವೀಕರಿಸೋ ಹಾಗಿರೋದು ಅದು ಸ್ವೀಕರಿಸುವ ಬಗ್ಗೆ ಅಲ್ಲ ಈಗ ನಿಮ್ಮ ಮನಸ್ಸು ಯೋಚನೆಗಳು ಹಿತವಾಗಿರ್ಬೇಕಾ ಅಹಿತವಾಗಿರ್ಬೇಕಾ ನಿಮ್ಮ ಆಯ್ಕೆ ಯಾವುದು ಹೆಚ್ಚಾಗಿ ಹಿತವೇ ಹಿತಾನ ಅಹಿತಾನ ಅಷ್ಟೇ ಹೇಳಿ ನೀವು ಯೋಚಿಸ್ತಿದ್ದೀರಿ ಬೇಕಂತಲೇ ಅಹಿತ ಅಂದು ನೋಡ್ಲಾ ಅಂತ ಯೋಚಿಸ್ತಿದ್ದೆ ನೋಡಿ ಸರಿ ನಿಮಗೆ ಹಾಗೆ ಹರಿಸ್ತೀನಿ ಪ್ರತಿ ಮನುಷ್ಯನ ಆಯ್ಕೆ ಖಂಡಿತ ಹಿತಾನೇ ಆಗಿರತ್ತೆ ಅಲ್ವಾ ಹೌದು ದೇಹ ಮನಸ್ಸು ಭಾವನೆ ಎಲ್ಲ ಸುತ್ತಮುತ್ತಾನು ಹಿತವಾಗಿರ್ಲಿ ಅಂತಾನೆ ಬಯಸ್ತೀರಿ ಹೌದು ಹಾಗಿದ್ರೆ ಅದು ಯಾಕೆ ಹಿತವಾಗಿಲ್ಲ ಸುತ್ತಮುತ್ತ ಹಿತವಾಗಿಲ್ದೇ ಇರೋಕೆ ಹಲವಾರು ಕಾರಣಗಳಿವೆ ಹೌದು ನಿಮ್ಮ ಯೋಚನೆ ಭಾವನೆ ಹಿತವಾಗಿಲ್ಲದಿದ್ರೆ ಅದು ಪೂರ್ತಿ ನಿಮ್ಮಿಂದಲೇ ಅಲ್ವಾ ನಿಜ ನಮ್ಮ ವಾತಾವರಣ ಪೂರ್ತಿ ನಮ್ಮ ಕೈಯಲ್ಲಿಲ್ಲ ಹಲವಾರು ಸಂಗತಿಗಳಿವೆ ಅವುಗಳನ್ನು ನಿರ್ವಹಿಸಬೇಕು ನಿಭಾಯಿಸಬೇಕು ಯಾವಾಗಲೂ ಯಶಸ್ವಿ ಆಗಲ್ಲ ಹೊರಗಿನ ಸಂಗತಿನ ನಿರ್ವಹಿಸೋಕೆ ಬೇರೆ ಬೇರೆ ಜನರು ಬೇರೆ ಬೇರೆ ಮಟ್ಟದ ಸಾಮರ್ಥ್ಯನ ಹೊಂದಿರುತ್ತಾರೆ ಎಲ್ಲರೂ ಕೂಡ ಒಂದೇ ರೀತಿಯ ಏನಂತಾರೆ ಕೌಶಲ ಹೊಂದಿರೋಲ್ಲ ಅದನ್ನು ನಿರ್ವಹಿಸೋಕೆ ಆದರೆ ಒಳಗೆ ನಿಮ್ಮ ಭಾವನೆ ನಿಮ್ಮ ಯೋಚನೆಗಳು ನೀವು ಅಂದುಕೊಂಡ ಹಾಗೆ ಯಾಕೆ ಆಗ್ತಿಲ್ಲ ಇದ್ರ ಬಗ್ಗೆ ಆಲೋಚಿಸಬೇಕು ಇದಕ್ಕೆ ಗಮನ ಕೊಡಬೇಕು ಪ್ರತಿಯೊಬ್ಬ ಮನುಷ್ಯನು ಇದರತ್ತ ಗಮನ ಕೊಡಬೇಕು ಕೊನೆ ಪಕ್ಷ ನಿಮ್ಮ ಭಾವನೆ ಮತ್ತು ಯೋಚನೆ ನೀವು ಬಯಸಿದ ಹಾಗೆ ಆಗಬೇಕು ಒಬ್ಬ ಮಹಿಳೆ ನಿದ್ದೆ ಮಾಡ್ತಾ ಇದ್ಲು ಒಂದು ಕನಸು ಕಂಡ್ಲು ಬಹುಶಃ ಅಲ್ಲಿ ಓ ಎರಡು ಅಂತಸ್ತಿದೆ ಯಾರೂ ನಿದ್ದೆ ಮಾಡಿಲ್ಲ ತಾನೇ ನಿಮ್ಮ ಉದಾಹರಣೆ ಕೊಡೋಣ ಅಂತ ನೋಡ್ತಿದ್ದೀನಿ ಅವಳು ನಿದ್ದೆ ಮಾಡ್ತಿದ್ಲು ಅಲ್ಲಿ ನಿದ್ದೆ ಮಾಡ್ತಾ ಒಂದು ಕನಸು ಕಂಡ್ಲು ತನ್ನ ಕನಸಲ್ಲಿ ಒಬ್ಬ ಸುಂದರ ಯುವಕ ನಿಂತಿರೋದನ್ನು ನೋಡಿದ್ಲು ನಿಧಾನವಾಗಿ ಅವನು ಹತ್ತಿರ ಹತ್ತಿರ ಬರ್ತಾ ಹೋದ ಎಷ್ಟು ಹತ್ತಿರ ಅಂದರೆ ಅವನು ಉಸಿರು ತಾಗುವಷ್ಟು ಸಣ್ಣಗೆ ನಡುಗಿದ್ಲು ಭಯದಲ್ಲಿ ಅಲ್ಲ ಅವಳು ಕೇಳಿದ್ಲು ನನಗೀಗ ಏನು ಮಾಡ್ತೀಯಾ ಅವನು ಹೇಳ್ದ ಇದು ನಿನ್ನ ಕನಸು ನಾನು ಹೇಳ್ತಿರೋದು ನಿಮ್ಮ ಮನಸ್ಸಲ್ಲಿ ಏನಾಗ್ತಿದೆಯೋ ಅದು ಹಾಳಾದ ನಿಮ್ಮ ಕನಸು ಈಗ ನಿಮ್ಮ ಸಮಸ್ಯೆ ಏನಂದ್ರೆ ಜೀವನ ನೀವು ಅಂದುಕೊಂಡ ಹಾಗೆ ಆಗ್ತಿಲ್ಲ ಅನ್ನೋದಲ್ಲ ನಿಮ್ಮ ಕನಸು ಕೂಡ ನೀವು ಅಂದುಕೊಂಡ ಹಾಗೆ ಆಗ್ತಿಲ್ಲ ಅದು ಸಮಸ್ಯೆ ಕೊನೆ ಪಕ್ಷ ಇದನ್ನ ಸರಿ ಮಾಡಿ ಕೊನೆ ಪಕ್ಷ ಕನಸು ನೀವು ಅಂದುಕೊಂಡ ಹಾಗೆ ಆಗಲಿ ಈಗ ನೀವು ಬಯಸಿದ ಹಾಗೆ ಕನಸು ಕಾಣ್ತಿದ್ರೆ ನಿಮ್ಮ ಯೋಚನೆ ನಿಮ್ಮ ಭಾವನೆ ಹಿತವಾಗಿರತ್ತೆ ಅಲ್ವಾ ಹೌದು ಆದರೆ ಜಗತ್ತನ್ನ ಸರಿ ಮಾಡೋದು ಬೇರೆ ವಿಷಯ ಅದು ಬೇರೆನೇ ಸಂಗತಿ ಅದಕ್ಕೆ ಕೌಶಲ ಬೇಕು ಇದಕ್ಕೆ ಮನಃಪೂರ್ವಕತೆ ಮಾತ್ರ ಯಾಕೆ ಯಾವಾಗಲೂ ಸಂತೋಷ ಆನಂದ ಪ್ರೀತಿ ಬಗ್ಗೆ ಮಾತಾಡ್ತಿದ್ದೀವಿ ಅದೇ ಒಂದು ಗುರಿ ಅಂತೆಲ್ಲ ಅವೆಲ್ಲ ಗುರಿಗಳಲ್ಲ ನೀವು ಸ್ವಭಾವತಃ ಹಿತಕರವಾಗಿದ್ದರೆ ಮಾತ್ರ ಸಂತೋಷನ ಅರಸಿ ಹೋಗೋದನ್ನು ನಿಲ್ಲಿಸ್ತೀರಿ ನೀವು ನಿಮ್ಮಷ್ಟಕ್ಕೆ ಆರಾಮವಾಗಿರ್ತೀರಿ ಹಿತವಾದ ಅನುಭವಕ್ಕೆ ಬೇರೆಲ್ಲೂ ಹೋಗಬೇಕಿಲ್ಲ ಹಿತವಾದ ಅನುಭವಕ್ಕೆ ಏನೂ ಮಾಡಬೇಕಿಲ್ಲ ಇಲ್ಲಿ ಕೂರೋದು ಹಿತವಾಗಿ ಅನಿಸುತ್ತೆ ಆಗ ಜೀವನ ಹೇಗಿದೆಯೋ ಹಾಗೆ ನೋಡ್ತೀರಿ ಇಲ್ಲಾಂದರೆ ಕೊನೆ ಇಲ್ಲದೆ ಓಟದಲ್ಲಿರ್ತೀರಿ ಸಂತೋಷನ ಹುಡುಕೋದು ಜೀವನ ಪರ್ಯಂತದ ಕೆಲಸ ಸಾಯೋವರೆಗೂ ಹುಡುಕುತ್ತಿದ್ರೆ ಅದರ ಅರ್ಥ ಏನು ಸೋತ್ರಿ ಅಂತ ಐದನೇ ವಯಸ್ಸಲ್ಲಿ ಸಂತೋಷನ ಹುಡುಕುತ್ತಿದ್ರೆ ಅರ್ಥ ಆಗತ್ತೆ ಆದರೆ ಅದು ನಿಜ ಅಲ್ಲ ಆಗ ನೀವು ಸ್ವಭಾವತಃ ಸಂತೋಷವಾಗಿದ್ದೀರಿ ಐವತ್ತರಲ್ಲಿ ಸಂತೋಷನ ಹುಡುಕುತ್ತಿದ್ದೀರಿ ಇದು ಸೋಲಿನ ಕಥೆ ಅಲ್ವಾ ಆದರೆ ಸದ್ಗುರು ನಾವಿದ್ನ ಸಾಮಾನ್ಯ ಮನುಷ್ಯನಿಗೆ ಹೇಳಿದ್ರೆ ಅವನ ಎಲ್ಲಿ ಭೇಟಿ ಆದ್ರಿ ಕಲ್ಪಿಸ್ಕೊಳ್ತಿದ್ದೀನಿ ಪ್ರತಿ ಮಹಿಳೆ ಪ್ರತಿ ಪುರುಷನು ತನ್ನನ್ನ ಸ್ಪೆಷಲ್ ಅಂದ್ಕೊಂಡಿರ್ತಾರೆ ಹಾಗಿದ್ರೆ ಸಾಮಾನ್ಯ ಮನುಷ್ಯ ಇಲ್ಲಿ ಸಿಕ್ಕದ ಸರಿ ಸದ್ಗುರು ನೀವು ಸಾಮಾನ್ಯ ವ್ಯಕ್ತಿ ಮತ್ತು ಸ್ಪೆಷಲ್ ವ್ಯಕ್ತಿ ಬಗ್ಗೆ ಹೇಳಿದಾಗ ನಮ್ಮ ಶಿಕ್ಷಕರು ಯಾವಾಗಲೂ ಹೇಳ್ತಿದ್ರು ಪೋಷಕರು ಕೂಡ ಯಾವಾಗಲೂ ಹೇಳ್ತಿದ್ರು ನೀನು ಸ್ಪೆಷಲ್ ಪ್ರತಿಯೊಬ್ಬರೂ ಅನನ್ಯ ಅಂತ ನಿಮ್ಮ ಸಂಬೋಧನೆಯಲ್ಲಿ ಇದನ್ನ ಕೇಳೋದ್ನ ಅಥವಾ ನಿಮ್ಮ ಡಿ ವಿ ಡಿನಲ್ಲ ಅಂತ ನೆನಪಿಲ್ಲ ನೀವು ಹೇಳಿದ್ರಿ ನಮ್ಮನ್ನು ನಾವು ಸ್ಪೆಷಲ್ ಅಂದ್ಕೊಳ್ಳೋ ಬಗ್ಗೆ ದೇವರು ನಮ್ಮ ಬಗ್ಗೆ ಯಾವಾಗಲೂ ಯೋಚಿಸ್ತಾನೆ ಅನ್ನೋ ವಿಷಯದಲ್ಲಿ ನೀವೊಂದು ಪ್ರಶ್ನೆ ಕೇಳಿದ್ರಿ ನೀವು ಕೇಳಿದ್ರಿ ನಿಮ್ಗೆ ನಿಮ್ಮ ಹಿತ್ಲಲ್ಲಿರೋ ಎಲ್ಲಾ ಮಿಡತೇನೂ ಗೊತ್ತಾ ಅಂತ ಖಂಡಿತ ನಾವದಿಲ್ಲ ಅಂದ್ವಿ ಅದಕ್ಕೆ ಉತ್ತರವಾಗಿ ಹಾಗಿದ್ರೆ ದೇವರಿಗೆ ನಿಮ್ಮೆಲ್ಲರ ಬಗ್ಗೆ ಹೇಗ್ ಗೊತ್ತು ಅಂದ್ರಿ ನನಗೆ ನಿರಾಶೆ ಆಯ್ತು ಯಾಕಂದ್ರೆ ನಾನ್ ಅನ್ಕೊಂಡಿದ್ದೆ ದೇವರಿಗೆ ನನ್ ಬಗ್ಗೆ ಗೊತ್ತು ಚಿಕ್ಕವಳಿದ್ದಾಗ್ಲಿಂದು ಹೀಗೆ ಹೇಳಿದ್ದಾರೆ ನೀನು ಸ್ಪೆಷಲ್ ನೀನು ಅನನ್ಯ ದೇವರಿಗೆ ನಿನ್ ಬಗ್ಗೆ ಕಾಳಜಿ ಇದೆ ಅಂತ ಯಾರೋ ನಿಮ್ಮನ್ನ ಅನನ್ಯ ಅಂದ್ರೆ ಅದ ಅವಮಾನ ನೀವಂದ್ರಿ ಮೇಲಿನ ಗೆರೆ ಇಲ್ಲ ಅಂತ ಈಗ ಬೇರೆ ಏನು ಹೇಳ್ತಿದ್ದೀರಿ ಈ ಅಗಾಧ ಬ್ರಹ್ಮಾಂಡದಲ್ಲಿ ಸೌರಮಂಡಲ ಒಂದು ಚುಕ್ಕೆ ಅಷ್ಟೆ ನಾಳೆ ಇಡೀ ಸೌರಮಂಡಲ ಕಾಣೆಯಾದರೆ ಮಾಯವಾದರೆ ಆವಿಯಾದರೆ ಯಾರೂ ಗಮನಿಸಲ್ಲ ಬಹುಶಃ ಅದು ಸೃಷ್ಟಿ ಅಕೌಂಟ್ ಬುಕ್ನಲ್ಲೂ ಇಲ್ಲ ಅನಿಸುತ್ತೆ ಅಷ್ಟು ಸಣ್ಣದು ಇಷ್ಟು ಸಣ್ಣ ಸೌರಮಂಡಲದಲ್ಲಿ ಭೂಮಿ ಸೂಕ್ಷ್ಮ ಚುಕ್ಕೆ ಅದರಲ್ಲಿ ಮುಂಬೈ ಸೂಕ್ಷ್ಮಾತಿ ಸೂಕ್ಷ್ಮ ಚುಕ್ಕೆ ಅದರಲ್ಲಿ ನೀವು ದೊಡ್ಡ ಮನುಷ್ಯರು ಇದು ದೊಡ್ಡ ಸಮಸ್ಯೆ ಇದು ಬಹಳ ಮೂಲಭೂತವಾದ ಸಮಸ್ಯೆ ಸರಿನಾ ಇದು ಯಾಕಂದರೆ ನಾವ್ಯಾರು ನಾವೇನು ಅನ್ನೋ ದೃಷ್ಟಿಕೋನನ ಕಳ್ಕೊಂಡಿದ್ದೀವಿ ನಮ್ಮ ಮಾನಸಿಕ ಸಂಗತಿಗಳು ಈ ಅಗಾಧ ಬ್ರಹ್ಮಾಂಡಕ್ಕಿಂತಲೂ ದೊಡ್ಡದಾಗಿವೆ ಅದು ದೊಡ್ಡ ಸಮಸ್ಯೆ ನೀವು ನಿಮ್ಮ ಸಿನಿಮಾದಿಂದ ಹೊರಬರೋ ಸಮಯ ಇದು ಹಿಂದಿ ಸಿನಿಮಾ ಬಗ್ಗೆ ಹೇಳ್ತಿಲ್ಲ ನಾನು ಹೇಳ್ತಿರೋದು ಎಲ್ಲರೂ ತಮ್ಮದೇ ಮನಸ್ಸಲ್ಲಿ ನಡೆಸ್ತಿರೋ ಸಿನಿಮಾ ಬಗ್ಗೆ ನೋಡಿ ಈಗ ಈ ಹಾಲ್ನ ಪೂರ್ತಿ ಕತ್ತಲಾಗಿಸ್ತಾರೆ ಹೀಗಿದ್ದರೆ ಅತ್ಯುತ್ತಮವಾಗಿ ಕೆಲಸ ಮಾಡುತ್ತೆ ಇದು ಸಿನಿಮಾದ ಬೇಸಿಕ್ ಟೆಕ್ನಾಲಜಿ ಸಿನಿಮಾ ಹಾಲ್ನ ಕತ್ತಲಾಗಿಸದಿದ್ದರೆ ಲೈಟ್ ಆನ್ ಮಾಡಿ ಒಳ್ಳೆ ಸಿನಿಮಾ ಹಾಕಿದರೆ ಅದು ಕೆಲಸ ಮಾಡಲ್ಲ ಅಲ್ಲಿ ಕತ್ತಲಾಗಿಸಬೇಕು ಹಾಗಾಗಿ ಹೇಳ್ತಿದ್ದೀನಿ ಮನಸ್ಸಿನ ಸಿನಿಮಾ ಅಂತ ಯಾಕಂದ್ರೆ ಅದು ಕತ್ತಲ ಜಾಗ ಪ್ರತಿ ಯೋಚನೆ ದೊಡ್ಡದಾಗುತ್ತೆ ಬ್ರಹ್ಮಾಂಡಕ್ಕಿಂತ ದೊಡ್ಡದಾಗಿ ನಡೀತಿದೆ ಇವತ್ತು ಬ್ರಹ್ಮಾಂಡದಲ್ಲಿ ಎಲ್ಲಾನು ಸರಿಯಾಗಿ ನಡೀತಿದೆ ಆದರೆ ನಿಮ್ಮ ತಲೆಯಲ್ಲಿ ಒಂದು ಕಿರಿಕಿರಿ ಆಗೋ ಯೋಚನೆ ಇದೆ ಹಾಗಾಗಿ ದಿನ ಚೆನ್ನಾಗಿಲ್ಲ ಅನ್ಸತ್ತೆ ಅಲ್ವಾ ನಿಜ ಯಾಕಂದ್ರೆ ನಿಮ್ಮ ಮನಸ್ಸಲ್ಲಿರೋ ಸಂಗತಿಗಳು ನಿಮ್ಮ ಕ್ಷುಲ್ಲಕ ಸೃಷ್ಟಿ ಸೃಷ್ಟಿಕರ್ತನ ಸೃಷ್ಟಿಗಿಂತ ದೊಡ್ಡದಾಗಿದೆ ಜೀವನದ ದೃಷ್ಟಿಕೋನ ಕಳ್ಕೊಂಡಿದ್ದೀರಿ ಎಲ್ಲ ಗೊಂದಲ ಮತ್ತು ನರಳಾಟದ ಮೂಲಭೂತ ಕಾರಣ ಅದು ನೀವು ಯಾರು ಅಂತ ನೋಡಿದರೆ ಸೂಕ್ಷ್ಮ ಚುಕ್ಕೆ ಅಂತ ನೋಡಿದರೆ ದೇವರು ನಿಮ್ಮದೇ ರೂಪದಲ್ಲಿ ಮಾಡಲ್ಪಟ್ಟಿದ್ದಾನೆ ಅಂತ ಕಲ್ಪಿಸಲ್ಲ ನಿಮ್ಮ ಥರಾನೇ ಕಾಣ್ತಾನೆ ಅಂತ ಸರಿನಾ ನೀವೆಲ್ಲ ಎಮ್ಮೆಗಳಾಗಿದ್ದರೆ ದೇವರನ್ನು ದೊಡ್ಡ ಎಮ್ಮೆ ಅಂತ ಕೂತಿದ್ರಿ ಸರಿ ಹಾಗಿದ್ರೆ ನಿಜಕ್ಕೂ ಇದೇನು ದಯವಿಟ್ಟು ಹೇಳಿ ಅದನ್ನ ಸ್ಪಷ್ಟಪಡಿಸಿ ಏನದು ಏನ್ ನಡೀತಿದೆ ಈ ಜೀವನ ಪ್ರೀತಿ ಜೀವನದಲ್ಲಿ ಅನುಭವಿಸುವ ಈ ಎಲ್ಲ ಭಾವನೆಗಳು ನಾವು ಸೃಷ್ಟಿಸಿಕೊಳ್ಳುವ ಯೋಚನೆಗಳು ಒಂದು ಸಮಸ್ಯೆಯಾಗುತ್ತೆ ಯಾರು ಸರಿಯಾದ ದೃಷ್ಟಿಕೋನದಲ್ಲಿ ಪರಿಶೋಧಿಸೋದಿಲ್ವೋ ಅವರಿಗೆ ಯೋಚನೆ ಒಂದು ಅದ್ಭುತ ಸಾಧ್ಯತೆ ಇರುವೆಗೆ ನಿಮ್ಮ ತರಹ ಯೋಚಿಸಕ್ಕಾಗಲ್ಲ ನಿಮಗಿಂತ ಚೆನ್ನಾಗಿ ಕೆಲಸ ಮಾಡಬಹುದು ಹೆಚ್ಚು ಶಿಸ್ತುಬದ್ಧ ಒಳ್ಳೆ ರಸ್ತೆ ನಿಯಮಗಳನ್ನು ಮಾಡಿಕೊಂಡಿದೆ ಟ್ರಾಫಿಕ್ ಜಾಮ್ ಆಗಲ್ಲ ಸರಿನಾ ಆದರೆ ನಿಮ್ಮ ಥರ ಯೋಚಿಸೋಕ್ಕಾಗಲ್ಲ ಅದು ನಮ್ಮನ್ನು ಭಿನ್ನವಾಗಿಸುತ್ತೆ ಅದೊಂದು ಸಾಧ್ಯತೆ ಆದರೆ ಈಗ ಈ ಸಾಧ್ಯತೆ ತೊಂಬತ್ತು ಪರ್ಸೆಂಟ್ ಜನರಿಗೆ ಸಮಸ್ಯೆ ಆಗಿದೆ ಗಲಿಬಿಲಿಗೊಳ್ತಿದ್ದಾರೆ ಯಾಕಂದರೆ ಯೋಚಿಸೋಕೆ ಬರುತ್ತೆ ಮತ್ತು ಎಲ್ಲ ತಪ್ಪಾದನ್ನೇ ಯೋಚಿಸ್ತಿದ್ದಾರೆ ಅವು ಕಿರಿಕಿರಿಯಾಗಿವೆ ಹಿತವಾಗಿದ್ದರೆ ಯೋಚಿಸೋದನ್ನು ಎಂಜಾಯ್ ಮಾಡ್ತಿದ್ರು ಕಿರಿಕಿರಿಯಾಗಿರೋದ್ರಿಂದ ಒಂದು ರೋಗ ಆಗ್ತಿದೆ ಅಲ್ವಾ ಜನರು ಯೋಚನೆಗಳನ್ನು ನರಳುತ್ತಿದ್ದಾರೆ ಯಾಕಂದರೆ ಹಿತವಾಗಿಟ್ಟುಕೊಳ್ಳೋದು ಹೇಗೆ ಅಂತ ಗೊತ್ತಿಲ್ಲ ಅದರ ಬಗ್ಗೆ ಏನೂ ಮಾಡಿಲ್ಲ ಸರಿಯಾದ ದೃಷ್ಟಿಕೋನದಲ್ಲಿ ಪರಿಶೋಧಿಸದಿದ್ದರೆ ಯಾವುದು ಸಾಧ್ಯತೆನೋ ಅದು ಯಾವಾಗಲೂ ಸಮಸ್ಯೆ ಆಗುತ್ತೆ ಹಾಗಾಗಿ ಯೋಚನೆ ಭಾವನೆ ಒಂದು ಸಮಸ್ಯೆ ಆಗಿದೆ ಈಗ ಪ್ರೀತಿನೂ ಒಂದು ಸಮಸ್ಯೆ ಅದರಿಂದ ಎಲ್ಲ ಥರದ್ದನ್ನು ಮಾಡ್ಕೋತೀರಿ ಅವೆಲ್ಲ ಬರ್ತಿರೋದು ಈ ತಪ್ಪು ತಿಳುವಳಿಕೆಯಿಂದ ಅರ್ಥ ಮಾಡ್ಕೊಳ್ಳದೇ ಇರೋದ್ರಿಂದ ಈ ಯೋಚನೆ ಭಾವನೆಗಳು ನನ್ನಿಂದಲೇ ಉಂಟಾಗ್ತಿರೋದು ಅದನ್ನು ಹೇಗೆ ಬೇಕೋ ಹಾಗೆ ಮಾಡ್ಕೋಬಹುದು ಅಂತ ಕಿರಿಕಿರಿ ಇಷ್ಟ ಮಾಡ್ಕೊಳ್ಳಿ ಅದನ್ನ ಇಷ್ಟಪಟ್ಟರೆ ಸರಿ ಆದರೆ ನರಳತಿದ್ದೀರಿ ನರಳತಿದ್ದೀರಿ ಅಂದ್ರೆ ಮಾಡ್ಕೋಬಾರ್ದು ಪ್ರೀತಿಯಿಂದೀರಿ ಅಂತ ಹೇಳ್ತಿಲ್ಲ ನಿಮ್ಮ ಆಯ್ಕೆ ಯಾವುದು ಹಿತನ ಅಹಿತನ ಅಹಿತವಾದ್ದು ನಿಮ್ಮ ಆಯ್ಕೆ ಆದರೆ ಮಾಡ್ಕೊಂಡು ಎಂಜಾಯ್ ಮಾಡಿ ನಂಗೇನು ಸಮಸ್ಯೆ ವಿಷ ಕುಡಿತಿದೆ ಅಂದ್ರೆ ನಂಗೇನು ಸಮಸ್ಯೆ ನಾನು ಹೇಳ್ತಿದ್ದೀನಷ್ಟೇ ಇದು ವಿಷ ಇದು ಇಂಥದ್ದು ಅಂತ ಏನು ಬೇಕೋ ಅದನ್ನು ಕುಡೀರಿ ಆದರೆ ಆಯ್ಕೆಯಿಂದ ಅರಿವಿಲ್ಲದೆ ಕುಡಿಬೇಡಿ ಅದು ಮೂರ್ಖತನ ಮನುಷ್ಯನಿಗೆ ಅದು ಸೂಕ್ತ ಅಲ್ಲ ಮನುಷ್ಯ ಅಂದರೆ ಭೂಮಿ ಮೇಲಿನ ಬೇರೆಲ್ಲ ಜೀವಿಗಳಿಗಿಂತ ಹೆಚ್ಚು ಪ್ರಜ್ಞಾಪೂರ್ವಕ ಅಂತ ಅದೇ ನಮ್ಮನ್ನು ಭಿನ್ನವಾಗಿಸೋದು ಎಲ್ಲ ಜೀವಿಗಳು ತಿನ್ನುತ್ವೆ ಆದರೆ ನಾವು ಪ್ರಜ್ಞಾಪೂರ್ವಕವಾಗಿ ತಿನ್ನಬಹುದು ಹಾಗಾಗಿ ನಾವು ತಿನ್ನೋದು ಭಿನ್ನವಾಯಿತು ಎಲ್ಲ ಜೀವಿಗಳಿಗೂ ಲೈಂಗಿಕ ಬಯಕೆಗಳಿವೆ ಅವು ಹೇಗಿಗೋ ಪೂರೈಸಿಕೊಳ್ಳುತ್ತವೆ ನಾವು ಪ್ರಜ್ಞಾಪೂರ್ವಕವಾಗಿ ಮಾಡ್ತೀವಿ ಹಾಗಾಗಿ ನಾವು ಬೇರೆ ಆಗ್ತೀವಿ ನಾವು ಅದನ್ನೇ ಮಾಡ್ತಿರೋದು ಆದರೆ ಪ್ರಜ್ಞಾಪೂರ್ವಕವಾಗಿ ಮಾಡ್ತಿರೋದ್ರಿಂದ ಅದಕ್ಕೊಂದು ಚೆಲುವು ಬರುತ್ತೆ ಲೈಂಗಿಕತೆ ಆಹಾರ ಇವೆಲ್ಲ ಸುಂದರವಾದ್ದು ಅಂತಲ್ಲ ಪ್ರಜ್ಞಾಪೂರ್ವಕವಾಗಿ ಮಾಡ್ತಿರೋದ್ರಿಂದ ಆಹಾರ ಸಂಭೋಗದಂತಹ ಅತ್ಯಂತ ಪ್ರಾಥಮಿಕ ಸಂಗತಿಗಳು ಸುಂದರವಾಗುತ್ತೆ ಪ್ರಜ್ಞಾಪೂರ್ವಕವಾಗಿ ಮಾಡೋದ್ರಿಂದ ಅದೊಂದನ್ನು ಬಿಟ್ಟರೆ ಜೀವನದಿಂದ ಇದನ್ನು ತೆಗೆದು ಹಾಕಿದರೆ ಪ್ರಜ್ಞಾಪೂರ್ವಕವಾಗಿ ಇಲ್ಲದಿದ್ದರೆ ಹೇಗೆ ಯೋಚಿಸ್ತೀರಿ ಭಾವಿಸ್ತೀರಿ ಕಾರ್ಯಗೈತೀರಿ ಹೇಗೆ ಚಲಿಸ್ತೀರಿ ಅಂತ ಅದರ ಬಗ್ಗೆ ಅರಿವಿನಲ್ಲಿ ಇಲ್ಲದಿದ್ದರೆ ಎಲ್ಲಾನು ತಪ್ಪಾಗಿ ಆಗಬಹುದು ಎಲ್ಲಾನೂ ದುಸ್ತರವಾಗಬಹುದು ಇದು ನಿಮ್ಮನ್ನು ಬೇರೆ ಜೀವಿಗಳಿಂದ ಭಿನ್ನವಾಗಿಸುತ್ತೆ ರಸ್ತೆಯಲ್ಲಿ ನಾಯಿ ಜೊತೆ ಹೋಗ್ತಿದ್ದಾಗ ಬಿಸ್ಕೆಟ್ ತೋರಿಸಿದ್ರೆ ಬಾಲ ಅಲ್ಲಾಡಿಸುತ್ತೆ ಹೀಗಂದ್ರೆ ಅನ್ನುತ್ತೆ ನೀವು ಹೀಗಿದ್ರೆ ಯಾರೋ ನಿಮ್ ಜೊತೆ ಚೆನ್ನಾಗಿದ್ದಾಗ ನಗತಾ ಇದ್ದು ಚೆನ್ನಾಗಿಲ್ಲ ಅಂದಾಗ ಕಚ್ಚೋಕೆ ಹೋದ್ರೆ ನಿಮ್ಮಲ್ಲಿ ವಿಕಸನ ಎಲ್ಲಿದೆ ನಾಗರಿಕತೆನ ಬಿಡಿ ವಿಕಸನದ ಬಗ್ಗೆ ಹೇಳ್ತಿದ್ದೀನಿ ಎಲ್ಲಿದೆ ವಿಕಸನದ ಲಕ್ಷಣ ಎಲ್ಲಿ ಅಂತಿದ್ದೀನಿ ಪ್ರಶ್ನೆಗಳಿವೆ ಇವತ್ತು ಸಾಕಷ್ಟು ಮಹಿಳೆಯರು ಈ ಆಧುನಿಕ ಸಮಾಜದಲ್ಲಿ ಮನೆಯಿಂದ ಹೊರಬಂದು ವೃತ್ತಿಗಳಲ್ಲಿ ತೊಡಗಿದ್ದಾರೆ ಮತ್ತೆ ನೀವಿದ್ರ ಬಗ್ಗೆ ಏನ್ ಹೇಳ್ತೀರಿ ಅನ್ನೋದನ್ನ ನಾನ್ ತಿಳ್ಕೋಬೇಕು ಮಹಿಳೆಯರು ಹೊರಬಂದು ಕೆಲಸ ಮಾಡ್ತಾ ಮನೇನೂ ನೋಡ್ಕೊಳ್ತಾ ಆರ್ಥಿಕವಾಗಿ ಸ್ವಾವಲಂಬಿ ಆಗ್ತಿದ್ದಾರೆ ಇದು ಒಳ್ಳೆಯದಾ ಪ್ರತಿ ಮಹಿಳೆಯೂ ಒಬ್ಬ ವ್ಯಕ್ತಿಯಾಗಿ ತನಗೇನು ಬೇಕೋ ಅದನ್ನು ಮಾಡಬೇಕು ಸಮಾಜದಲ್ಲಿ ಅದನ್ನೇ ಒಂದು ಟ್ರೆಂಡ್ ಆಗಿ ಅಥವಾ ಜಗತ್ತಿನಲ್ಲಿ ಅದನ್ನು ಮಾಡಿದರೆ ಮಾತ್ರ ಸರಿ ಅನ್ನೋ ರೀತಿ ಮಾಡಬಾರ್ದು ಯಾಕಂದ್ರೆ ನನಗನ್ಸೋದು ಒಬ್ಬ ಮಹಿಳೆ ಎರಡು ಮಕ್ಕಳನ್ನು ಪಡೆದು ಅವರನ್ನು ದೊಡ್ಡವರಾಗಿಸೋದು ಅಂದರೆ ಅದು ಪೂರ್ಣಾವಧಿ ಕೆಲಸ ಆಕೆ ಹೊರಗೆ ಹೋಗಿ ಕೆಲಸ ಮಾಡಬಾರ್ದು ಅಂತಿಲ್ಲ ಒಬ್ಬ ವ್ಯಕ್ತಿಯಾಗಿ ಅದನ್ನು ಬಯಸಿದ್ರೆ ತನಗೇನು ಬೇಕೋ ಅದನ್ನು ಮಾಡಬಹುದು ಆದರೆ ಮಕ್ಕಳನ್ನು ಪಡೆಯೋದು ಕೇವಲ ಸಂತಾನೋತ್ಪತ್ತಿ ಬಗ್ಗೆ ಅಲ್ಲ ನೀವು ಮುಂದಿನ ಪೀಳಿಗೆಯ ಜನರನ್ನು ನಿರ್ಮಿಸ್ತಿದ್ದೀರಿ ಜಗತ್ತು ನಾಳೆ ಹೇಗಿರುತ್ತೆ ಅನ್ನೋದು ಇವತ್ತು ಯಾವ ರೀತಿ ತಾಯಂದಿರಿದ್ದಾರೆ ಅನ್ನೋದರ ಮೇಲೆ ನಿಂತಿದೆ ನನ್ನ ನಂಬಿ ಸಾಕಷ್ಟು ಜನ ಮಹಿಳೆಯರು ಇದನ್ನು ಹೇಳೋದನ್ನು ಕೇಳಿದ್ದೀನಿ ಏನು ಮಾಡ್ತಿರೋದು ಅಂದರೆ ನಾನು ಗೃಹಿಣಿ ಅಷ್ಟೇ ಅಂತಾರೆ ಯಾಕೆ ಬರೀ ಗೃಹಿಣಿ ಅಂತೀರಿ ಅಂದೆ ನಿಮಗೆ ಅದರ ಮಹತ್ವ ಅರ್ಥ ಆದ ಹಾಗೆ ಕಾಣ್ತಿಲ್ಲ ಎರಡು ಮೂರು ಹೊಸ ಜೀವಗಳನ್ನು ಪೋಷಿಸೋಕೆ ಸಾಧ್ಯವಾಗೋದು ಸುಮ್ಮನೆ ಏನೋ ಒಂದು ಕೆಲಸ ಅಲ್ಲ ತುಂಬ ಮುಖ್ಯವಾದ ಕೆಲಸ ವೃತ್ತಿ ಜೀವನ ಇದನ್ನು ಅರ್ಥ ಮಾಡಿಕೊಳ್ಳಿ ಇಡೀ ಜಗತ್ತನ್ನೇ ಆರ್ಥಿಕ ದೃಷ್ಟಿಯಲ್ಲಿ ನೋಡ್ತಿರೋದ್ರಿಂದ ದುರದೃಷ್ಟವಶಾತ್ ಮಹಿಳೆಯರು ಪುರುಷರಷ್ಟೇ ಮೂರ್ಖರಾಗಿದ್ದಾರೆ ಎಷ್ಟು ಸಂಪಾದಿಸ್ತೀರಿ ಅನ್ನೋದು ಜೀವನದ ಬೆಲೆಯನ್ನು ನಿರ್ಧರಿಸುತ್ತೆ ಅನ್ನೋ ಥರ ಹಣ ಅಗತ್ಯವಿರೋ ಸಂಗತಿಗಳನ್ನು ಕೊಂಡುಕೊಳ್ಳೋ ಬಗ್ಗೆ ಹಣ ಅಂದರೆ ಅಷ್ಟೇ ಪುರುಷ ಸಂಪಾದಿಸ್ತಿದ್ದ ಮಹಿಳೆ ಜೀವನದ ಸುಂದರವಾದ ಅಂಶಗಳನ್ನು ನೋಡ್ಕೊಳ್ತಿದ್ಲು ಈಗ ಮಹಿಳೆಯೂ ಸಂಪಾದಿಸ್ತಿದ್ದಾಳೆ ಕುಟುಂಬದಲ್ಲಿ ಅಷ್ಟೊಂದು ಹಣದ ಅಗತ್ಯ ಇದ್ರೆ ಸರಿ ಮಾಡಬೇಕು ಆದರೆ ಅದು ವಿವಶತಾಪೂರ್ಣ ಅಗತ್ಯ ಅಲ್ಲ ಆದರೆ ಉಳಿದದ್ದಕ್ಕಿಂತ ಇದು ಉತ್ತಮ ಅನ್ನೋ ರೀತಿ ಅದನ್ನು ಫಿಕ್ಸ್ ಮಾಡಬಾರ್ದು ಅವಳು ಹಾಡ್ತಿದ್ರೆ ಸಂಗೀತದಲ್ಲಿದ್ರೆ ಮಕ್ಕಳನ್ನು ಪ್ರೀತಿಯಿಂದ ನೋಡ್ಕೊಳ್ತಿದ್ರೆ ಚೆನ್ನಾಗಿ ಅಡುಗೆ ಮಾಡ್ತಿದ್ರೆ ಹೂವಿನ ಹಾಗೆ ಸುಂದರವಾಗಿ ಬದುಕುತ್ತಿದ್ರೆ ಅದು ಸಾಕು ಅಂತಿದ್ದೀನಿ ಅವಳು ಇಷ್ಟು ಹಣ ಸಂಪಾದನೆ ಮಾಡಿದರೆ ಮಾತ್ರ ಮೌಲ್ಯಯುತವಾದದನ್ನ ಮಾಡುತ್ತಿದ್ದಾಳೆ ಇಲ್ದಿದ್ರೆ ಇಲ್ಲ ಅಂತ ಆಗಬೇಕಿಲ್ಲ ಹಣದ ಅವಶ್ಯಕತೆ ಇದ್ರೆ ಆಕೆ ಮಾಡಬಹುದು ಅಥವಾ ಅದರ ಬಗ್ಗೆ ಪ್ಯಾಶನ್ ಇದ್ರೆ ಮಾಡಬಹುದು ಆದರೆ ಜಗತ್ತಿನಲ್ಲಿ ಅಂತಹ ಮೌಲ್ಯಗಳನ್ನು ನಿಗದಿ ಮಾಡಬಾರದು ಯಾಕಂದ್ರೆ ನೀವು ವಿಕಸಿತರಾಗ್ತಿಲ್ಲ ಹಿಂದೆ ಸಾಕ್ತಿದ್ದೀರಿ ಆರ್ ಮೇಕಿಂಗ್ ಸರ್ವೈವಲ್ ಇಂಪಾರ್ಟೆಂಟ್ ದೆನ್ ಆಫ್ ನೀವು ಜೀವನದ ಕಲಾತ್ಮಕತೆಗಿಂತಲೂ ಉಳಿವಿನ ಪ್ರಕ್ರಿಯೆಯನ್ನು ಮುಖ್ಯವಾಗಿಸ್ತಿದ್ದೀರಿ ಸರಿ ಸದ್ಗುರು ನಾನೀಗ ನಿಮ್ಮನ್ನ ಈ ವಿಷಯಗಳಿಂದ ಹೊರಬಂದು ಸಿನಿಮಾ ಜಗತ್ತಿಗೆ ಕರ್ಕೊಂಡು ಹೋಗ್ತೀನಿ ಹೋಗೋಣ ವರ್ಷಗಳ ಹಿಂದೆ ಸಿನಿಮಾ ಶುರು ಆದಾಗ ಅರವತ್ತು ಎಪ್ಪತ್ತರ ದಶಕದಲ್ಲಿ ಸುಂದರವಾದ ಕಥೆಗಳಿದ್ವು ಒಳ್ಳೆಯ ಮೌಲ್ಯಗಳು ಮಧುರವಾದ ಸಂಗೀತ ಸಾಹಿತ್ಯಗಳಿದ್ವು ನಾನು ನಟಿಯಾಗಿ ಬಂದಾಗ ನಮ್ಮ ಈ ರಂಗು ರಂಗಿನ ಸಿನಿಮಾಗಳನ್ನು ನೋಡಿ ಹಿಂದಿನ ಪೀಳಿಗೆಗೆ ಸ್ವಲ್ಪ ಶಾಕ್ ಆಗಿರಬಹುದು ಏನಿವೆಲ್ಲ ಅಂತ ಅನ್ಕೊಂಡಿರಬಹುದು ಆದರೂ ಅವೆಲ್ಲ ಮಿತಿಯಲ್ಲಿದ್ವು ಯಾರ ಮಿತಿ ಅಂದರೆ ಸಮಾಜ ಯಾವುದನ್ನು ಒಪ್ಪತ್ತೋ ಆ ಮಿತಿಗಳಲ್ಲೇ ಇದ್ವು ಆದರೆ ಈಗ ಸಿನಿಮಾಗಳ ಸ್ವರೂಪ ನಾವು ನೋಡ್ತಿರೋ ಸಿನಿಮಾಗಳು ಅವುಗಳಲ್ಲಿ ಹಾಕೋ ಬಟ್ಟೆ ಲಿವ್ ಇನ್ ರಿಲೇಶನ್ಶಿಪ್ ನೈಟ್ ಕ್ಲಬ್ ಸಂಸ್ಕೃತಿ ಇವೆಲ್ಲ ಪರ್ದೆ ಮೇಲೆ ಬರ್ತಿವೆ ಎಲ್ಲರೂ ನೋಡ್ತಿದ್ದಾರೆ ಇದು ನನ್ನಲ್ಲಿ ಕಳವಳ ಉಂಟು ಮಾಡ್ತಿದೆ ನನ್ನ ಮಕ್ಕಳು ದೊಡ್ಡವರಾಗಿದ್ದಾರೆ ಅವರು ಇದೆಲ್ಲ ನೋಡ್ತಿದ್ದಾರೆ ಅವ್ರು ಕೇಳ್ತಿರೋ ಹಾಡುಗಳಾಗಿರಬಹುದು ಅದರ ಸಾಹಿತ್ಯ ಹೇಗಿರುತ್ತವೆ ಅಂದರೆ ಜನ್ಮ ಜನ್ಮದ ಅನುಬಂಧದಿಂದ ಬ್ರೇಕಪ್ ಹಾಡುಗಳಾಗಿವೆ ಸೊ ಹೌದು ಮಕ್ಕಳು ಇವನ್ನೆಲ್ಲ ನೋಡ್ತಾ ಇದ್ದಾರೆ ಇವನ್ನೆಲ್ಲ ಕೂಲ್ ಅನ್ಕೊಳ್ತಿದ್ದಾರೆ ಇವೆಲ್ಲ ಟ್ರೆಂಡ್ ಅಂತ ಅಂದ್ಕೊಳ್ತಿದ್ದಾರೆ ನೀವು ಬಂದಾಗ ಜನ್ಮ ಅನುಬಂಧ ಮುಗಿದಿತ್ತ ಇಲ್ಲ ಅದಿನ್ನೂ ಇತ್ತು ಮಧ್ಯಂತರದಲ್ಲಿತ್ತು ಸಂಗೀತ ಅದ್ಭುತವಾಗಿತ್ತು ಸಾಹಿತ್ಯನೂ ಸುಂದರವಾಗಿತ್ತು ಈಗ ರೋಡಿಗಿಳಿ ರಾಧಿಕಾ ಅಂತ ಏನೇನೋ ಅವೆಲ್ಲ ಈಗ ನೆನಪಾಗ್ತಿಲ್ಲ ಆ ಸಾಹಿತ್ಯ ಎಲ್ಲ ಆದರೆ ಅವೆಲ್ಲ ಕಳಪೆ ಅನ್ನಿಸ್ತಾ ಇದೆ ಭಾರತ ಅತಿ ಹೆಚ್ಚು ಯುವಜನರನ್ನ ಹೊಂದಿರೋ ದೇಶ ಹಾಗಾಗಿ ಯುವಕರು ಈ ರೀತಿ ಬೆಳೆದ್ರೆ ಈ ರೀತಿಯ ಪ್ರಭಾವಕ್ಕೊಳಗಾದ್ರೆ ಇದನ್ನೆಲ್ಲ ನೋಡ್ತಿದ್ರೆ ಕೇಳ್ತಿದ್ರೆ ಅವರು ಮುಂದೆ ಏನಾಗ್ತಾರೆ ಅಂತ ನನಗೆ ಕಳವಳ ಆಗ್ತಾ ಇದೆ ನಿಮ್ಮ ತಂದೆ ತಾಯಿಗೂ ಖಂಡಿತ ಕಳವಳ ಆಗಿರುತ್ತೆ ಸರಿ ಬಹುಶಃ ನಾನು ಬೆಳಿತಿರುವಾಗ ನನ್ನ ತಂದೆ ತಾಯಿನೂ ಕಳವಳ ಪಟ್ಟಿದ್ರು ಅನ್ಸುತ್ತೆ ಎಲ್ಲ ತಂದೆ ತಾಯಿಗಳಿಗೂ ಕಳವಳ ಇರುತ್ತೆ ಪ್ರತಿ ಪೀಳಿಗೆಗೂ ಈ ಕಳವಳ ಇರುತ್ತೆ ಮುಂದಿನ ಪೀಳಿಗೆ ತಪ್ಪು ದಾರಿಯಲ್ಲಿ ಹೋಗ್ತಿದೆ ಅಂತ ನೀವ್ ಹೇಳ್ತಿರೋದು ಅರ್ಥ ಆಗತ್ತೆ ಈ ದಿಢೀರ್ ಬದಲಾವಣೆ ಪ್ರತಿ ಪೀಳಿಗೆಯ ಜನರು ಹಿಂದಿನ ಪೀಳಿಗೆ ಎಲ್ಲಿಂದ ಬಂದಿತ್ತು ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗೋಕೆ ಬಯಸ್ತಾರೆ ಬಹುತೇಕ ಎಲ್ಲಾನು ಏನೋ ಭಿನ್ನವಾದ್ದು ಮಾಡಬೇಕು ಅನ್ನೋದಕ್ಕಾಗಿ ಅಥವಾ ಅದು ಸಹಜ ಒಂದು ವಾತಾವರಣದಲ್ಲಿ ಬೆಳೆದಿರ್ತಾರೆ ಅದನ್ನ ಮುಂದಿನ ಹಂತಕ್ಕೆ ಹೌದು ಮುಂದಿನದ್ದು ಮುಂದಿನದ್ದಾಗಿರಲ್ಲ ಅದನ್ನೇ ನೀವು ಹೇಳ್ತಿರೋದು ಮುಂದಿನದ್ದು ಉನ್ನತವಾದದ್ದಲ್ಲ ಅಂತ ಹೌದು ಉನ್ನತ ಅಲ್ಲ ಅಂತ ಬರೀ ಮುಂದಿನದ್ದು ಅಂತ ಈ ಕಳವಳ ಯಾವಾಗಲೂ ಇತ್ತು ಆದರೆ ಈಗ ಆಗ್ತಿರೋ ಬದಲಾವಣೆ ಉನ್ನತವಾದದ್ದಲ್ಲ ಇದೊಂದು ಗಂಭೀರ ಪ್ರಭಾವ ಯಾಕಂದ್ರೆ ಕಳೆದ ಹದಿನೈದು ವರ್ಷಗಳಲ್ಲಿ ಗಡಿಗಳಾಚೆ ಸಂಸ್ಕೃತಿಗಳಾಚೆ ಸಂಸ್ಕೃತಿಗಳ ಆಚೆ ಸಂವಹನ ನಡೆಸುವ ಜಗತ್ತಿನ ಸಾಮರ್ಥ್ಯ ಹಿಂದೆಂದೂ ಕಂಡಿರದಷ್ಟು ಪ್ರಮಾಣದಲ್ಲಿ ಆಗುತ್ತಿದೆ ಹಿಂದೆಂದೂ ಯಾರೂ ಈ ಪ್ರಮಾಣದ ಪ್ರಭಾವಕ್ಕೆ ಒಳಗಾಗಿರಲಿಲ್ಲ ಯಾವತ್ತೂ ಇಲ್ಲ ಯುವಜನರ ಮೇಲೆ ಈ ಮಟ್ಟದ ಪ್ರಭಾವ ಹಿಂದೆಂದೂ ಸಾಧ್ಯ ಇರಲಿಲ್ಲ ಯಾವ ಪೀಳಿಗೆನೂ ಇಷ್ಟೆಲ್ಲ ದಿಕ್ಕಿನಿಂದ ಈ ಪ್ರಮಾಣದಲ್ಲಿ ಆಗಿದ್ದನ್ನು ಕಂಡಿರಲಿಲ್ಲ ಪ್ರಭಾವದ ಮಟ್ಟನೂ ತುಂಬ ದೊಡ್ಡದು ಈಗಾಗ್ತಿರೋ ಬದಲಾವಣೆ ನಿಟ್ಟಿನಲ್ಲಿ ಇದು ಉತ್ತಮವಾದದ್ದಲ್ಲ ಸುಮ್ಮನೆ ಒಂದು ಕಡೆ ಎಲ್ಲಿ ಅಂತ ಯಾರಿಗೂ ಗೊತ್ತಿಲ್ಲ ಯಾಕಂದರೆ ಇದು ಸಂಕೀರ್ಣವಾಗಿದೆ ಮಿಕ್ಸ್ ಆಗಿದೆ ಯುವಕರನ್ನು ಎಲ್ಲಿ ಸೇರಿಸಿಕೊಳ್ತಿದೆ ಅಂತ ಯಾರಿಗೂ ಗೊತ್ತಿಲ್ಲ ಎಲ್ಲವೂ ಮಿಕ್ಸ್ ಆಗಿವೆ ಇದಾಗ್ತಿರೋದು ಮಾಹಿತಿ ಮತ್ತು ಸಂವಹನದ ದಿಢೀರ್ ವೃದ್ಧಿಯಿಂದಾಗಿ ಅದು ಒಳ್ಳೆಯದು ಕೆಟ್ಟದ್ದು ಅಂತ ನಾವು ತೀರ್ಮಾನಿಸೋಕ್ಕಾಗಲ್ಲ ಇದೇನೆಂದರೆ ಈ ಮಟ್ಟದ ಮಾಹಿತಿ ಖಂಡಿತವಾಗಿ ಮಾಹಿತಿ ಅಂದಾಗ ನಾವು ಚಿಕ್ಕವರಿದ್ದಾಗ ನಮ್ಮ ಪೀಳಿಗೆಯಲ್ಲೂ ಹಾಗೆ ಇತ್ತು ಅಂದ್ಕೊಳ್ತೀನಿ ನಮಗೆ ಬೋರ್ ಆಗೋದು ಏನಂತಾನೆ ಗೊತ್ತಿರಲಿಲ್ಲ ಸರಿನಾ ಆ ಥರ ಏನೂ ಇರಲೇ ಇಲ್ಲ ನಮ್ಮ ಮುಂದೆ ಬರೋ ಎಲ್ಲದರ ಬಗ್ಗೆ ಉತ್ಸುಕರಾಗಿರ್ತಿದ್ವಿ ಆದರೆ ಈಗ ಹನ್ನೆರಡು ವರ್ಷದ ಮಗು ಮಾತಾಡಿಸಿದರೆ ನೋಡಿ ಅವರಿಗೆ ಬೋರ್ ಆಗತ್ತೆ ಯಾಕಂದರೆ ಅವರಿಗೆ ಇಡೀ ಬ್ರಹ್ಮಾಂಡ ಗೊತ್ತು ಫೋನ್ ಸ್ಕ್ರೀನ್ನಲ್ಲೇ ನೋಡಿದ್ದಾರೆ ಕಂಪ್ಯೂಟರ್ ಸ್ಕ್ರೀನ್ನಲ್ಲೂ ಅಲ್ಲ ಫೋನ್ ಸ್ಕ್ರೀನ್ನಲ್ಲಿ ಇಡೀ ಬ್ರಹ್ಮಾಂಡವನ್ನು ನೋಡಿದ್ದಾರೆ ಅವರಿಗೆ ಎಲ್ಲಾನು ಗೊತ್ತು ನಿಮಗೆ ಗೊತ್ತಿಲ್ಲದ ಸಂಗತಿಗಳು ಮಾಹಿತಿಯಾಗಿ ಅವರಿಗೆ ಹದಿನೆಂಟು ಅಷ್ಟರಲ್ಲಿ ಐದು ಪ್ರೇಮ ಸಂಬಂಧ ಆಗಿ ಮುಗ್ದಿರುತ್ತೆ ಪಾಶ್ಚಾತ್ಯದಲ್ಲಿ ಹಾಗೇನೆ ಇಲ್ಲಿ ಕೂಡ ಅವೆಲ್ಲ ಆಗೋಕೆ ಶುರುವಾಗಿವೆ ಹಾಗಾಗಿ ಹದಿನೆಂಟು ಅನ್ನುವಷ್ಟರಲ್ಲಿ ದೇಹ ಮನಸ್ಸು ಭಾವನೆಗಳಲ್ಲಿ ನೋಡಬೇಕಾಗಿರೋದು ಎಲ್ಲಾನೂ ನೋಡಿರ್ತಾರೆ ಇಪ್ಪತ್ತೈದು ಅಷ್ಟರಲ್ಲಿ ಏನು ಮುಂದೇನು ಮುಂದೇನು ಅಂತ ನೀವು ಇದನ್ನ ನೋಡ್ತೀರಿ ಇದು ನನ್ನ ಹಾರೈಕೆ ಅಲ್ಲ ಈಗ ನಾನು ನೋಡ್ತಿದ್ದೀನಿ ಜನರ ಮನಸ್ಸು ಕೆಲಸ ಮಾಡ್ತಿರೋ ರೀತಿ ಮಾಹಿತಿಗಳಿಂದಾಗಿ ಸಾಗ್ತಿರೋ ರೀತಿ ನಾನು ಯಾವ ರೀತಿಯಲ್ಲೂ ನಿರಾಶಾವಾದಿ ಅಲ್ಲ ಆದರೆ ನಾನಿದನ್ನು ನೋಡ್ತಿದ್ದೀನಿ ಮಾಹಿತಿಗಳು ಈ ಪ್ರಮಾಣದಲ್ಲಿ ಮುಂದುವರೆದ್ರೆ ಮುಂದಿನ ಪೀಳಿಗೆಗೆ ಇನ್ನೂ ಅನೇಕ ಪಟ್ಟು ಹೆಚ್ಚಾದರೆ ನೀವು ಆಶ್ಚರ್ಯ ಪಡಬೇಕಾಗಿಲ್ಲ ಮುಂದಿನ ಐವತ್ತು ನೂರು ವರ್ಷಗಳಲ್ಲಿ ಐವತ್ತು ಪರ್ಸೆಂಟ್ ಜನರು ಆತ್ಮಹತ್ಯೆ ಮಾಡಿಕೊಳ್ಳೋದನ್ನು ಆಯ್ಕೆ ಮಾಡಿಕೊಂಡ್ರೆ ಆಶ್ಚರ್ಯ ಪಡಬೇಕಾಗಿಲ್ಲ ಯಾಕಂದ್ರೆ ಮನಸ್ಸಿಗೆ ಇದೇ ಆಗೋದು ಯಾರೋ ಚಪ್ಪಾಳೆ ತಟ್ತಿದ್ದಾರೆ ಎಷ್ಟು ಪ್ರಸಿದ್ಧ ನೋಡಿ ಇಲ್ಲ ಇದನ್ನ ಕೇಳಿ ನಾನು ಹೇಳ್ತಿರೋದು ಇಂದು ಇವತ್ತು ಈ ದಿನ ಜಗತ್ತಿನಲ್ಲಿ ಆತ್ಮಹತ್ಯೆಯಿಂದಾಗಿ ಸಾಯ್ತಿರೋರ ಸಂಖ್ಯೆ ಯುದ್ಧಗಳು ಕೊಲೆಗಳು ಅಪಘಾತಗಳಿಂದ ಸತ್ತವರ ಸಂಖ್ಯೆಗಿಂತ ಹೆಚ್ಚಿದೆ ಅಂದ್ರೆ ತಮ್ಮನ್ನು ಕೊಂದುಕೊಳ್ಳೋರೇ ಹೆಚ್ಚು ಕೊಲೆಗಾರರು ಯುದ್ಧ ಪ್ರಚೋದಕರು ಕೆಟ್ಟ ಡ್ರೈವರ್ಗಳಿಂದಾಗೂ ಸಾವಿಗಿಂತ ಜನರು ತಮ್ಮನ್ನು ತಾವೇ ಕೊಂದ್ಕೊಳ್ತಿದ್ದಾರೆ ಮನುಷ್ಯನ ಮನಸ್ಸಿನ ಮೇಲೆ ಈ ಮಟ್ಟದ ಮಾಹಿತಿಗಳ ಆಕ್ರಮಣ ಹೀಗೆ ಮುಂದುವರೆದರೆ ನನಗೆ ಮನಸ್ಸಿನ ಸ್ವಭಾವ ಗೊತ್ತು ಸಂಪೂರ್ಣವಾಗಿ ಯಾಕಂದರೆ ನನ್ನ ಮನಸ್ಸು ಗೊತ್ತು ಹೇಗೆ ಕೆಲಸ ಮಾಡುತ್ತೆ ಏನು ಮಾಡುತ್ತೆ ಮಾಡಲ್ಲ ಅಂತ ಮನುಷ್ಯನ ಮನಸ್ಸಿನ ಬಗ್ಗೆ ಸ್ಪಷ್ಟವಾಗಿ ಗೊತ್ತು ಹಾಗಾಗಿನೇ ನನಗೆ ಜನರ ಪುಸ್ತಕಗಳನ್ನು ಓದೋದು ಅಥವಾ ಅವರ ಪೂರ್ತಿ ಕಥೆ ಕೇಳೋದು ಬೇಕಾಗಲ್ಲ ಅವರು ಒಂದು ವಾಕ್ಯ ಹೇಳಿದರೆ ಅವರ ಮನಸ್ಸು ಗೊತ್ತಾಗತ್ತೆ ಯಾಕಂದರೆ ನನಗೆ ಮನಸ್ಸಿನ ರಚನೆ ಚೆನ್ನಾಗಿ ಗೊತ್ತು ಇಲ್ಲದಿದ್ರೆ ನಾನು ಹೀಗಿರ್ತಿರಲಿಲ್ಲ ಹಾಗಾಗಿ ಹೇಳ್ತಿದ್ದೀನಿ ಮಾಹಿತಿಗಳ ಈ ಮಟ್ಟದ ವೃದ್ಧಿ ಇದೇ ವೇಗದಲ್ಲಿ ಅಥವಾ ಹೆಚ್ಚಿನ ವೇಗದಲ್ಲಿ ಮುಂದುವರೆದರೆ ಮುಂದಿನ ಕೆಲವು ವರ್ಷಗಳಲ್ಲಿ ಅದು ಸಾಧ್ಯ ಇದು ಖಂಡಿತವಾಗಿ ನಿಮ್ಮನ್ನು ಆತ್ಮಹತ್ಯೆ ಕಡೆ ದೂಡತ್ತೆ ಯಾಕಂದರೆ ಬದುಕೋಕೆ ಏನೂ ಉಳಿಯಲ್ಲ ಯಾವುದರ ಬಗ್ಗೆನೂ ಸಂತೋಷ ಉತ್ಸುಕತೆ ಇರಲ್ಲ ದಯವಿಟ್ಟು ನಿಮ್ಮ ಮಕ್ಕಳನ್ನು ನೋಡಿ ಹನ್ನೆರಡು ಹದಿನೈದು ಅನ್ನೋಷ್ಟರಲ್ಲಿ ಅವರು ಬೋರ್ ಆಗಿರ್ತಾರೆ ನಿಮ್ಮದೇ ಜೀವನನ ನೋಡಿ ಈಗ ಐವತ್ತು ದಾಟಿದವರು ಹಿಂದಿರುಗಿ ನಿಮ್ಮದೇ ಜೀವನನ ನೋಡಿ ನಿಮಗೆ ಹನ್ನೆರಡು ಹದಿನೈದು ಆಗಿದ್ದಾಗ ಯಾವುದ್ರ ಬಗ್ಗೆನಾದರೂ ಬೋರ್ ಆಗೋಕೆ ಜಾಗ ಇತ್ತ ಚಿಕ್ಕ ವಿಷಯಗಳ ಬಗ್ಗೆನೂ ಉತ್ಸುಕರಾಗಿರ್ತಿದ್ರಿ ಅಲ್ವಾ ಇವತ್ತು ನೀವು ನೋಡಿ ಇದು ಸಾಮಾನ್ಯ ಲಕ್ಷಣ ಆಗಿದೆ ಹನ್ನೆರಡು ಹದಿನೈದು ವರ್ಷದವರೆಗೆ ಬೋರ್ ಆಗಿರುತ್ತೆ ಇದೊಂದೇ ಹೌದು ಯಾವಾಗ್ಲೂ ಐಪ್ಯಾಡ್ ಐಫೋನ್ ನಲ್ಲಿ ಇರ್ತಾರೆ ಜೀವನ ಮತ್ತು ಪ್ರೀತಿ ಬಗ್ಗೆ ಮಾತಾಡೋದೆಲ್ಲ ಅರ್ಥಹೀನ ಅನ್ಸುತ್ತೆ ಯಾಕಂದ್ರೆ ನಿಮಗೆ ಹದಿನೆಂಟಾಗಿದ್ದಾಗ ಒಂದು ಪ್ರೇಮ ಸಂಬಂಧ ಇತ್ತು ಅದೇ ಸರ್ವಸ್ವ ಅಂದ್ಕೊಂಡ್ರಿ ಅದಕ್ಕಾಗಿ ಸಾಯೋಕ್ಕೂ ಸಿದ್ಧರಿದ್ರಿ ಸತ್ರೋ ಇಲ್ವೋ ಕೊನೆ ಪಕ್ಷ ಆಗ ಅಂದ್ಕೊಂಡಿದ್ರಿ ಸಾಯೋಕೋ ಸಿದ್ಧ ಅಂತ ಸರಿನಾ ಇವತ್ತು ಫೇಸ್ಬುಕ್ ನಲ್ಲಿ ಒಟ್ಟಿಗೆ ಇಪ್ಪತ್ತೆರಡು ಪ್ರೇಮ ಸಂಬಂಧಗಳು ನಡೀತಿರುತ್ವೆ ಇದಕ್ಕೆ ಅರ್ಥನೇ ಇಲ್ಲ ಇದನ್ನೆಲ್ಲ ಇಟ್ಕೋಬೇಕೋ ಬೇಡವೋ ಅಂತ ಹೇಳ್ತಿಲ್ಲ ನಾನು ಹೇಳ್ತಿರೋದು ಇವು ಮನಸ್ಸಿನ ಮೇಲೆ ಒಂದು ರೀತಿ ಹೊರೆಯಾಗುತ್ತೆ ಮತ್ತು ಮನುಷ್ಯ ದಿಢೀರನ್ನೇ ನಾನು ಯಾಕೆ ಇದ್ದೀನಿ ಅಂತ ಯೋಚಿಸ್ತಾನೆ ಶೇಕ್ಸ್ಪಿಯರ್ನ ದೊಡ್ಡ ಪ್ರಶ್ನೆ ಇತ್ತಲ್ಲ ಟು ಬಿ ಆರ್ ನಾಟ್ ಟು ಬಿ ಅದು ಬುದ್ಧಿವಂತ ಪ್ರಶ್ನೆ ಅಲ್ಲ ದುರದೃಷ್ಟವಶಾತ್ ಜನರು ಹಾಗೆ ಯೋಚಿಸ್ತಾರೆ ಯಾಕಂದರೆ ನೀವು ಜೀವನದಿಂದ ಸ್ಪರ್ಶಿಸಲ್ಪಟ್ಟಿಲ್ಲ ನೀವು ಜೀವನದ ತುಣುಕಾಗಿಲ್ಲ ಕೇವಲ ಮಾನಸಿಕ ಕೇಸಾಗಿದ್ದೀರಿ ಯೋಚನೆ ಭಾವನೆಗಳಿಂದ ತುಂಬಿ ಹೋಗಿದ್ದೀರಿ ಜೀವನನ ಸ್ಪರ್ಶಿಸೇ ಇಲ್ಲ ಯೋಚನೆ ಭಾವನೆಯೇ ಜೀವನ ಅಂದ್ಕೊಂಡ್ರ ಇಲ್ಲ ಯೋಚನೆ ಮತ್ತು ಭಾವನೆಗಳು ನೀವು ಮನಸ್ಸಲ್ಲಿ ಸೃಷ್ಟಿಸ್ತಿರೋ ಡ್ರಾಮಾ ಅದು ನಿಮ್ಮ ಸಿನಿಮಾ ಎಲ್ಲೋ ಒಂದು ಕಡೆ ಅದನ್ನು ಮುಗಿಸ್ಬೇಕು ನಿಮಗೆ ಮುಗಿಸೋದು ಗೊತ್ತಿಲ್ಲ ಅಂದರೆ ಅದು ಕೊನೆ ಇಲ್ಲದೆ ಸಾಗಿ ನಿಮಗೆ ಹುಚ್ಚಿ ಹಿಡಿಯುತ್ತೆ ಜೀವನ ಇಲ್ಲಾಗ್ತಿದೆ ಜೀವನ ಅಂದರೆ ನಿಮ್ಮ ಕೆಲಸ ಅಲ್ಲ ನಿಮ್ಮ ಕುಟುಂಬ ಅಲ್ಲ ನಿಮ್ಮ ವೃತ್ತಿ ಅಲ್ಲ ನಿಮ್ಮ ಸಿನಿಮಾ ಅಲ್ಲ ನಿಮ್ಮ ಯೋಚನೆ ಅಲ್ಲ ಭಾವನೆ ಜೀವನ ಅಲ್ಲ ಜೀವನ ಇಲ್ಲಾಗ್ತಿದೆ ಉಳಿದದ್ದೆಲ್ಲೂ ಜೀವನದ ಪರಿಕರಗಳಷ್ಟೇ ಈಗ ಈ ಪರಿಕರಗಳು ಜೀವನಕ್ಕಿಂತಲೂ ದೊಡ್ಡದಾಗಿವೆ ಜೀವನ ಪೂರ್ತಿ ಕಳೆದು ಹೋಗಿದೆ ನಿಮ್ಮೊಳಗಿನ ಜೀವನನ ಸ್ಪರ್ಶಿಸಿದರೆ ಶಕ್ತಿಯ ಆಸ್ಫೋಟವಾಗುತ್ತೆ ಆ ರೀತಿ ಏನೂ ಆಗೇ ಇಲ್ಲ ಅಂದರೆ ಯಾಕಂದರೆ ಇಡೀ ಬ್ರಹ್ಮಾಂಡದ ಬಗೆಗಿನ ಮಾಹಿತಿಗಳು ಫೋನ್ ಸ್ಕ್ರೀನ್ನಲ್ಲೇ ಸಿಗುತ್ತವೆ ನೀವು ಜೀವನದಿಂದ ಸ್ಪರ್ಶಿಸಲ್ಪಡಲ್ಲ ಯಾಕಂದರೆ ಅತಿಯಾದ ಮಾಹಿತಿ ಯೋಚನೆಗಳು ಭಾವನೆಗಳು ಕೂಡ ಬರಿದಾಗ್ತಿವೆ ಅತಿಯಾದ ಯೋಚನೆ ಇದಾಗಿದೆ ಕಳೆದ ನೂರು ನೂರೈವತ್ತು ವರ್ಷಗಳಲ್ಲಿ ಯುರೋಪಿಯನ್ ಫಿಲಾಸಫಿನ ಗಮನಿಸಿದರೆ ದಸ್ತೋಸ್ಕೇನ ಓದಿದರೆ ಸಾಯ್ಬೇಕು ಅನ್ಸತ್ತೆ ಮೇಧಾವಿ ದೊಡ್ಡ ಮೇಧಾವಿ ಆದರೆ ಯಾಕೆ ಬದುಕಿದ್ದೀವಿ ಅನ್ಸತ್ತೆ ಯಾಕಂದರೆ ಬುದ್ಧಿ ಇರೋದೇ ಹಾಗೆ ಬೆಳಗ್ಗೆ ಇದ್ದಾಗ ನಿಮ್ಮೊಳಗೆ ಸ್ಪರ್ಶಿಸುವಂಥ ಜೀವನಾನುಭವ ಇಲ್ಲದಿದ್ದರೆ ನಿಮ್ಮ ಮಗುವಿನ ಮುಖಾನ ಹಿತ್ತಲಲ್ಲಿರೋ ಹೂಗಳ ಬಗ್ಗೆ ಆಕಾಶದಲ್ಲಿರೋ ಹಕ್ಕಿಗಳ ಬಗ್ಗೆ ನಿಮ್ಮನ್ನು ಸ್ಪರ್ಶಿಸಿದ ಯಾವುದರ ಬಗ್ಗೆನೂ ಯೋಚಿಸಬೇಡಿ ಕೇವಲ ತಾರ್ಕಿಕವಾಗಿ ಯೋಚಿಸಿ ಹಾಸಿಗೆ ಬಿಟ್ಟು ಏಳಬೇಕು ಅದು ಸಣ್ಣ ವಿಷಯ ಅಲ್ಲ ಹಾಲುಜಬೇಕು ತಿಂಡಿ ಕೆಲಸಕ್ಕೆ ಹೋಗು ತಿನ್ನು ಕೆಲಸ ಮಾಡು ಮಲಗು ಮತ್ತೆ ನಾಳೆ ಬೆಳಗ್ಗೆ ಇದೇ ಸಂಗತಿಗಳು ಮುಂದಿನ ಐವತ್ತು ವರ್ಷಗಳವರೆಗೆ ಇದೇ ಪ್ರಕ್ರಿಯೆಯನ್ನು ಪ್ರತಿದಿನ ಮಾಡಬೇಕು ಬೌದ್ಧಿಕವಾಗಿ ನೋಡಿದರೆ ನಾಳೆ ದಿನ ಬದುಕೋಕೆ ನಿಮ್ಮ ಹತ್ರ ಯಾವ ಕಾರಣವೂ ಇರಲ್ಲ ಯಾವುದರಿಂದಲೂ ಸ್ಪರ್ಶಿಸಲ್ಪಟ್ಟರೆ ಮಾತ್ರ ಬದುಕೋದು ಯೋಗ್ಯ ಅನಿಸುತ್ತೆ ಯಾವುದರಿಂದಲೂ ಸ್ಪರ್ಶಿಸಲ್ಪಡದೇ ಇದ್ದರೆ ಬದುಕೋದು ಯೋಗ್ಯ ಅನಿಸಲ್ಲ ಮನುಷ್ಯನ ಬದುಕಿನಲ್ಲಿ ಅಂಥದ್ದೇನಿದೆ ಬೆಳಗ್ಗೆ ಏಳೋದು ಪ್ರತಿನಿತ್ಯದ ಬದುಕನ್ನು ಸಾಗಿಸೋದು ತಿನ್ನೋದು ಮಲಗೋದು ಅದೇ ಅಸಂಬದ್ಧಗಳು ಏನರ್ಥ ಯಾವುದಕ್ಕೂ ಅರ್ಥ ಇಲ್ಲ ಏನು ನಿಮ್ಮನ್ನು ಸ್ಪರ್ಶಿಸದ ಹೊರತು ಜೀವನದ ಚಮತ್ಕಾರ ನಿಮ್ಮನ್ನು ಸ್ಪರ್ಶಿಸದಿದ್ದರೆ ಪ್ರೀತಿಯ ರೂಪದಲ್ಲಾಗಲಿ ಹೂವಿನ ರೂಪದಲ್ಲಿ ಅಥವಾ ನಿಮ್ಮೊಳಗೆ ಯಾವುದೋ ರೂಪದಲ್ಲಿ ನಿಮ್ಮೊಳಗೆ ಏನೋ ಒಂದು ಮಿನುಗದಿದ್ದರೆ ಖಂಡಿತ ಈ ಪ್ರಶ್ನೆ ಬರುತ್ತೆ ಬದುಕಬೇಕು ಬೇಡ್ವೋ ಅಂತ ಅಲ್ವಾ ನಾವೀಗ ಈ ಮಿತಿಮೀರಿದ ಮಾಹಿತಿಗಳಿಂದ ಮಾನವತೆಯನ್ನು ಆ ದಿಕ್ಕಿನಲ್ಲಿ ಕರೆದೊಯ್ತಿದ್ದೀವಿ ಮಾಹಿತಿ ಅಂದರೆ ಜ್ಞಾನ ಅಲ್ಲ ಮಾಹಿತಿ ಕೇವಲ ಕಸದ ಸಂಗ್ರಹಣೆ ನಿಮಗೆ ಮುಖ್ಯವೇ ಅಲ್ಲದ ಸಂಗತಿಗಳನ್ನು ಸಂಗ್ರಹಿಸ್ತಿದ್ದೀರಿ ಟೀ ಪಾರ್ಟಿನಲ್ಲಿ ಸ್ಮಾರ್ಟ್ ಅನ್ನಿಸ್ತೀರಿ ಜೀವನದಲ್ಲಿ ಅಲ್ಲ ಸರಿನಾ ಜೀವನದ ಜೊತೆ ಸ್ಮಾರ್ಟ್ ಆಗಿದ್ದರೆ ಆನಂದದಲ್ಲಿರಬೇಕು ಅಲ್ವಾ ಜೀವನದ ಜೊತೆ ಜಾಣರಾಗಿದ್ದರೆ ಸಂತಸದಲ್ಲಿ ಆನಂದದಲ್ಲಿ ಇರಬೇಕು ಅಲ್ವಾ ನೀವು ಕೇವಲ ಟೀ ಪಾರ್ಟಿನಲ್ಲಿ ಜಾಣರು ಯಾಕಂದ್ರೆ ಟೀ ಪಾರ್ಟಿನಲ್ಲಿ ಯಾರೋ ಮಾತಾಡ್ತಿದ್ದಾಗ ಗ್ಯಾಲಕ್ಸಿ ಜಿ ಟ್ವೆಂಟಿ ಟೂ ಗೊತ್ತಾ ಅಲ್ಲೇನಾಗುತ್ತೆ ಗೊತ್ತಾ ಅಂದ್ರೆ ಎಲ್ಲರೂ ವಾವ್ ಅವರು ಇಂಟರ್ನೆಟ್ ತೆಗೆದು ಇದೆಲ್ಲ ಹೇಳ್ಬಹುದು ಆ ವ್ಯಕ್ತಿ ಆ ಗ್ಯಾಲಕ್ಸಿಗೆ ಹೋಗಿದ್ರು ಹಾಗಿದ್ರೆ ಸದ್ಗುರು ಇವೆಲ್ಲ ಏನು ನಮ್ಮೆಲ್ಲರಿಗೋಸ್ಕರ ಸರಳವಾದ ಸ್ಪಷ್ಟವಾದ ವಾಕ್ಯದಲ್ಲಿ ಹೇಳಿ ಇದನ್ನ ಮಾಡಿ ಕೊನೆ ಪಕ್ಷ ನೀವು ಆನಂದಭರಿತರಾಗಿ ಸಂತೋಷವಾಗಿ ಅಥವಾ ಅರಿವಿನಿಂದ ಕೂಡಿರ್ತೀರಿ ಅಂತ ಪ್ರಜ್ಞಾಪೂರ್ವಕವಾಗಿ ಬದುಕೋ ಹಾಗೆ ನೀವಿದನ್ನು ಗಮನಿಸಿದ್ರೆ ಎಲ್ಲರೂ ಸ್ವಲ್ಪ ಪ್ರಯತ್ನ ಪಟ್ಟರೆ ಎಲ್ಲರೂ ಜೀವನದ ಈ ತುಣುಕಿಗೆ ಸ್ವಲ್ಪ ಸಮಯ ಕೊಡಿ ಸರಿನಾ ಕುಟುಂಬಕ್ಕಲ್ಲ ನಿಮ್ಮ ವೃತ್ತಿಗಲ್ಲ ಅಥವಾ ಬೇರೆ ಯಾವ್ಯಾವ್ದಕ್ಕೂ ಅಲ್ಲ ಕೇವಲ ಜೀವನದ ಈ ತುಣುಕಿಗೆ ಸ್ವಲ್ಪ ಸಮಯ ಕೊಡಿ ಯಾಕಂದ್ರೆ ನಿಮ್ಮ ಜೀವನದಲ್ಲಿ ಅತ್ಯಂತ ಮುಖ್ಯವಾದದ್ದು ಇದೆ ಅಲ್ವಾ ಹೌದಾ ಅಲ್ವಾ ಯಾರನ್ನೂ ಪ್ರೀತಿಸ್ತಿದ್ರು ಕೂಡ ಆಗ್ಲೂ ಇದು ಅತ್ಯಂತ ಮುಖ್ಯವಾದ ಜೀವನದ ತುಣುಕು ಅಲ್ವಾ ಇದಕ್ಕೆ ಸ್ವಲ್ಪ ಗಮನ ಕೊಡಿ ಹೇಗಾಗುತ್ತೆ ಅಂತ ಯಾಕಿದನ್ನು ಉಪೇಕ್ಷಿಸ್ತಿದ್ದೀರಿ ನೀವು ಶಾಶ್ವತವಾಗಿ ಇಲ್ಲೇ ಉಳಿಯಲ್ಲ ನನ್ನ ನಂಬಿ ದೀರ್ಘಾಯುಷ್ಯ ಅಂತ ಹರಿಸ್ತೀನಿ ಆದರೆ ಒಂದಿನ ಸಾಯ್ತೀರಿ ಹೌದಾ ಅಲ್ವಾ ಹೌದು ಹಾಗಾಗಿ ಇದನ್ನು ಉಪೇಕ್ಷಿಸಬೇಡಿ ನಾಳೆ ಬೆಳಗ್ಗೆ ಎದ್ರೆ ನಾಳೆ ಬೆಳಗ್ಗೆ ಒಂದು ವೇಳೆ ಎದ್ರೆ ಇದು ನನ್ನ ಆಶಯ ಅಲ್ಲ ಆದರೆ ಇದನ್ನು ಅರ್ಥ ಮಾಡ್ಕೊಳ್ಳಿ ಇವತ್ತು ರಾತ್ರಿ ನಿದ್ರೆಗೆ ಹೋಗೋ ಜನರಲ್ಲಿ ಸುಮಾರು ಲಕ್ಷಕ್ಕೂ ಹೆಚ್ಚು ಜನರು ನಾಳೆ ಬೆಳಿಗ್ಗೆ ಏಳಲ್ಲ ಅಂದರೆ ಒಂದು ವೇಳೆ ನೀವು ಮತ್ತು ನಾನು ನಾಳೆ ಬೆಳಿಗ್ಗೆ ಎದ್ರೆ ಅದು ಅದ್ಭುತ ದಿನ ಅಲ್ವಾ ಲಕ್ಷಾಂತರ ಜನರು ಏಳಲಿಲ್ಲ ನೀವು ಎದ್ರಿ ಅದು ಅದ್ಭುತ ಸಂಗತಿ ಅಲ್ವಾ ಕಣ್ಣನ್ನ ತೆರೆದು ಮಂದಹಾಸ ಬೀರಿ ನೀವು ಎದ್ದಿದ್ದೀರಿ ಇದ್ದೀರಿ ಲಕ್ಷಾಂತರ ಜನರು ಬೆಳಿಗ್ಗೆ ಏಳಲಿಲ್ಲ ನೀವು ಎದ್ರಿ ಮತ್ತು ಲಕ್ಷಾಂತರ ಜನರ ಪಾಲಿಗೆ ಯಾರೋ ತಮ್ಮ ಪ್ರೀತಿ ಪಾತ್ರರು ಹೇಳಲಿಲ್ಲ ನಿಮ್ಮ ಸುತ್ತ ಇರೋ ಐದಾರು ಜನರನ್ನು ನೋಡಿ ಎಲ್ಲರೂ ಎದ್ದಿದ್ದಾರೆ ವಾ ಎಂಥ ಅದ್ಭುತ ದಿನ ನೀವು ಎದ್ರಿ ನಿಮ್ಮ ಸುತ್ತಮುತ್ತ ಇರೋ ಪ್ರೀತಿ ಪಾತ್ರರು ಎದ್ದಿದ್ದಾರೆ ಅದ್ಭುತ ದಿನ ಅಲ್ವಾ ನಿಮ್ಗೆ ಹಾಗೆ ಅನ್ನಿಸ್ತಿಲ್ಲ ಅನ್ಸುತ್ತೆ ಹೌದು ಯಾಕಂದ್ರೆ ಸಮಸ್ಯೆ ಇಷ್ಟೇ ನೀವು ಚಿರಂಜೀವಿಗಳು ಅನ್ನೋ ಕಲ್ಪನೆಯಲ್ಲಿ ಬದುಕುತ್ತಿದ್ದೀರಿ ಚಿರಂಜೀವಿ ಅಂತ ನಾನು ಅಂದಾಗ ನೀವು ಚಿರಂಜೀವಿ ಅಂತ ನಿಜಕ್ಕೂ ಯೋಚಿಸ್ತಿಲ್ಲ ಒಂದಿನ ನೀವು ಸಾಯ್ತೀರಿ ಅನ್ನೋ ಬಗ್ಗೆ ಪ್ರಜ್ಞಾಪೂರ್ವಕವಾಗಿಲ್ಲ ಅದರ ಬಗ್ಗೆ ಪ್ರಜ್ಞಾಪೂರ್ವಕವಾಗಿಲ್ಲದಿದ್ದರೆ ಎಲ್ಲೋ ಒಂದು ಕಡೆ ಚಿರಂಜೀವಿ ಅಂದ್ಕೋತೀರಿ ಅಲ್ವಾ ದಿನದಲ್ಲಿ ಎಷ್ಟು ಕ್ಷಣ ಒಂದಿನ ಸಾಯ್ತೀವಿ ಅನ್ನೋ ಅರಿವಿನಲ್ಲಿರ್ತೀರಿ ಪ್ರಜ್ಞಾಪೂರ್ವಕವಾಗಿದ್ದರೆ ಅಸಮಾಧಾನ ಪಟ್ಕೊಳ್ಳೋಕೆ ಸಮಯ ಇರತ್ತಾ ಯಾರ ಜೊತೆಯನ್ನು ಜಗಳ ಆಡೋಕ್ಕೆ ಸಮಯ ಇರತ್ತಾ ಜೀವನದ ಜೊತೆ ಏನೋ ಅಸಂಬದ್ಧ ಮಾಡ್ಕೊಳ್ಳೋಕೆ ಸಮಯ ಇರತ್ತಾ ನಿಮಗೆ ಗೊತ್ತಿದ್ದರೆ ಒಂದಿನ ಸಾಯ್ತೀರಿ ಅನ್ನೋ ಅರಿವಿನಲ್ಲಿದ್ದರೆ ನಿಮಗಾಗಿ ಮತ್ತು ಸುತ್ತ ಇರೋರಿಗಾಗಿ ನಿಚ್ಚಳವಾಗಿ ಬೇಕಾಗಿರೋದನ್ನು ಬಿಟ್ಟು ಬೇರೆ ಏನು ದೊಂದನ್ನು ಮಾಡಿದ್ರೆ ನೀವು ನೆನಪಿಸಿಕೊಳ್ತಿದ್ರೆ ಇದು ನಕಾರಾತ್ಮಕ ಸಂಗತಿ ಅಲ್ಲ ಸಾವು ನಕಾರಾತ್ಮಕ ಅಲ್ಲ ಜೀವನಕ್ಕೆ ಮೌಲ್ಯ ನೀಡುತ್ತಿರೋ ಏಕೈಕ ಸಂಗತಿ ಇದು ನೀವು ಶಾಶ್ವತವಾಗಿ ಇಲ್ಲಿದ್ರೆ ನಿಮ್ಮನ್ನು ಸಹಿಸಿಕೊಳ್ಳುವುದಿಲ್ಲ ಎಲ್ಲರೂ ಒಂದಿನ ಸಾಯ್ತಾರೆ ಅನ್ನೋದು ಸಮಾಧಾನ ಅಲ್ವಾ ಈ ಒಂದು ಸಂಗತಿ ಬಗ್ಗೆ ಪ್ರಜ್ಞಾಪೂರ್ವಕರಾದ್ರೆ ನಾನೊಂದಿನ ಸಾಯ್ತೀನಿ ಅಂತ ಸದಾ ಅರಿವಿನಲ್ಲಿದ್ರೆ ಇವತ್ತು ಸಾಯ್ತೀನಿ ಅಂತಲ್ಲ ಆ ಉದ್ದೇಶ ಇಲ್ಲ ಆದಷ್ಟು ದೀರ್ಘಕಾಲ ಬದುಕಿ ಒಂದಿನ ಸಾಯ್ತೀನಿ ಇಷ್ಟು ತಿಳ್ಕೊಳ್ಳಿ ಇದೊಂದು ವಿಷಯ ಅರಿವಿನಲ್ಲಿದ್ರೆ ಸಹಜವಾಗಿ ಆಧ್ಯಾತ್ಮಿಕರಾಗ್ತಿರಿ ದೇವರ ಬಗ್ಗೆ ಯೋಚಿಸೋದ್ರಿಂದ ಆಧ್ಯಾತ್ಮಿಕರಾಗಲ್ಲ ಅವಾಸ್ತವಿಕರಾಗ್ತಿರಿ ಭ್ರಮಾಧೀನರಾಗ್ತಿರಿ ಯಾರ ಜೊತೆನೋ ಮಾತಾಡೋಕೆ ಶುರು ಮಾಡ್ತೀರಿ ಏನೇನೋ ಮಾಡ್ತೀರಿ ಈಗ ಜನರು ಇಯರ್ಫೋನ್ ಹಾಕೊಂಡು ಮಾತಾಡ್ತಿರ್ತಾರೆ ಹುಚ್ಚಿರ ಸರಿ ಇದಾರ ಗೊತ್ತಾಗಲ್ಲ ಹತ್ತು ವರ್ಷದ ಹಿಂದೆ ಯಾರೋ ಮಾತಾಡ್ತಾ ಹೋಗ್ತಿದ್ರೆ ಹುಚ್ಚಿರು ಅಂತ ಗೊತ್ತಾಗ್ತಿತ್ತು ಆದರೆ ಇವತ್ತು ಗೊತ್ತಾಗಲ್ಲ ಇಯರ್ಫೋನ್ ಹಾಕೊಂಡಿದ್ದಾರೋ ಅಥವಾ ಸ್ಥಿಮಿತ ಕಳ್ಕೊಂಡು ಮಾತಾಡ್ತಿದ್ದಾರಾ ಅಂತ ಅರ್ಥ ಆಗಲ್ಲ ಆದರೆ ಒಂದು ದಿನ ಸಾಯ್ತೀವಿ ಅಂತ ಜೀವನದ ಪ್ರತಿಕ್ಷಣ ಪ್ರಜ್ಞಾಪೂರ್ವಕರಾಗಿದ್ರೆ ಆಧ್ಯಾತ್ಮಿಕ ಪ್ರಕ್ರಿಯೆ ನಿಮಗೆ ಆರಂಭವಾಗಿದೆ ಹಾಗಾಗಿ ಒಂದು ಮುಖ್ಯವಾದ ಇವನ್ನೆಲ್ಲ ನಿಮಗೆ ಕಲಿಸಬೇಕಾಗಿರೋದಕ್ಕೆ ಒಂದು ಮೂಲಭೂತ ಕಾರಣ ಏನಂದ್ರೆ ವಿಶೇಷವಾಗಿ ಜನಿಸಿದ್ರ ಸಹಜವಾಗಿ ಹುಟ್ಟಿದ್ರ ಅಂತೆಲ್ಲ ಅವರು ಪದೇ ಪದೇ ಕೇಳ್ತಿರೋದು ಯಾಕಂದ್ರೆ ಬಹುತೇಕ ಜನರು ತಾವು ಸಾಯ್ತೀವಿ ಅನ್ನೋದನ್ನ ಮರೆತಿದ್ದಾರೆ ತಾವು ಚಿರಂಜೀವಿಗಳು ಅಂದ್ಕೊಂಡಿದ್ದಾರೆ ನಿಜಕ್ಕೂ ಚಿರಂಜೀವಿಗಳು ಅಂತ ಯೋಚಿಸದೆ ಇರಬಹುದು ಆದರೆ ಒಂದಿನ ಸಾಯ್ತೀವಿ ಅನ್ನೋ ಅರಿವಿನಲ್ಲಿಲ್ಲ ಪ್ರತಿ ಹೆಜ್ಜೆ ಪ್ರತಿ ಉಸಿರಿನಲ್ಲಿ ಈ ಅರಿವು ಇದ್ರೆ ಎಷ್ಟು ಪ್ರಜ್ಞಾಪೂರ್ವಕವಾಗಿ ಬದುಕ್ತಾರೆ ಗೊತ್ತಾ ಅವರು ಅದ್ಭುತರಾಗ್ತಾರೆ ಸಾಯ್ತೀವಿ ಅನ್ನೋ ಅರಿವೇ ನಿಮ್ಮನ್ನು ಅಸ್ತಿತ್ವದ ಸ್ವರೂಪನ ತಿಳಿಯೋಕೆ ಬಯಸೋ ಹಾಗೆ ಮಾಡೋದು ನೀವು ಎಲ್ಲಿಂದ ಬಂದರೆ ಎಲ್ಲಿಗೆ ಹೋಗ್ತೀರಿ ಅನ್ನೋದನ್ನ ನಿಜಕ್ಕೂ ತಿಳಿಯೋಕೆ ಬಯಸಿದ್ರೆ ಅದು ನಿಮ್ಮೊಳಗೆ ಇಳಿದಾಗ ಮಾತ್ರ ಈ ಎಲ್ಲ ಡ್ರಾಮಾ ಒಂದಿನ ಮುಗಿಯುತ್ತೆ ಬಟ್ ರೈಟ್ ನಾವ್ ಯು ಥಿಂಕ್ ಓನ್ಲಿ ಅದರ್ಸ್ ಅಪಿಯರ್ ಇನ್ ಅಬ್ಯೂಚುರಿ ಕಾಲಮ್ಸ್ ಯು ಆರ್ ಓನ್ಲಿ ಗೋನ್ ಟು ರೀಡ್ ಇಟ್ ಆದರೆ ಸದ್ಯ ನಿಧನ ಭಾರತಿಯಲ್ಲಿ ಬೇರೆಯವರ ಹೆಸರು ಮಾತ್ರ ಬರುತ್ತೆ ನೀವು ಬರೀ ಓದೋದಷ್ಟೇ ಅಂದುಕೊಂಡಿದ್ದೀರಿ ಇದನ್ನ ಬಹಳ ಸುಂದರವಾಗಿ ಹೇಳಿದ್ರಿ ಅಷ್ಟೇ ಬೇಕಾಗಿರೋದು ಜೀವನದ ಬೆಲೆಯನ್ನು ತಿಳ್ಕೋಬೇಕಂದ್ರೆ ಇದು ಬಹಳ ಚುಟುಕಾದ್ದು ಅನ್ನೋದನ್ನು ಅರಿತುಕೊಳ್ಳಿ ಒಂದು ಜೀವನವಾಗಿ ನೀವಿಲ್ಲಿ ಕಳೆಯುವ ಸಮಯ ಅವರವರ ಅನುಭವಕ್ಕೆ ಸೇರಿದ್ದು ನೀವು ನಿಜಕ್ಕೂ ಸಂತೋಷದಲ್ಲಿ ಭಾವೋತ್ಕರ್ಷದಲ್ಲಿದ್ರೆ ಇದು ಅತ್ಯಂತ ಚುಟುಕದ್ದು ನಾನು ಮೊನ್ನೆ ಮೊನ್ನೆ ಅಷ್ಟೇ ಹುಟ್ಟಿದ್ದೆ ಅನ್ಸುತ್ತೆ ಆದರೆ ನೋಡಿ ಹೇಗಾಗಿದ್ದೀನಿ ನಿಜ ಆದ್ರೆ ಒಂದು ನಿರ್ದಿಷ್ಟ ದಿನ ನೀವು ಖಿನ್ನರಾಗಿದ್ರೆ ತೊಳಲಾಡತಿದ್ರೆ ಒಂದು ದಿನ ಯುಗದ ಹಾಗೆ ಅನ್ಸುತ್ತೆ ಅಂದರೆ ತೊಳಲಾಡ್ತಿರೋ ಜನರಿಗೆ ಮಾತ್ರ ಜೀವನ ದೀರ್ಘವಾಗಿರುತ್ತೆ ಸಂತಸ ಹರ್ಷೋಲ್ಲಾಸದ ವ್ಯಕ್ತಿ ಆದರೆ ಜೀವನ ಯಾವಾಗಲೂ ಚುಟುಕಾದ್ದು ನೂರು ವರ್ಷ ಬದುಕಿದ್ರೂ ಚುಟುಕಾದ್ದು ಮನುಷ್ಯನಲ್ಲಿ ಇರೋ ಸಾಧ್ಯತೆಗಳಿಗೆ ಮನುಷ್ಯ ಅನ್ನೋ ಈ ಅಗಾಧತೆಗೆ ಜೀವನ ತುಂಬಾ ಚುಟುಕಾದ್ದು ನೂರು ಇನ್ನೂರು ವರ್ಷ ಕೊಟ್ಟರು ಅದು ಅತ್ಯಂತ ಚುಟುಕಾದ್ದೇ ಯಾಕಂದ್ರೆ ಏನಾಗ್ತಿದೆ ಅಂತ ಗೊತ್ತಾಗೋದ್ರೊಳಗೆ ಜೀವನದ ಕೆಲವು ಆಯಾಮಗಳನ್ನು ಪರಿಶೋಧಿಸೋದ್ರೊಳಗೆ ಮುಗಿದು ಹೋಗುತ್ತೆ ಪೂರ್ತಿ ಮುಗಿದು ಹೋಗುತ್ತೆ ಸರಿನಾ ತೊಳೆಲಾಡ್ತಿರೋ ಮಾತ್ರ ದೀರ್ಘವಾದ ಜೀವನ ಹೊಂದಿರುತ್ತಾರೆ ನಮ್ಮ ಹತ್ರ ಒಂದಿಷ್ಟು ಪ್ರಶ್ನೆಗಳಿವೆ ಮೊದಲ ಪ್ರಶ್ನೆ ಪ್ರಭಾಸ್ ಅವರಿಂದ ಬೇಷರತ್ತಾಗಿ ಪ್ರೀತಿಸೋ ಮತ್ತು ಅವರ ಕಾಲ ಕಸವಾಗೋ ನಡುವೆ ನಾವು ಎಲ್ಲಿ ಮತ್ತು ಹೇಗೆ ಗೆರೆಯನ್ನ ಇಡಿಬೇಕು ನೀವು ಇದನ್ನು ಅರ್ಥ ಮಾಡಿಕೊಳ್ಳಿ ಈಗೇನು ಪ್ರೀತಿ ಅಂತ ಎಲ್ಲರೂ ಕರೀತಿದ್ದಾರೆ ಅದು ಒಂದು ರೀತಿಯಲ್ಲಿ ಪರಸ್ಪರ ಲಾಭಗಳಿಕೆ ಯೋಜನೆ ನೀನು ಇದನ್ನು ಕೊಡು ನಾನು ಅದನ್ನು ಕೊಡ್ತೀನಿ ನೀನು ಅದನ್ನು ಕೊಡದಿದ್ರೆ ನಾನು ಇದನ್ನು ಕೊಡಲ್ಲ ಅದನ್ನು ಹೇಳಲ್ಲ ಆದರೆ ಮಾಡ್ತಾರೆ ಮಾಡ್ತಾರೆ ಅಲ್ವಾ ಹೇಳಲ್ಲ ಮನುಷ್ಯರಿಗೆ ದೈಹಿಕ ಮಾನಸಿಕ ಭಾವನಾತ್ಮಕ ಆರ್ಥಿಕ ಸಾಮಾಜಿಕ ಮತ್ತು ಇನ್ನೂ ಅನೇಕ ರೀತಿಯ ಅಗತ್ಯಗಳಿರುತ್ತವೆ ಇವುಗಳನ್ನು ಪೂರೈಸಿಕೊಳ್ಳೋಕೆ ನೀವು ಐ ಲವ್ ಯು ಅಂದಾಗ ಇವುಗಳನ್ನು ಅಸಹ್ಯವಾಗಿ ಕಾಣೋ ಹಾಗೆ ಮಾಡೋ ಬದಲು ಅದನ್ನು ಕೊಡು ಇದನ್ನು ಕೊಡು ಅನ್ನೋ ಈ ಅಸಹ್ಯ ವ್ಯವಹಾರನ ಈ ವ್ಯವಹಾರಕ್ಕೆ ಒಂದಿಷ್ಟು ಕಲಾತ್ಮಕತೆ ಮತ್ತು ಸಬಗನ್ನು ತರೋಕೆ ನಾವದನ್ನು ಒಂದಿಷ್ಟು ಪ್ರಮಾಣದ ಮಾಧುರ್ಯದೊಂದಿಗೆ ಹೇಳ್ತೀವಿ ಅದನ್ನು ಪ್ರೀತಿ ಅಂತೀವಿ ಅಲ್ಲಿ ನಿರ್ವಹಣೆ ಇನ್ನಷ್ಟು ಸರಾಗವಾಗಿ ಆಗುತ್ತೆ ಒಮ್ಮೆ ಮನುಷ್ಯರಾದ್ವಿ ಅಂದರೆ ಈ ಪ್ರಾಥಮಿಕ ನಿರ್ವಹಣೆನ ತಳಮಟ್ಟದಲ್ಲಿ ಮಾಡೋದು ಅಸಹ್ಯವಾಗಿ ಅನಿಸುತ್ತೆ ನೀವು ಎರಡು ಕೈಯಲ್ಲಿ ತಿಂತಾ ಇದ್ದರೆ ಕೆಟ್ಟದಾಗಿ ಕಾಣುತ್ತೆ ಅಲ್ವಾ ನಿರ್ದಿಷ್ಟ ರೀತಿಯಲ್ಲಿ ತಿನ್ನೋಕೆ ಬಯಸ್ತೀವಿ ಅದೇ ರೀತಿ ದೈಹಿಕ ಭಾವನಾತ್ಮಕ ಆರ್ಥಿಕ ಅಗತ್ಯಗಳನ್ನು ಪೂರೈಸಿಕೊಳ್ಳೋಕೆ ಏರ್ಪಾಡುಗಳಿವೆ ಅದರಲ್ಲಿ ಇನ್ನಷ್ಟು ಕಲಾತ್ಮಕ ರೀತಿಯಲ್ಲಿ ನಿರ್ವಹಿಸ್ಬೋದು ತಪ್ಪು ಹೇಳ್ತಿಲ್ಲ ಇದು ಜೀವನದ ಸತ್ಯ ಈ ಹಂತದ ಪ್ರೀತಿ ಇದನ್ನು ಇದು ಸಾಕು ವ್ಯಕ್ತಿಯ ಸಾಂಸಾರಿಕ ಅಗತ್ಯಗಳನ್ನು ಪೂರೈಸೋಕೆ ಇಬ್ಬರು ಒಟ್ಟಿಗೆ ಇರೋಕೆ ತಮ್ಮ ಅಗತ್ಯಗಳನ್ನು ಪೂರೈಸಿಕೊಳ್ಳೋಕೆ ಮಕ್ಕಳನ್ನು ಪಡೆಯೋಕೆ ಪೋಷಿಸೋಕೆ ಸಾಂಸಾರಿಕ ಮಟ್ಟದ ಪ್ರೀತಿಯನ್ನು ಹೊಂದಬಹುದು ಆದರೆ ಜನರು ಪರಮ ಐಕ್ಯತೆಯನ್ನು ತರೋ ಪ್ರೇಮವನ್ನು ಹೊಂದಬೇಕಂದ್ರೆ ಅದನ್ನು ಮಾಡೋಕ್ಕೆ ಸಾಕಷ್ಟು ಜನರು ಸಮರ್ಥರಾಗಿಲ್ಲ ಬಹಳಷ್ಟು ಜನರು ಆ ರೀತಿಯ ಪ್ರೇಮ ಸಂಬಂಧನ ಹೊಂದೋಕೆ ತಯಾರಿಲ್ಲ ಎರಡು ಜೀವಗಳನ್ನು ಒಂದಾಗಿ ಬೆಸೆಯುವಂಥದ್ದಕ್ಕೆ ಇಬ್ಬರು ನಿಜಕ್ಕೂ ಒಂದಾಗ್ತಾರೆ ಅನುಭವದಲ್ಲಿ ಅದಕ್ಕೆ ಹೆಚ್ಚಿಗೆ ಏನೋ ಬೇಕು ಬಹುತೇಕರು ಸಾಂಸಾರಿಕ ಅಗತ್ಯಗಳನ್ನು ಪೂರೈಸಿಕೊಳ್ಳೋಕೆ ಪ್ರೀತಿಯನ್ನು ಬಳಸೋದಕ್ಕೆ ಸಮರ್ಥರು ಆದರೆ ಅದನ್ನು ಮೀರಿ ಹೋಗೋಕೆ ಅವರು ಸಿದ್ಧರಿಲ್ಲ ಅವರು ತಯಾರಿಲ್ಲ ಅಂದಾಗ ನಾನು ಅವರು ಇವರು ಅಂತ ಹೇಳ್ತಿಲ್ಲ ಒಬ್ಬರು ಸಿದ್ಧರಿದ್ದು ಇನ್ನೊಬ್ಬರು ಇಲ್ಲದೇ ಇದ್ದಾಗ ಒಬ್ಬರು ಪ್ರಯತ್ನಿಸ್ತಿದ್ದು ಇನ್ನೊಬ್ಬರು ಪ್ರಯತ್ನಿಸದೇ ಇದ್ದಾಗ ಅವರಿಗೆ ಕಾಲಕಸ ಆದ ಹಾಗೆ ಅನಿಸುತ್ತೆ ಅದು ಹಾಗೆ ತಮ್ಮನ್ನು ಶೋಷಿಸಲಾಗ್ತಿದೆ ಅನಿಸುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಯಾರು ಪ್ರೀತಿಯನ್ನು ಪರಮ ಐಕ್ಯತೆಯ ಹಾದಿಯನ್ನಾಗಿ ಬಳಸ್ತಿದ್ದಾರೋ ಅವರು ಕಾಲಕಸವಾಗೋದರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಬಾರ್ದು ನಮ್ಮಲ್ಲಿ ಒಂದು ಸಂಸ್ಕೃತಿ ಇದೆ ತಮ್ಮದೇ ಆಯ್ಕೆಯಿಂದ ದಾಸ ಅಂತ ಹೆಸರಿಟ್ಕೊಳ್ತಾರೆ ರಾಮದಾಸ ಕೃಷ್ಣದಾಸ ಆ ದಾಸ ಈ ದಾಸ ಏನಿದು ಗುಲಾಮ ಅಂತ ಹೇಳ್ತಿದ್ದಾರೆ ಕಾಲಕಸದಂತೆ ನೋಡಿದರೆ ಅನ್ನೋ ಭಯ ಅಂತಿಲ್ಲ ಕಾಲಕಸವಾಗಬೇಕು ಅಂತಿದ್ದಾರೆ ಈ ರೀತಿಯ ಪ್ರೀತಿಯನ್ನು ಅವರು ಪರಮ ಐಕ್ಯತೆಯನ್ನು ಹೊಂದೋಕೆ ಬಳಸ್ತಿದ್ದಾರೆ ಇದು ಸಂಸಾರಕ್ಕಾಗಿ ಅಲ್ಲ ನೀವು ಪರಮ ಐಕ್ಯತೆಯನ್ನು ಬಯಸ್ತಿದ್ರೆ ಪ್ರೇಮ ಬೇರೆನೇ ರೀತಿಯ ಸಂಗತಿ ನೀವು ಸಾಂಸಾರಿಕ ಸಂಗತಿಗಳನ್ನ ನಿರ್ವಹಿಸೋಕೆ ನೋಡ್ತಿದ್ರೆ ಆಗ ಆ ಘನತೆಯನ್ನ ಕಾಪಾಡ್ಕೋಬೇಕು ಯಾರಿಗೆ ಏನ್ ಸಿಗತ್ತೆ ಅಂತ ತಮಗೆ ಸಿಗಬೇಕಾಗಿದ್ದಕ್ಕಿಂತ ಹೆಚ್ಚನ್ನ ಬಳಸ್ತಿದ್ರೆ ನೀನು ಅದನ್ನ ಕೊಡದಿದ್ರೆ ನಾನು ಇದನ್ನು ಕೊಡಲ್ಲ ಸರಿನಾ ಇಲ್ಲಾಂದ್ರೆ ಪರಮ ಐಕ್ಯತೆಯನ್ನು ಹಂಬಲಿಸ್ತಿದ್ರೆ ಇದರ ಬಗ್ಗೆ ಯೋಚಿಸಬಾರದು ಅದು ಬೇರೆನೇ ಸಂಗತಿ ಅದು ಸಾಮಾನ್ಯ ಸಾಮಾಜಿಕ ಸಂಗತಿಗಳಿಗಲ್ಲ ಪ್ರೀತಿಯಲ್ಲಿ ಬೀಳೋದು ಅಂದ್ರೇನೆ ಇನ್ನೊಬ್ಬರ ವಶವಾಗ ನೀವು ಪರವಶರಾಗದೆ ಪ್ರೀತಿ ಅನ್ನೋದಿಲ್ಲ ನೀವು ಬೀಳಬೇಕು ನೀವು ಬಿದ್ದಾಗ ಯಾರೋ ಎತ್ತಬಹುದು ಅಥವಾ ನಿಮ್ಮನ್ನು ತುಳಿದು ಹೋಗಬಹುದು ಹೌದು ವಿಷಯ ಏನಂದರೆ ಜೀವನದ ಅನುಭವ ಸುಂದರವಾಗೋದು ನೀವು ಬೀಳೋದ್ರಿಂದ ಅವರು ಎತ್ತಿದ್ದರಿಂದ ಅಲ್ಲ ನಿಮ್ಮನ್ನು ತುಳಿದು ಹೋಗಿದ್ದರಿಂದ ಅಲ್ಲ ನೀವು ಅನ್ನೋದು ಬೀಳೋಕೆ ಬೇಕಾದ ಅನಿರ್ಬಂಧಿತ ನಿರಾಳತೆಯನ್ನು ಹೊಂದಿದ್ದರಿಂದ ನಿಮ್ಮ ಪ್ರೀತಿಯ ಸೊಬಗು ಅದು ಅವರು ಏನು ಕೊಟ್ಟರು ನಿಮಗೇನು ಮಾಡಿದ್ರು ಅನ್ನೋದಲ್ಲ ಇಲ್ಲ ಸೊಬಗು ಇದ್ದಿದ್ದು ಆ ವ್ಯಕ್ತಿನ ಎಷ್ಟು ಪ್ರೀತಿಸಿದ್ರಿ ಅಂದ್ರೆ ಅವರಿಗಾಗಿ ಸಾಯೋಕ್ಕೂ ಸಿದ್ಧ ಅಂತ ಒಬ್ಬರೇ ಕೂತು ಯೋಚಿಸಿದ್ರಲ್ಲ ಅದು ಅತ್ಯಂತ ಸುಂದರ ಕ್ಷಣ ದೊಡ್ಡ ಉಡುಗೊರೆ ಕೊಟ್ಟ ಕ್ಷಣ ಅಲ್ಲ ವಜ್ರದ ಉಂಗುರ ಕೊಟ್ಟ ಕ್ಷಣ ಅಲ್ಲ ನಿಮ್ಮ ಬಗ್ಗೆ ಅದು ಇದು ಇಂತೆಲ್ಲ ವರ್ಣಿಸಿದ ಕ್ಷಣ ಅಲ್ಲ ನೀವಿಲ್ಲಿ ಕೂತು ಸಾಯೋಕ್ಕೂ ಸಿದ್ಧರಾಗಿದ್ರಲ್ಲ ಆ ಕ್ಷಣ ಕೇವಲ ಕಾಲ ಕಸ ಅಲ್ಲ ಅವರ ಕಾಲಿನ ಧೂಳಿನ ಕಣ ಆಗೋಕ್ಕೂ ಸಿದ್ಧ ಸರಿನಾ ನೀವು ಹಾಗಿರ್ಬೇಕು ಅಂತ ಹೇಳ್ತಿಲ್ಲ ನಾನು ಹೇಳ್ತಿರೋದು ಎಲ್ಲಿ ಪ್ರೀತಿ ತನ್ನನ್ನು ಭಕ್ತಿಯನ್ನಾಗಿ ಪರಿವರ್ತಿಸಿಕೊಳ್ಳುತ್ತೋ ನೀವು ಪ್ರೀತಿಯಲ್ಲಿ ಬಿದ್ದಿರಿ ಅಂದರೆ ಪೂರ್ತಿಯಾಗಿ ಅರ್ಪಿಸಿಕೊಂಡ ಹಾಗೆ ಆದರೆ ಅಲ್ಲಿ ಇನ್ನೂ ಸ್ವಲ್ಪ ವಿವೇಚನೆ ಇರುತ್ತೆ ಪ್ರೀತಿಯಲ್ಲಿ ಅದರಿಂದ ಹೊರಬರಬಹುದು ಆದರೆ ನೀವು ಭಕ್ತರಾದ್ರಿ ಅಂದರೆ ವಿವೇಚನೆ ಉಳಿದಿರಲ್ಲ ನೀವು ಹೊರಬರಲ್ಲ ಅಂತಹ ರಂಗದಲ್ಲಿ ಸಾಗೋ ಮೊದಲು ನೀವು ಅದಕ್ಕೆ ಸಿದ್ಧರ ಇಲ್ವಾ ಅಂತ ನೋಡಬೇಕು ಇಷ್ಟಕ್ಕೂ ನಿಮ್ಮ ಗುರಿಗಳೇನು ನಿಮ್ಮ ಗುರಿ ಜೀವನವನ್ನು ಹುಷಾರಾದ ಕ್ರಮಬದ್ಧವಾದ ರೀತಿಯನ್ನಾಗಿ ಮಾಡಿಕೊಳ್ಳೋದಾದರೆ ಸರಿ ಆದರೆ ಈಗ ನೀವು ಜೀವನ ಪ್ರಕ್ರಿಯೆಯಲ್ಲಿ ಕರಗಿ ಹೋಗಬೇಕಂದ್ರೆ ಒಳ್ಳೆಯ ಜೀವನ ಬಯಸ್ತಿಲ್ಲ ಒಳ್ಳೆಯ ಜೀವನ ಹೊಂದೋ ಯೋಜನೆ ಇಲ್ಲ ಅಂದರೆ ಜೀವನದ ಒಂದು ಆಸ್ಫೋಟವಾಗಬೇಕು ಅಂದರೆ ನಿಮಗೇನು ಸಿಗತ್ತೆ ಏನು ಸಿಗಲ್ಲ ಅನ್ನೋದ್ರ ಬಗ್ಗೆ ಯೋಚಿಸ್ತಿಲ್ಲ ಅಂದರೆ ಆಗ ಭಕ್ತರಾಗ್ತೀರಿ ಭಕ್ತಿ ಅಂದರೆ ಯಾವುದರೆಡೆಗೆ ಸಮರ್ಪಿತರಾಗಿದ್ದೀರೂ ಅದರಲ್ಲೇ ಕರಗೆ ಹೋಗುವ ಉದ್ದೇಶ ಹಾಗಾಗಿ ಒಬ್ಬ ಭಕ್ತ ನಿರೀಕ್ಷಿಸಲ್ಲ ಕಾಲಕಸವಾಗ್ತೀನ ತಲೆ ಮೇಲಿನ ಕಿರೀಟವಾಗ್ತೀನಾ ಅಂತ ನಾನೇನೇ ಆಗಲಿ ಎಲ್ಲಿವರೆಗೆ ನಿಮ್ಮ ಪಾದಗಳನ್ನು ಸ್ಪರ್ಶಿಸೋಕಾಗತ್ತೋ ನನಗಷ್ಟಿದ್ರೆ ಸಾಕು ಅದು ಬೇರೆನೇ ರೀತಿಯ ಸ್ಥಿತಿ ಸಾಂಸಾರಿಕ ಮಟ್ಟದ ಪ್ರೀತಿಯನ್ನು ಹುಡುಕುತ್ತಿರೋರು ಈ ರೀತಿಯ ಪ್ರಶ್ನೆಯನ್ನು ಕೇಳಲೇಬಾರದು ಅಂತೀನಿ ಸಾಮಾಜಿಕ ಜಾಲತಾಣವಾದ ಫೇಸ್ಬುಕ್ನಿಂದ ಒಂದು ಪ್ರಶ್ನೆ ಇದೆ ಅಮಿತ್ ಮದನ್ ಕೇಳ್ತಿದ್ದಾರೆ ಈ ಆಧುನಿಕ ಯುಗದಲ್ಲಿ ನಮ್ಮ ಜೀವನದಿಂದ ಪ್ರೀತಿಯ ನಿಜವಾದ ಭಾವ ಕಳೆದು ಹೋಗ್ತಿದೆ ಬೇರೆಯವರಿಂದ ಪಡೀತಿರೋ ಬಹುತೇಕ ಪ್ರೀತಿ ಮತ್ತು ಬೇರೆಯವರಿಗೆ ತೋರಿಸ್ತಿರೋ ಪ್ರೀತಿ ತೋರಿಕೆಯದ್ದಾಗಿದೆ ನಮ್ಮ ಮತ್ತು ಬೇರೆಯವರ ಜೀವನದಲ್ಲಿ ಪ್ರೀತಿಯ ನಿಜವಾದ ಭಾವವನ್ನು ಮತ್ತೆ ತರೋದು ಹೇಗೆ ಬೇರೆಯವರನ್ನ ಬಿಡಿ ನೀವು ಸ್ವಭಾವತಃ ಪ್ರೀತಿಯಿಂದಿರೋಕೆ ಕಲಿತರೆ ಬೇರೆಯವರಿಂದ ಅಥವಾ ಬೇರೆದರಿಂದ ಅಲ್ಲ ಪ್ರಶ್ನೆ ಫೇಸ್ಬುಕ್ನಿಂದ ಬಂದಿದ್ದು ಅಂತ ಗೊತ್ತು ಅಲ್ಲಿ ತುಂಬಾ ಸಾಧ್ಯತೆಗಳಿರುತ್ತವೆ ಅಸ್ತಿತ್ವದಲ್ಲಿ ಇಲ್ಲದೆ ಇರೋವರನ್ನು ಕೂಡ ಪ್ರೀತಿಸಬಹುದು ಹಾಗಾಗಿ ಅದು ಅದ್ಭುತ ಸಾಧ್ಯತೆ ಹಾಗಾಗಿ ನೀವೇ ಸ್ವತಃ ಪ್ರೀತಿಯಾದರೆ ಯಾರನ್ನು ಪ್ರೀತಿಸೋದಲ್ಲ ಆಗ ಪ್ರೀತಿಯ ಸ್ವರೂಪವನ್ನು ಕಂಡುಕೊಳ್ತೀರಿ ಯಾರನ್ನೂ ಪ್ರೀತಿಸಿದರೆ ಅದು ಅಸ್ಥಿರವಾದದ್ದು ಯಾಕಂದರೆ ಯಾವ ಮನುಷ್ಯನೂ ನೂರಕ್ಕೆ ನೂರು ನೀವು ಅಂದುಕೊಂಡ ಹಾಗೆ ಇರಲ್ಲ ಪ್ರತಿಯೊಬ್ಬ ಮನುಷ್ಯನೂ ನಿಮ್ಮನ್ನು ನಿರಾಶೆಗೊಳಿಸ್ತಾನೆ ನನ್ನ ನಂಬಿ ಅವರೇನೂ ತಪ್ಪು ಮಾಡ್ತಾರೆ ಅಂತಲ್ಲ ಅವರ ಬಗ್ಗೆ ನೀವಿಟ್ಕೊಂಡಿರೋ ಹುಚ್ಚು ನಿರೀಕ್ಷೆಗಳನ್ನು ಯಾರಿಗೂ ಕೂಡ ಪೂರೈಸೋಕ್ಕಾಗೋದಿಲ್ಲ ಅದು ಸಾಧ್ಯ ಇಲ್ಲ ನೀವು ಯಾರದ್ದಾದರೂ ನಿರೀಕ್ಷೆಗಳನ್ನು ಸಂಪೂರ್ಣವಾಗಿ ಪೂರೈಸಿದ್ದೀರಾ ಅಂತ ಕೇಳ್ತಿದ್ದೀನಿ ಅಲ್ಪ ಸ್ವಲ್ಪ ಆದರೆ ಪೂರ್ತಿಯಾಗಿ ಅಲ್ಲ ಅಲ್ವಾ ಅಂದರೆ ಬೇರೆಯವರಿಗೂ ಮಾಡೋಕ್ಕಾಗಲ್ಲ ನೀವು ಅಂತಹ ಅಸಾಧ್ಯ ರೊಮ್ಯಾಂಟಿಕ್ ವ್ಯಕ್ತಿಯಾಗಿದ್ದು ಇನ್ನೂ ಕಾಯ್ತಿದ್ರೆ ಇಲ್ಲಿಂದನೂ ಆ ಪರಿಪೂರ್ಣ ವ್ಯಕ್ತಿ ಬರ್ತಾನೆ ಅಂತ ಇಲ್ಲ ನನ್ನ ನಂಬಿ ಯಾರೇ ಬಂದರೂ ಇದನ್ನು ಅರ್ಥ ಮಾಡ್ಕೊಳ್ಳಿ ನೀವು ಪೂಜೆ ಮಾಡೋ ಪರಿಪೂರ್ಣ ವ್ಯಕ್ತಿಗಳು ಕೃಷ್ಣ ಇದ್ದಾಗ ಅವನ ಹೆಂಡತಿಯರು ದೂರ್ತಿದ್ರು ಸರಿನಾ ಅಂದರೆ ನಮ್ಮ ನಿರೀಕ್ಷೆ ಹುಸಿ ಅಂತಾಯ್ತು ಹೌದು ಇದನ್ನ ನೆನ್ಪಿಟ್ಕೊಳ್ಳಿ ಸರಿ ಸದ್ಗುರು ನಾವೀಗ ಇಲ್ಲಿರೋರಿಗೆ ಪ್ರಶ್ನೆ ಕೇಳೋ ಅವಕಾಶ ಕೊಡ್ತಿದ್ದೀವಿ ಯಾರಿಗಾದರೂ ಪ್ರಶ್ನೆಗಳಿದ್ದಲ್ಲಿ ಇದೊಂದು ಸುವರ್ಣ ಅವಕಾಶ ನನ್ನ ಹೆಸರು ಅನಂತ್ ನನ್ನ ಪ್ರಶ್ನೆ ಮದುವೆ ಮತ್ತು ಡಿವೋರ್ಸ್ ಬಗ್ಗೆ ಅವೆರಡು ಬೇರೆ ಬೇರೆ ಸಂಗತಿಗಳು ಇಂದು ಅನೇಕ ಯುವಜನರು ಬಹುತೇಕರು ಮದುವೆ ಮಾಡ್ಕೊಳ್ಳೋಕ್ಕೆ ಬಯಸ್ತಿಲ್ಲ ಮದುವೆ ಮಾಡ್ಕೊಳ್ತಿರೋರಲ್ಲಿ ಕೂಡ ಕೆಲವರಿಗೆ ಡಿವೋರ್ಸ್ ತಗೊಳ್ಳೋ ಪರಿಸ್ಥಿತಿಗಳಾಗ್ತಿವೆ ಇದರ ಕುರಿತು ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಿ ಸದ್ಗುರು ನೀವು ಮದುವೆ ಅನ್ನೋ ವ್ಯವಸ್ಥೆನ ಅರ್ಥ ಮಾಡ್ಕೋಬೇಕು ಒಂದೇನೆಂದರೆ ಸ್ವಲ್ಪ ಹೊತ್ತಿನ ಮೊದಲು ಹೇಳಿದ ಹಾಗೆ ಇದೊಂದು ರೀತಿ ಘನತೆ ತರೋ ಬಗ್ಗೆ ಪ್ರತಿ ಮನುಷ್ಯನಲ್ಲಿರೋ ಸರಳ ಪ್ರಾಥಮಿಕ ಅಗತ್ಯಗಳಿಗೆ ಮತ್ತೆ ಹೇಳ್ತಿದ್ದೀನಿ ದೈಹಿಕ ಅಗತ್ಯಗಳು ಮಾನಸಿಕ ಅಗತ್ಯಗಳು ಆರ್ಥಿಕ ಅಗತ್ಯಗಳು ಸಾಮಾಜಿಕ ಅಗತ್ಯಗಳು ಇನ್ನೂ ಬೇರೆ ಬೇರೆ ಅಗತ್ಯಗಳು ಇರುತ್ತವೆ ಇವನ್ನೆಲ್ಲ ಪೂರೈಸೋಕೆ ನಾವು ಮದುವೆ ಅನ್ನೋ ವ್ಯವಸ್ಥೆಯನ್ನು ಮಾಡಿದ್ದೀವಿ ಅದರಲ್ಲಿ ಇವೆಲ್ಲವನ್ನು ವಿವೇಚನೆಯಿಂದ ನಿರ್ವಹಿಸಬಹುದು ಇಲ್ಲದಿದ್ದರೆ ಬೇರೆ ಜೀವಿಗಳ ತರಹ ನಾವು ಬೀದಿಲಿ ಮಾಡಿದರೆ ಅಸಹ್ಯವಾಗಿ ಅನಿಸುತ್ತೆ ನಮಗದು ಸರಿ ಅನಿಸಲ್ಲ ಒಂದು ರೀತಿಯ ಕ್ರಮಬದ್ಧತೆಯನ್ನು ತರೋಕೆ ಕಲಾತ್ಮಕತೆ ಸ್ಥಿರತೆಯನ್ನು ತರೋದಿಕ್ಕೆ ಯಾಕಂದರೆ ಪುರುಷ ಮತ್ತು ಮಹಿಳೆ ಒಂದಾದಾಗ ಸಹಜವಾಗಿ ಹೊಸ ಜೀವನವನ್ನು ತರುತ್ತೆ ಮನುಷ್ಯ ಜೀವನದ ಸ್ವರೂಪ ಒಂದು ಮಗುವಿನ ಸ್ವರೂಪ ಹೇಗಿದೆ ಅಂದರೆ ಮನುಷ್ಯ ತನ್ನೊಳಗೆ ಹೊತ್ತಿರೋ ಸಾಧ್ಯತೆಗಳಿಂದಾಗಿ ಬೇರೆ ಜೀವಿಗಳಿಗೆ ಹೋಲಿಸಿದರೆ ಮಗು ಅತ್ಯಂತ ಅಸಹಾಯಕ ಜೀವ ಅದಕ್ಕೆ ಗರಿಷ್ಠ ಪ್ರಮಾಣದ ನೆರವು ಬೇಕು ನಾಯಿ ಮರಿನ ದಾರಿ ಮೇಲೆ ಬಿಡಬಹುದು ಎಲ್ಲಿ ತನಕ ಆಹಾರ ಸಿಗುತ್ತೋ ಒಳ್ಳೆ ನಾಯಿಯಾಗಿ ಬೆಳೆಯುತ್ತೆ ತೊಂದರೆ ಇಲ್ಲ ಆದರೆ ಮನುಷ್ಯನಿಗೆ ಹಾಗಲ್ಲ ಮಗುವಿಗೆ ಕೇವಲ ದೈಹಿಕ ನೆರವಷ್ಟೇ ಅಲ್ಲ ಬೇರೆ ಬೇರೆ ರೀತಿಯ ನೆರವು ಬೇಕು ಸ್ಥಿರವಾದ ವಾತಾವರಣ ಬೇಕು ಸಮಾಜದಲ್ಲಿ ಮದುವೆ ಇರಬೇಕೋ ಬೇಡವೋ ಅನ್ನೋದ್ರ ಬಗ್ಗೆ ಜನರು ಹದಿನೆಂಟನೇ ವಯಸ್ಸಲ್ಲಿ ಚರ್ಚೆ ಮಾಡ್ತಾರೆ ಯಾಕಂದರೆ ದೇಹ ಸ್ವಾತಂತ್ರ್ಯನ ಕೇಳ್ತಿದೆ ಸರಿನಾ ಆ ಸಮಯದಲ್ಲಿ ಎಲ್ಲರೂ ಪ್ರಶ್ನಿಸ್ತಾರೆ ನಿಜಕ್ಕೂ ಮದುವೆ ಬೇಕಾ ಹೇಗೆ ಬೇಕೋ ಹಾಗೆ ಯಾಕೆ ಬದುಕಬಾರ್ದು ಅಂತ ಆದರೆ ನೀವು ಮೂರು ವರ್ಷದವರಿದ್ದಾಗ ಮದುವೆಗೆ ಅಪಾರ ಗೌರವನ ಕೊಟ್ರಿ ಒಂದು ಸ್ಥಿರವಾದ ಮದುವೆಗೆ ಅಲ್ವಾ ಅಲ್ವಾ ನಿಮ್ದಲ್ಲ ತಂದೆ ತಾಯಿ ನಿಜ ನೀವು ಮೂರು ಅಥವಾ ನಾಲ್ಕು ವರ್ಷದವರಾಗಿದ್ದಾಗ ಪೂರ್ತಿಯಾಗಿ ಮದುವೆಯ ಪರವಾಗಿ ನಿಂತಿರಿ ನಂತರ ನಲವತ್ತೈದು ಐವತ್ತು ಆದ ಮೇಲೆ ಮತ್ತೆ ಪರವಾಗ್ತಿರಿ ಹದಿನೆಂಟರಿಂದ ಮೂವತ್ತೈದರ ನಡುವೆ ಈ ಇಡೀ ಪ್ರಕ್ರಿಯೆಯನ್ನು ಪ್ರಶ್ನಿಸ್ತೀರಿ ಮದುವೆನೆ ಯೋಗ್ಯವಾದ್ದು ಅಂತ ಹೇಳ್ತಿಲ್ಲ ಆದರೆ ಅದಕ್ಕಿಂತ ಉತ್ತಮ ಪರ್ಯಾಯ ಇದೆಯಾ ನಿಮ್ಮ ಹತ್ರ ಬೇರೆ ವ್ಯವಸ್ಥೆ ಇದ್ರೆ ಮದುವೆ ಹಾಳಾಗಿ ಹೋಗ್ಲಿ ಆದರೆ ಇನ್ನೂ ಉತ್ತಮ ವ್ಯವಸ್ಥೆಯನ್ನು ಕಂಡುಕೊಂಡಿಲ್ಲ ಯಾಕಂದ್ರೆ ಮಗುವಿಗೆ ಸ್ಥಿರ ವಾತಾವರಣ ಇರಲೇಬೇಕು ಆಯ್ತಂದ್ರೆ ಅದು ಇಪ್ಪತ್ತು ವರ್ಷಗಳ ಯೋಜನೆ ಸರಿನಾ ಅದು ಅವರು ಯೋಗ್ಯವಾಗಿದ್ರೆ ಇಲ್ಲಾಂದ್ರೆ ಜೀವಾವಧಿ ಯೋಜನೆ ಅಂತಹ ಯೋಜನೆಗೆ ಕೈ ಹಾಕಬೇಕಂದ್ರೆ ಕೊನೆ ಪಕ್ಷ ಇಪ್ಪತ್ತು ವರ್ಷಗಳವರೆಗೆ ಒಂದು ಸ್ಥಿರವಾದ ವಾತಾವರಣ ನಿರ್ಮಿಸೋ ಬದ್ಧತೆ ಇರಬೇಕು ನಿಮ್ಮ ಇಷ್ಟಾನಿಷ್ಟಗಳು ಬದಲಾಗತ್ವೆ ಭಾವನೆಗಳು ಬದಲಾಗತ್ವೆ ಆ ರೀತಿ ಇದ್ರೆ ಇಂಥದಕ್ಕೆಲ್ಲ ಕೈ ಹಾಕಬೇಡಿ ಎಲ್ಲರೂ ಮದುವೆ ಆಗ್ಬೇಕು ಅನ್ನೋದು ಕಡ್ಡಾಯ ಏನಲ್ಲ ಯುವಜನರು ಮದುವೆ ಆಗಬೇಕಂತ ಯೋಚಿಸ್ತಿರೋದು ಒಳ್ಳೆಯದು ನನಗೆ ಖುಷಿ ಇದೆ ಎಲ್ರಿಗೂ ಅದರ ಅಗತ್ಯ ಇಲ್ಲ ಆದರೆ ಮದುವೆಯಾದರೆ ಅದರಲ್ಲೂ ಮಕ್ಕಳನ್ನು ಪಡೆದ್ರಿ ಅಂದರೆ ಅರ್ಥ ಮಾಡ್ಕೊಳ್ಳಿ ಅದು ಕನಿಷ್ಠ ಇಪ್ಪತ್ತು ವರ್ಷಗಳ ಯೋಜನೆ ನಿಮಗೆ ಇಷ್ಟ ಆಗಲಿ ಆಗದೆ ಇರಲಿ ಇಲ್ಲಾಂದರೆ ಅಂತಹ ಯೋಜನೆಗಳಿಗೆ ಕೈ ಹಾಕಬಾರ್ದು ಯಾವುದೋ ಯೋಜನೆ ಕೈಗೆ ತಗೊಂಡು ಅರ್ಧಕ್ಕೆ ಬಿಟ್ಟು ಹೋಗಬಾರ್ದು ಅಲ್ವಾ ಅದಕ್ಕೆ ಅದರದ್ದೇ ಆದ ಲಾಭಗಳಿವೆ ಸಮಸ್ಯೆಗಳಿವೆ ಅದು ನಿಮ್ಮ ಆಯ್ಕೆ ಆದರೆ ಪ್ರಜ್ಞಾಪೂರ್ವಕವಾಗಿ ಆಯ್ಕೆ ಮಾಡಿ ಎಲ್ಲರೂ ಮದುವೆ ಆಗ್ತಾರೆ ಅಂತ ನೀವು ಮಾಡ್ಕೋಬೇಕಿಲ್ಲ ಮದುವೆ ಮತ್ತು ಡೈವರ್ಸ್ನ ಒಂದೇ ತಕ್ಕಡಿಯಲ್ಲಿ ಇಡಬೇಕಿಲ್ಲ ಎರಡೂ ಒಟ್ಟಿಗೆ ಬರುತ್ತೇನೋ ಅನ್ನೋ ತರಹ ಇದು ಸಂಪೂರ್ಣವಾಗಿ ಪಾಶ್ಚಾತ್ಯ ವಿಚಾರ ಮದುವೆ ಮತ್ತು ಡೈವರ್ಸ್ನ ಒಟ್ಟಿಗೆ ಯೋಚಿಸ್ತಿದ್ದೀರಿ ಇತ್ತೀಚಿನವರೆಗೂ ನಮ್ಮಲ್ಲಿ ಡೈವರ್ಸ್ ಬಗ್ಗೆ ಯೋಚಿಸ್ತಿರಲಿಲ್ಲ ಅಲ್ವಾ ಮದುವೆ ಮತ್ತು ಡೈವರ್ಸ್ನ ಒಂದೇ ಇಟ್ಟು ಯಾಕೆ ಮಾತಾಡಬೇಕು ಇದು ಅಪರಾಧ ಆ ರೀತಿ ಯೋಚಿಸೋದು ನಿಜಕ್ಕೂ ಅಪರಾಧ ಆದರೆ ಒಂದು ವೇಳೆ ಇಬ್ಬರ ನಡುವೆ ನಿಜಕ್ಕೂ ದೊಡ್ಡ ಸಮಸ್ಯೆಯಾಗಿ ಬೇರೆ ಆಗಲೇಬೇಕು ಅಂತಾದರೆ ಅದು ಅನಿವಾರ್ಯವಾಗಿ ಆಗುತ್ತೆ ಸಮಯದಲ್ಲೇ ಪ್ಲಾನ್ ಮಾಡಬೇಕಿಲ್ಲ ನಮಸ್ಕಾರ ಸದ್ಗುರು ನಮಸ್ಕಾರ ಅವರೇ ನೀವು ಉಳಿವಿನ ಬಗ್ಗೆ ಮತ್ತು ಜೀವನದ ಕಲಾತ್ಮಕತೆ ಬಗ್ಗೆ ಹೇಳಿದ್ರಿ ಜೀವನದ ಕಲಾತ್ಮಕತೆ ಬಗ್ಗೆ ಇನ್ನಷ್ಟು ವಿವರಿಸಿ ಅಂತ ಕೇಳ್ಕೊಳ್ತಿದ್ದೀನಿ ನನ್ನ ಇನ್ನೊಂದು ಪ್ರಶ್ನೆ ನನ್ನ ಗೆಳತಿ ಕಡೆಯಿಂದ ನೀವು ಅದಕ್ಕೆ ಉತ್ತರಿಸ್ತೀರೋ ಇಲ್ವೋ ಗೊತ್ತಿಲ್ಲ ಆದರೆ ಇಲ್ಲಿ ಅದನ್ನ ಹೇಳೋಕ್ಕೆ ಬಯಸ್ತೀನಿ ಯಾಕಂದ್ರೆ ಆಕೆ ನನ್ನ ಹತ್ರ ಕೇಳ್ಕೊಂಡಿದ್ಲು ಅವಳ ಪ್ರಶ್ನೆ ಏನಂದ್ರೆ ಈ ವಿಶ್ವದ ಉದ್ದೇಶ ಏನು ಅಂತ ನಾನು ಮಾಡಲಿಲ್ಲ ಅಂತ ಹೇಳಿ ಈ ವಿಷಯಗಳಿಗೆಲ್ಲ ನನ್ನನ್ನು ಯಾಕೆ ದೂರೋದು ನಾನು ಮಾಡಿದ ಒಂದೇ ಒಂದು ಸಂಗತಿ ಅಂದ್ರೆ ನನ್ನ ಜೀವನದ ಸ್ವರೂಪನ ಅರಿತುಕೊಂಡಿದ್ದೀನಿ ಈ ಜೀವನದ ಸ್ವರೂಪನ ಅರಿತುಕೊಂಡು ಅದರಿಂದ ಅರ್ಥ ಮಾಡಿಕೊಂಡಿದ್ದೀನಿ ಪ್ರತಿ ಜೀವನನೂ ಇದೇ ರೀತಿ ಆಗಿದೆ ಅಂತ ಜೀವಗಳಷ್ಟೇ ಅಲ್ಲ ಬ್ರಹ್ಮಾಂಡನೂ ಇದೇ ರೀತಿ ಆಗಿದೆ ನಿಮಗೆ ಈ ಜೀವನದ ಸ್ವರೂಪ ಗೊತ್ತಾದರೆ ಆಮೂಲಾಗ್ರವಾಗಿ ಅದರಿಂದಾಗಿ ಎಲ್ಲದರ ಸ್ವರೂಪನೂ ಅರಿತುಕೊಳ್ಬಹುದು ತಿಳಿಯೋಕೆ ಯೋಗ್ಯವಾದ್ದೆಲ್ಲ ನಿಮ್ಮ ಫ್ರೆಂಡ್ಗೆ ಹೇಳಿ ಇದನ್ನು ನಾನು ಮಾಡಲಿಲ್ಲ ಅಷ್ಟು ದೊಡ್ಡ ವಿಷಯಕ್ಕೆ ನನ್ನನ್ನು ದೂರಬೇಡಿ ಅಂತ ನನ್ನ ಜೀವನದ ಮೂಲಕ ನನ್ನ ಸ್ವರೂಪ ಕಂಡುಕೊಂಡಿದ್ದೀನಿ ನೀವು ಅರಿತುಕೊಳ್ಬೇಕು ಅರಿತುಕೊಂಡ್ರೆ ನೀವು ನೋಡ್ತೀರಿ ಸದ್ಯ ನಿಮ್ಮ ಜೀವನದಲ್ಲಿ ಉಂಟಾಗ್ತಿರೋ ಅತ್ಯಂತ ಮುಖ್ಯ ಸಂಗತಿ ಅಂದರೆ ನೀವು ಜೀವಂತ ಇರೋದು ಬೇರೇನೂ ಅಲ್ಲ ಏರಿಕೆ ಕಂಡು ಸ್ಟಾಕ್ ಮಾರ್ಕೆಟ್ ಅಲ್ಲ ಅದು ಅತ್ಯಂತ ಮುಖ್ಯ ಅಲ್ಲ ನಿಮ್ಮ ಪ್ರೀತಿ ಅಲ್ಲ ಅದು ಇದು ಅಲ್ಲ ನಾನು ಹೇಳ್ತಿರೋದು ಅರ್ಥ ಆಗ್ತಿಲ್ಲ ಅಂದರೆ ಒಂದು ವೇಳೆ ನಾಳೆ ನೀವು ಹಾಗಾಗ್ಲಿ ಅಂತ ಹೇಳ್ತಿಲ್ಲ ನೀವು ಕಳೆದುಕೊಳ್ಬೇಕು ಅಂತ ಹಾರೈಸ್ತಿಲ್ಲ ಒಂದು ವೇಳೆ ನಾಳೆ ನಿಮ್ಮ ಅರ್ಧದಷ್ಟು ಹಣವನ್ನು ಕಳ್ಕೊಂಡು ಖಿನ್ನರಾಗಿ ನಿಮ್ಮ ಮನಸ್ಸು ಸಾಯ್ಬೇಕು ಅಂದರೆ ಬಾಯನ್ನ ಮುಚ್ಚಿ ಮೂಗನ್ನ ಹೀಗೆ ಎರಡು ನಿಮಿಷ ಹಿಡ್ಕೊಳ್ಳಿ ದೇಹ ಹೇಳುತ್ತೆ ನಿನ್ನ ಹಣ ಹಾಳಾಗಿ ಹೋಗಲಿ ನಾನು ಬದುಕಬೇಕು ಅಂತ ನಾಳೆ ನಿಮ್ಮ ಪ್ರೀತಿ ಮುರಿದು ಬಿದ್ದು ಸಾಯ್ಬೇಕು ಅಂತ ಮನಸ್ಸು ಹೇಳಿದರೆ ಚೆಕ್ ಮಾಡಿ ನಿಮ್ಮೊಳಗಿರೋ ಜೀವ ನಿನ್ನ ಪ್ರೀತಿ ಹಾಳಾಗ್ಲಿ ನಾನು ಬದುಕಬೇಕು ಅನ್ನತ್ತೆ ಪ್ರತಿ ಸಲ ಸಾಯೋ ಯೋಚನೆ ಬಂದಾಗ ಖಿನ್ನರಾದಾಗ ಇದನ್ನು ಮಾಡಿ ನಿಮ್ಮೊಳಗಿರೋ ಜೀವ ಹೇಳುತ್ತೆ ಇವೆಲ್ಲ ಹಾಳಾಗಿ ಹೋಗ್ಲಿ ನಾನು ಬದುಕಬೇಕು ಅಂತ ಹಾಗಾಗಿ ಅರ್ಥ ಮಾಡಿಕೊಳ್ಳಿ ಸದ್ಯ ನಿಮಗೆ ಆಗ್ತಿರೋ ಅತ್ಯಂತ ಮುಖ್ಯವಾದ ಸಂಗತಿ ಸ್ವತಃ ಜೀವನ ನಿಮ್ಮ ಹುಚ್ಚು ಯೋಚನೆಗಳಲ್ಲ ನಿಮ್ಮ ಭಾವನೆಗಳಲ್ಲ ಹಣಕಾಸಿನ ಅಥವಾ ಕುಟುಂಬದ ಏರ್ಪಾಡುಗಳಲ್ಲ ಅಥವಾ ಸುತ್ತ ಕಟ್ಕೊಂಡಿರೋ ಯಾವ ಅಸಂಬದ್ಧಗಳೂ ಅಲ್ಲ ಇವೆಲ್ಲ ಜೀವನದ ಪರಿಕರಗಳು ಸ್ಕರ್ಟಿನ ಫ್ರಿಲ್ಸ್ ಇದ್ದ ಹಾಗೆ ಫ್ರಿಲ್ಸ್ ಎಷ್ಟಿವೆ ಅಂದರೆ ಸ್ಕರ್ಟ್ ಮಿಸ್ ಆಗ್ತಿದೆ ಅದೇ ದೊಡ್ಡ ಸಮಸ್ಯೆ ಹೌದು ಎಷ್ಟು ಪರಿಕರಗಳು ಅಂದರೆ ಮೂಲಭೂತ ಸಂಗತಿಗಳು ಮರೆತು ಹೋಗಿವೆ ಸೊ ಹಾಗಾಗಿ ಇದು ಅತ್ಯಂತ ಮುಖ್ಯ ಸಂಗತಿ ಸದ್ಯ ಬಹುತೇಕ ಜನರಿಗೆ ಜೀವನ ಅಂದರೆ ವೃತ್ತಿ ಜೀವನ ಅಂದರೆ ಹೊಸ ಮನೆ ಜೀವನ ಅಂದರೆ ಅವರ ಕಾರು ಜೀವನ ಅಂದರೆ ಅವರ ಹೆಂಡತಿ ಗಂಡ ಮಕ್ಕಳು ಇಲ್ಲ ಜೀವನ ಅಂದರೆ ಇಲ್ಲೇನು ಮಿಡಿತಿದೆಯೋ ಅದು ನಿಮ್ಮ ದೇಹನೂ ಅಲ್ಲ ಮನಸ್ಸು ಅಲ್ಲ ಯೋಚನೆ ಅಲ್ಲ ಭಾವನೆ ಅಲ್ಲ ಇಲ್ಲಿ ಏನು ಮಿಡಿತಿದೆಯೋ ಇದು ಜೀವನ ಇದು ಆನ್ ಇರೋದ್ರಿಂದ ಬೇರೆಲ್ಲಾನು ಅರ್ಥಪೂರ್ಣವಾಗಿ ಕಾಣುತ್ತೆ ಇದು ನಿಂತ್ರೆ ಸುತ್ತ ಇರೋ ಯಾವುದು ನಿಮಗೆ ಮುಖ್ಯ ಆಗಲ್ಲ ಯಾರಿಗೇ ಆಗಲಿ ಸದ್ಗುರುಗಳು ಈ ದಿನ ಹೇಳಿದ ವಿಷಯ ನನಗೆ ನಿಜಕ್ಕೂ ಇಷ್ಟ ಆಯ್ತು ಈ ಆನಂದ ಸಂತೋಷ ಅಥವಾ ಏನೇ ಇರಲಿ ಅವೆಲ್ಲ ಹೊರಗಿಲ್ಲ ಅವು ನಿಮ್ಮೊಳಗಿವೆ ಕೆಲ್ವೇ ಸಮಯ ಮಾತ್ರ ನೀವಿಲ್ಲಿ ಇರೋದು ಅಂತ ಪ್ರತಿಕ್ಷಣ ನೆನ್ಪಿದ್ರೆ ಪ್ರತಿಕ್ಷಣ ಅತ್ಯುತ್ತಮವಾದದ್ದನ್ನೇ ಮಾಡಲ್ವಾ ಎಲ್ಲರನ್ನೂ ಪ್ರೀತಿಸಲ್ವಾ ನಿಮಗೆ ಇಷ್ಟ ಆಗಿರೋ ಅಮೂಲ್ಯವಾಗಿರುವ ಸಂಗತಿಗಳನ್ನೇ ಪ್ರತಿಕ್ಷಣ ಮಾಡಲ್ವಾ